ಇನ್ನೊಂದು ಅದು ಪಕ್ಕದ ಹೆಸರು ಇಲ್ಲ ಬೇಡ ಇನ್ಸರ್ಟ್ ಮುಂದೆ ಹಾಕೋ ಇಲ್ಲ ಬೇಡ ಅದನ್ನ ಇದು ಮಾಡಿದ್ರೆ ಫೋಕಸ್ ಆಗ್ತಾಯಿದೆ ಸರಿ ಹಾಂ ಫೋಕಸ್ ಆಗ್ತಾಯಿದೆ ಆಗ್ತಾಯಿದೆ ಬಾವಿ ಬೇಕಾದ್ರೆ ಸುಮ್ಮನೆ ಹಾಕಿದೆ ಬೇಕಾದ್ರೆ ತುಂಬ ಗಾಳಿ ಜಾಸ್ತಿ ಬರ್ತದೆ ಶಂಕರಂ ಶಂಕಾರೂಪೇಣ ಮಚ್ಚಿತಂ ಅಂಗೀಕೃತಮಭೂತ್ಯಯ ತಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೇ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಪಿದಾನ್ ಜತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೇ ಮಾನಸ ಶಂಭು ಮಾನವ ಶಂಭುರೂಪಾನ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೇ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವೇದಾಂತತತ್ವಜ್ಞಂ ಮಧುಶೇಖರಭಾರತೀ ಪಂಚಾಶಲ್ಲಿವಿಭಿರ್ಭಕ್ತಮುಖದೋ ಸ್ವನ್ಮೌಳಿನಿಬದ್ಧಚಂದ್ರಶಕಲಾಂ ಆಪೀನತುಂಗಸ್ತನೀಂ ಮಿದ್ರಾಮುದ್ರಾಮಕ್ಷಗುಣಂ ಹಸ್ತಾಂಬುಜೈಃ ಬಿಭ್ರಾಣಂ ವಾಗ್ದೇವತಾಮಾಶ್ರಯೇ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೇಣ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧ್ಯಷ್ಟಾಂಗ ಯೋಗ ನಿಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾ ಸಿಂಹಾಸನಾಧೀಶ್ವರ ಸಕಲ ನಿಗಮಾನುಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯವರ್ ರಾಜಾಧಿರಾಜ ಗುರು ಶುಭಮಂಡಲಾಚಾರ್ಯ ಯಶ್ಯಶೃಂಗಪುರವಾರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ಭಾರತೀತೀರ್ಥ ಮಹಾಸ್ವಾಮಿನಾಂ ತತ್ಕರಕಮಲ ಸಂಜಾತ ಶ್ರೀಮದ್ ಜಗದ್ಗುರು ಶ್ರೀ ವಿದುಶೇಖರ ಭಾರತೀ ಮಹಾಸ್ವಾಮಿನಾಂಚ ಶರಣಾರವಿಂದಯೋ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮಃ. ಈ ಗ್ರಂಥದಲ್ಲೇ ಇರೋ ಒಂದು ಶ್ಲೋಕ ಧ್ಯಾನ ಶ್ಲೋಕ ಇದೆ ಪ್ರಾರಂಭದಲ್ಲಿ. ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಇವಾಗ ನಾವು ಪಂಚಮ ವರ್ಣಕಂ ಐದನೇ ವರ್ಣಕ ಅಂತೇಳಿದ್ದೀವಿ. ವರ್ಣಕ ಅಂತ ಹೇಳಿದರೆ ಒಂದು ಚಾಪ್ಟರ್ ಅಂತ ಅದರಲ್ಲಿದ್ದೀವಿ. ಇದರಲ್ಲಿ ಯಾವ್ಯಾವ ಥರ ಜನ್ಮಗಳು ಬಂದಿದೆ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಯಾವ್ಯಾವ ಥರ ಕರ್ಮಗಳು ಕಾರಣವಾಗಿರುತ್ತೆ ಜನ್ಮಗಳಿಗೆ ಅಂತ ಎಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ಈ ಕರ್ಮಗಳೆಲ್ಲ ಯಾರು ಮಾಡೋದು ಅಂತ ಒಂದು ಪ್ರಶ್ನೆ ತೆಗಿತಾ ಇದ್ದಾರೆ. ಆ ಕರ್ಮಗಳೆಲ್ಲ ಮಾಡೋದು ಇಂದ್ರಿಯಗಳು ಅಂತ ತೋರಿಸ್ಕೊಟ್ರು.
ಇವಾಗ ಇಂದ್ರಿಯಗಳು ಮಾತ್ರ ಕರ್ಮ ಮಾಡುತ್ತೆ ಅಂತ ಹೇಳಿದ್ರೆ ಇಂದ್ರಿಯಗಳೆಲ್ಲ ಜಡ ವಾಸ್ತವವಾಗಿ, ಯಾಕಂದರೆ ಅದೆಲ್ಲ ಪಂಚಭೂತಗಳಿಂದ ಉಂಟಾಗಿರೋದು, ಹಾಗಾಗಿ ಅವುಗಳು ಜಡ, ಅವುಗಳಿಗೆ ತಾವಾಗೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಒಂದು ಚೈತನ್ಯ ಅನ್ನೋದು ಬೇಕೇ ಬೇಕದಕ್ಕೆ. ಆ ಚೈತನ್ಯ ಅನ್ನೋದು ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಆತ್ಮ ಅನ್ನೋದೇ ಚೈತನ್ಯವನ್ನು ಕೊಡುತ್ತೆ. ಹಾಗಾಗಿ ಈ ಇಂದ್ರಿಯಗಳಿಗೂ ಆತ್ಮನಿಗೂ ಒಂದು ಸಂಬಂಧ ಇದೆ, ನಿಕಟವಾದ ಸಂಬಂಧ ಇದೆ. ಅದು ಅಂತ ಸಂಬಂಧ ಇಟ್ಕೊಂಡ್ರೇ ನಮಗೆ ಕರ್ಮಗಳೆಲ್ಲ ನಡೀತಾ ಇದೆ ಅಂತ ಹೇಳಕ್ಕೆ ಬರುತ್ತೆ. ಇಲ್ಲಿವರೆಗೆ ಕರ್ಮಗಳು ನಡೀತಾ ಇರೋದಕ್ಕೆ ನಮಗೆ ಉಪಪತಿ ಮಾಡೋಕ್ಕಾಗೋದೇ ಇಲ್ಲ, ಅಕೌಂಟ್ ಮಾಡೋಕ್ಕಾಗೋದೇ ಇಲ್ಲ. ಹೀಗೆ ಒಂದು ಗಾಡಿ ಇದೆ, ಆ ಗಾಡಿ ತಾನಾಗೆ ಓಡುತ್ತಾ ಅಂತ ಕೇಳಿದ್ರೆ ಓಡಲ್ಲ, ಅದಕ್ಕೆ ಯಾರಾದರೂ ಒಬ್ಬ ಚಾಲಕ ಇರಬೇಕು. ಅದಕ್ಕೆ ಒಂದು ಚೇತನ ವಸ್ತು ಒಬ್ಬ ಚಾಲಕ ಇರಬೇಕು. ಎಷ್ಟೇ ತುಂಬ ಚೆನ್ನಾಗಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಒಂದು ಗಾಡಿ ಮಾಡಿದರೂ ಕೂಡ ಅದು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಮನುಷ್ಯ ಅಲ್ಲಿ ಕೂತ್ಕೊಂಡು ಒಂದು ಕೆಲಸ ಮಾಡಬೇಕು. ಇವಾಗ ಕೆಲವೊಂದು ಮಾಡಿದ್ದಾರೆ, ಮನುಷ್ಯ ಇಲ್ಲದೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ ಅಂತೆಲ್ಲ ಮಾಡಿದ್ದಾರೆ. ಬಟ್ ಅದಕ್ಕೆಲ್ಲ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ರಿಮೋಟ್ ಆಗಿ ಏನೋ ಒಂದು ಮಾಡ್ತಾರೆ, ಅದು ಕೂಡ ಮನುಷ್ಯ ಏನೋ ಒಂದು ಬುದ್ಧಿಪೂರ್ವಕವಾಗಿ ಒಂದು ಕೆಲಸ ಮಾಡಿದ್ದಾನಲ್ಲಿ. ಹಾಗಾಗಿ ಅವನ ಒಂದು ಇಂಟರ್ಫಿಯರೆನ್ಸ್ ಇಲ್ಲದೆ ಯಾವುದೇ ಒಂದು ಕರ್ನಾಟಕ ಕೆಲಸ ಕೂಡ ಮಾಡೋದು ಆಗೋದಿಲ್ಲ ಅಂತ ಇದು ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಕೂಡ ಆ ಪ್ರಶ್ನೆಯನ್ನು ತೆಗೆದು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಇವಾಗ ನೋಡಿ, ಈ ಪೇಜ್ ನಂಬರ್ 65 ಅದರಲ್ಲಿ ನಾವು ಒಂದು ಭಾಗ ಹೊಂದಿದ್ವಿ ಹಿಂದೆ, ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತೀನಿ. ಇವಾಗ ಫಸ್ಟ್ ಪೇಜ್ 65 ಅದರಲ್ಲಿ ಆತ್ಮನಿ ಪ್ರತೀಯಮಾನಂ ಕರ್ತೃತ್ವಂ ನ ಸ್ವಾಭಾವಿಕಂ ಸ್ವಾಭಾವಿಕತ್ವೇ ತಸ್ಯ ಅನಪಾಯಿತ್ವೇನ ಸಂಸಾರಬಂಧ ನಿವೃತ್ತಯೇ ಪ್ರಯತ್ನೋ ವ್ಯರ್ಥ ಸ್ಯಾತ್ ಅಂತ ಹೇಳಿದ್ರು. ಏನಂದರೆ ಆತ್ಮ ಅನ್ನೋದು ಕರ್ತ ಅಂತ ಹೇಳಿದರೆ ನೋಡಿ, ಸಂಸಾರ ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಏನು ಅಂತ ಹೇಳಿದರೆ, ಸಂಸಾರ ಸಂಸಾರಿ ಅಂದರೆ ಯಾರು ಅಂತ ಹೇಳಿದರೆ ಕರ್ತ ಭೋಕ್ತ, ಇದು ಎರಡೂ ಇರೋನೇ ಸಂಸಾರಿ. ಹಾಗಾಗಿ ಕರ್ತ ಅಂತ ಹೇಳಿದರೆ ಯಾರು, ಒಂದು ಕೆಲಸ ನಾನು ಮಾಡ್ತೀನಿ, ಒಂದು ಕರ್ಮವನ್ನು ಮಾಡ್ತೀನಿ, ಅದು ಯಾವುದೇ ಕರ್ಮವಾಗಿರಲಿ, ವೈದಿಕ ಕರ್ಮವಾಗಿರಲಿ, ಲೌಕಿಕ ಕರ್ಮವಾಗಿರಲಿ, ಧರ್ಮಕರ್ಮವಾಗಿರಲಿ, ಅಧರ್ಮವಾಗಿರಲಿ, ಯಾವುದೇ ಆದರೂ ಕೂಡ ನಾನು ಇದನ್ನು ಮಾಡುವವನು ಅಂತ ಒಂದು ಬುದ್ಧಿ ಯಾರಿಗೆ ಬರುತ್ತೋ ಅವನು ಸಂಸಾರಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಆ ನಾನು ಮಾಡುವವನು ಅಂತ ಬುದ್ಧಿ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಆ ಕರ್ಮದಿಂದ ಯಾರೇ ಕೂಡ ಒಂದು ಕರ್ಮ ಮಾಡ್ತಾನೆ ಅಂತ ಹೇಳಿ ಒಂದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಆ ಕೆಲಸದಿಂದ ಏನೋ ಒಂದು ಫಲ ಬರುತ್ತಲ್ಲ, ಆ ಫಲ ನನಗೆ ಬೇಕು ಅಂತ ಇರೋವನೇ ಕೆಲಸ ಮಾಡ್ತಾನೆ. ಹಾಗಾಗಿ ನಾವು ಇಲ್ಲಿಂದ ಒಂದು ಕಡೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ನಡೆಯುತ್ತೆ, ಅಲ್ಲಿ ನಮ್ಮದೊಂದು ಪಾಲಿರುತ್ತೆ, ಅದು ನಾವೇನೋ ಅದರಿಂದ ತಿಳ್ಕೊಳ್ತೀವಿ, ಅಲ್ಲಿ ಹೋಗಿ ಕೂತಿರ್ತೀವಿ ನಾವು, ಏನೋ ಒಂದು ಕೇಳ್ತೀವಿ ಅಥವಾ ನಾವೇ ಒಂದು ಹೋಗಿ ಮಾಡಬೇಕಲ್ಲಿ ಅಂತ ಹೇಳಿದ್ರೆ ಆವಾಗ ಮಾತ್ರ ನಾವಲ್ಲಿಗೆ ಹೋಗ್ತೀವಿ. ನಮಗೆ ಅಲ್ಲಿ ಏನಾಗುತ್ತೋ ಅದಕ್ಕೆ ಸಂಬಂಧ ಇಲ್ಲದೆ ಹೋದರೆ ನಾವಲ್ಲಿಗೆ ಹೋಗೋದೇ ಇಲ್ಲ. ಹಾಗಾಗಿ ಕರ್ತ ಅನ್ನೋದು ಯಾವಾಗಲೂ ಕೂಡ ನಾನು ಭೋಕ್ತ ಅನ್ನೋದನ್ನ ಸೇರಿಸ್ಕೊಂಡೇ ಬರುತ್ತೆ ಅದು. ಹಾಗಾಗಿ ಭೋಕ್ತ ಅಂದರೆ ಯಾರು ಅಂತ ಹೇಳಿದ್ರೆ ಈ ಫಲವನ್ನು ನಾನು ಭೋಗ ಮಾಡುವವನು ಅಂತ ಒಂದು ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಲ್ಲ ಅದು. ಇದಕ್ಕೆ ಸಂಸ್ಕೃತದಲ್ಲಿ ಈ ವೇದಾಂತದಲ್ಲಿ ಅಧ್ಯಾಸ ಅಂತ ಹೇಳಿದ್ದಾರೆ. ಅಧ್ಯಾಸ ಅಂತ ಹೇಳಿದ್ರೆ ಒಂದು ತಪ್ಪಾದ ಒಂದು ತಿಳುವಳಿಕೆಗೆ ಅಧ್ಯಾಸ ಅಂತ ಹೆಸರು. ಅಧ್ಯಾಸ ಅಂತ ಹೇಳಿದ್ರೆ ಒಂದು ವಸ್ತುವಲ್ಲಿ ಇನ್ನೊಂದು ವಸ್ತುವನ್ನು ಹಾಕಿ ನೋಡೋದು, ಹಾಕು ಅಂತ ಹೇಳಿದ್ರೆ ಅದರಲ್ಲಿ ಏರಿಸಿ ನೋಡೋದು ಅಂತ. ಅದು ಏರಿಸೋದು ನಮಗೆ ಬುದ್ಧಿಪೂರ್ವಕವಾಗಿ ಕೆಲವು ಸತಿ ಏರಿಸ್ತೀವಿ, ಕೆಲವು ಸತಿ ಗೊತ್ತಿಲ್ಲದೇನೆ ನಾವು ಅವಿದ್ಯೆಯಿಂದ ಅದು ಆಗಿದೆ ಹಾಗೆ ಇದೆ ಅಂತ ತಿಳ್ಕೊಡ್ತೀವಿ. ನಾನು ಎರಡಕ್ಕೂ ಉದಾಹರಣೆ ಕೊಡ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಒಂದು ಪ್ರತಿಮೆ ಇದೆ. ಪ್ರತಿಮೆ ಅಂತ ಹೇಳಿದ್ರೆ ಅದು ಒಂದು ಅಂಗಡಿಯಿಂದ ತರ್ತೀವಿ ನಾವು, ಮಂಡಲ್ ಮಾಡಿರೋ ಒಂದು ಪ್ರತಿಮೆ, ಅದು ಖಂಡಿತ ಅದು ಯಾವುದೋ ಒಂದು ವಸ್ತುವಿಂದ ಮಾಡಲ್ಪಟ್ಟಿದ್ದು, ಅದೇನು ದೇವರಲ್ಲ ಅಂತ ನಮಗೆ ಗೊತ್ತು ಚೆನ್ನಾಗಿ ತಗೊಂಡು ಬರುವಾಗಲೇ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ತಂದ ಮೇಲೆ ಅದಕ್ಕೆ ನಾವು ಒಂದು ಭಕ್ತಿಯಿಂದ ಅದನ್ನು ಒಂದು ದೇವತಾ ಆವಾಹನೆ ಮಾಡ್ತೀವಿ. ಆವಾಹನೆ ಮಾಡೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಆ ಒಂದು ಪ್ರತಿಮೆ ಪೂಜೆ ಮಾಡೋಕ್ಕೆ ಮತ್ತು ನಾವು ಪ್ರಾರ್ಥನೆ ಮಾಡೋಕ್ಕೆ ಯೋಗ್ಯವಾಗಿದೆ ಅದು ಅಂತ ಮಾಡ್ತಾ ಇದ್ದೀವಿ. ಹಾಗಾಗಿ ಪೂಜೆಗೆ ಪ್ರಾರ್ಥನೆಗೆ ಯೋಗ್ಯವಿಲ್ಲದೇ ಒಂದು ವಸ್ತುವಲ್ಲಿ ನಾವು ಆ ಯೋಗ್ಯವನ್ನು ತುಂಬುತ್ತೀವಿ, ಯೋಗ್ಯತೆಯನ್ನು ತುಂಬುತ್ತೀವಿ ನಾವು. ಅದಕ್ಕೆ ಹೇಳೋದು ಬುದ್ಧಿಪೂರ್ವಕವಾದ ಅಧ್ಯಾಸ ಅಂತ. ಆಮೇಲೆ ಏನು ಮಾಡ್ತೀವಿ, ಕಾಲಾಂತರದಲ್ಲಿ ಒಂದು 5-6 ದಿವಸ ಆದಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವೇನು ಮಾಡ್ತೀವಿ, ಅದನ್ನು ತಗೊಂಡೋಗಿ ವಿಸರ್ಜನೆ ಮಾಡಿಬಿಡ್ತೀವಿ. ವಿಸರ್ಜನೆ ಮಾಡುವಾಗ ಏನು ಮಾಡ್ತೀವಿ, ಅದರಿಂದ ಆ ಕಲೆಯನ್ನು ತೆಗಿತೀವಿ. ಅದಕ್ಕೆ ಏನು ಮಾಡ್ತೀವಿ, ಅಲ್ಲಿಂದ ನಾವು ಅದನ್ನು ನೀನು ಈ ವರ್ಷ ಬಂದಿದ್ಯಾ, ನೀನು ಇದೇ ಥರ ಬರೋ ವರ್ಷ ನೀನು ಬಾ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿಂದ ತೆಗೆದುಬಿಟ್ಟು ನಾವು ಅದನ್ನು ನೀರಲ್ಲಿ ಬಿಟ್ಬಿಡ್ತೀವಿ. ಹೀಗೆ ಅಲ್ಲಿ ಅದಕ್ಕೆ ಪೂಜೆಗೆ ಪ್ರಾರ್ಥನೆಗೆ ಯೋಗ್ಯವಿಲ್ಲದೇ ಇದ್ದ ವಸ್ತುವಲ್ಲಿ ಆ ಯೋಗ್ಯತೆಯನ್ನು ನಾವೇ ತುಂಬುತ್ತೀವಿ. ಇದಕ್ಕೆ ಒಂದು ಅಧ್ಯಾಸ ಅಂತ ಹೇಳ್ತಾರೆ. ಆದರೆ ಇದು ನಾವು ಬುದ್ಧಿಪೂರ್ವಕವಾಗಿ ಮಾಡಿದ್ದಿದ್ದು. ಆದರೆ ಇನ್ನೊಂದು ಥರ ಅಧ್ಯಾಸ ಯಾವುದು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೇನೆ ಆ ಥರ ಆಗೋಗ್ಬಿಟ್ಟಿದೆ ಅದು. ಯಾವುದು ಅಂತ ಹೇಳಿದ್ರೆ ಒಂದು ಕಡೆ ಒಂದು ಹಗ್ಗ ಮಾತ್ರ ಇದೆ ಅಲ್ಲಿ, ಆದರೆ ನಮಗೆ ಹಗ್ಗ ಅಂತ ಗೊತ್ತಿಲ್ಲದೆ ಅಲ್ಲಿ ಸ್ವಲ್ಪ ಮಸ್ಕ್ವಾಗಿರೋ ಸಮಯದಲ್ಲಿ ಸ್ವಲ್ಪ ಕತ್ತಲೆ ಇದೆ ಸಮಯದಲ್ಲಿ, ಅಂಥ ಸಮಯದಲ್ಲಿ ನೋಡಿಬಿಟ್ಟು ನಮಗೆ ಹಾವು ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಅದು. ಅದು ಹಗ್ಗ ಅಂತ ಭಾವನೆ ಬಂದ್ಬಿಟ್ಟರೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ, ಆದರೆ ಹಾವು ಅಂತ ಒಂದು ಭಾವನೆ ನಮಗೆ ಬಂದ್ಬಿಡುತ್ತೆ. ಇದು ಹಾವು ಅಂತ ನಾವೇನು ಬೇಕು ಅಂತ ಮಾಡಲಿಲ್ಲ ಅಲ್ಲಿ,
ಅದು ನಮಗೆ ಆತರ ಒಂದು ಬುದ್ಧಿ ನಮಗೆ ಕೇಳಿದೇನೆ ನಮ್ಮಲ್ಲಿ ಬಂದ್ಬಿಡ್ತು. ಹೇಗೆ ನಾವು ಈ ಗಣಪತಿ ವಿಗ್ರಹ ವಿಷಯದಲ್ಲಿ ನಮಗೆ ಗೊತ್ತು ಚೆನ್ನಾಗಿ ಅದರ ಅಂಗಡಿಯಿಂದ ತಂದಿದ್ದೀವಿ, ಅದಕ್ಕೊಂದು ಶುದ್ಧಿ ಎಲ್ಲ ಮಾಡಿ ನಾವು ಅದಕ್ಕೆ ಒಂದು ಯೋಗ್ಯತೆ ಕೊಡಬೇಕು ಅಂತ ನಮಗೆ ಗೊತ್ತು, ನಾವೇ ಮಾಡ್ತೀವಿ. ಆದರೆ ಇಲ್ಲಿ ಹಗ್ಗದಲ್ಲಿ ನಾವೇ ಏನು ಅದನ್ನು ಹಾವು ಆಗಿದೆ ಹಾವು ಅಂತ ಆಗಲಿ ಅದು ಅಂತ ಏನು ಅಂದ್ಕೊಳ್ಳಿಲ್ಲ ನಾವು. ಹಾಗಾಗಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನಾನು ಹೇಳೋಕ್ಕಾಗಿ ನಾನು ಹೇಳಿದೆ. ಎರಡೂ ಕೂಡ ಅಧ್ಯಾಸವೇ. ಇಲ್ಲಿ ಹೇಳ್ತಾ ಇರೋ ಅಧ್ಯಾಸ ಯಾವುದು ಅಂತ ಹೇಳಿದ್ರೆ ಈ ಎರಡನೇ ಟೈಪ್ ಹೇಳಿದ್ನಲ್ಲ ಗೊತ್ತಿಲ್ಲದೇನೆ ಆಗೋಗ್ಬಿಡೋದು ಅಂತ ಅಂಥದ್ದು. ಇದು ಯಾವುದು ಅಂತ ಹೇಳಿದ್ರೆ ಕರ್ತೃತ್ವ ಮತ್ತು ಭೋಕ್ತೃತ್ವ ಅನ್ನೋದೇ ಸಂಸಾರ ಅನ್ನೋದು. ಅದಕ್ಕೆ ಹೇಳ್ತಾ ಇದ್ದೆ ನಾನು, ಸಂಸಾರಿ ಅಂದರೆ ಯಾರು ಅಂತ ಹೇಳಿದ್ರೆ ನಾನು ಕರ್ತ ನಾನು ಭೋಕ್ತ ಅಂತ ಇಟ್ಕೊಂಡಿರ್ತಾನಲ್ಲ ಅವನೇ ಸಂಸಾರಿ. ಯಾರೇ ಕೇಳಿದ್ರು ಕೂಡ ಸಂಸಾರಿ ಅನ್ನೋದಕ್ಕೆ ಡೆಫಿನೇಷನ್ ಹೇಳಿ ಯಾರಾದರೂ ಅಂತ ಕೇಳಿದ್ರೆ ಆ ಡೆಫಿನೇಷನ್ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ಅಹಂಕರ್ತ ಅಹಂ ಭೋಕ್ತ ಅಂತ ಯಾರಿಗೆ ಬುದ್ಧಿ ಬರುತ್ತೋ ಅವನು ಸಂಸಾರಿ ಅಂತ ಹೇಳಬೇಕು. ಒಂದೇ ವಾರ ಶಬ್ದದಲ್ಲಿ ಹೇಳ್ಬೋದು ಅದನ್ನು. ಹೀಗೆ ಇದನ್ನು ಅವನು ವಿಚಾರ ಮಾಡ್ತಾ ಇದ್ದಾರೆ. ಅವಾಗ ಅಹಂ ಅಂತ ಒಂದು ಶಬ್ದ ಇದೆ, ಕರ್ತ ಭೋಕ್ತ ಅಂತ ಒಂದು ಶಬ್ದ ಇದೆ. ಆ ಎರಡರಲ್ಲೂ ಕೂಡ ಏನು ಯಾವ ಥರ ಗಂಟು ಹಾಕ್ಕೊಂಡಿದ್ಯಾ ಅನ್ನೋದನ್ನು ವಿಚಾರ ಮಾಡಿ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ. ವೇದಾಂತದಲ್ಲಿ ಈ ಅಹಂ ಅಂತ ಒಂದು ಹೇಳ್ತಾ ಇದೆಯಲ್ಲ ಅದು ಶುದ್ಧ ಚೈತನ್ಯಕ್ಕೆ ಸೇರಿದ್ದದು, ಆದರೆ ಕರ್ತ ಭೋಕ್ತ ಅಂತ ಹೇಳ್ತಾ ಇದ್ದೀವಲ್ಲ ಅದು ಈ ದೇಹಕ್ಕೆ ಸೇರಿದ್ದು ಅಂತ ಹೇಳ್ಬಿಡ್ತೀವಿ. ಹಾಗಾಗಿ ಅಹಂ ಅಂತ ಆತ್ಮ ಚೈತನ್ಯ ಇದೆಯಲ್ಲ ಅದನ್ನು ಉಪನಿಷತ್ ಹೇಳ್ಕೊಡೋ ಆತ್ಮಕ್ಕೆ ಕೈ ಕಾಲುಗಳು ಯಾವುದೂ ಇಲ್ಲ, ಮನಸ್ಸಿಲ್ಲ, ಅದಕ್ಕೆ ಪ್ರಾಣ ಇಲ್ಲ, ಅದಕ್ಕೊಂದು ಆಕೃತಿ ಇಲ್ಲ, ಅದಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಅಂಥ ಒಂದು ಆತ್ಮನಿಗೆ ನಾನು ಕರ್ತ ಭೋಕ್ತ ಅಂತ ಆಗೋದು ಹೇಗೆ ಸಾಧ್ಯ? ಸಾಧ್ಯವಿಲ್ಲವೇ ಇಲ್ಲ ಖಂಡಿತ. ಹಾಗಾಗಿ ಒಂದು ಕಡೆ ಆತ್ಮ ಆ ಥರ ಇದೆ, ಇನ್ನೊಂದು ಕಡೆ ಈ ದೇಹಾದಿಗಳು ಅನ್ನೋದರಲ್ಲಿ ಕೈ ಕಾಲುಗಳೆಲ್ಲ ಇದೆ, ಮನಸ್ಸಿದೆ, ಪ್ರಾಣ ಇದೆ, ಎಲ್ಲ ಇದೆ. ಅವುಗಳೇನಾದರೂ ಕರ್ತೃತ್ವ ನಾನು ಕರ್ತ ಭೋಕ್ತ ಅಂತ ಹೇಳ್ಕೊಳಕ್ಕೆ ಸಾಧ್ಯವ ಅಂತ ಕೇಳಿದರೆ ಅವುಗಳೆಲ್ಲ ಜಡ. ಜಡವಾಗಿರೋದಕ್ಕೆ ನಾನು ಈ ಥರ ಮಾಡ್ತೀನಿ ನನಗಿಂತ ಒಂದು ಬುದ್ಧಿ ಇದೆ ಅಂತೆಲ್ಲ ಹೇಳೋಕ್ಕೆ ಅದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಈ ಥರ ಒಂದು ಜಡವಸ್ತು ಒಂದು ಕಡೆ ಇದೆ, ಒಂದು ಕಡೆ ಆತ್ಮ ಈ ಥರ ಒಂದು ಆತ್ಮ ಇದೆ, ಎರಡಕ್ಕೂ ಲಕ್ಷಣ ನಾನು ಹೇಳಿದ್ದೀನಿ ಇವಾಗ. ಆದರೆ ನಾನೇನು ಮಾಡ್ತೀನಿ ಹೇಗೆ ಏನು ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇದೆರಡನ್ನೂ ಒಂದು ಕಲಬೆರಿಕೆ ಮಾಡಿಬಿಡ್ತಾ ಇದ್ದೀವಿ ನಾವು ಗೊತ್ತಿಲ್ಲದೆ. ಕಲಬೆರಿಕೆ ಮಾಡಿ ನಾನು ಕರ್ತ ಭೋಕ್ತ ಅಂತ ಹೇಳ್ತಾ ಇದ್ದೀವಿ, ಆತ್ಮನನ್ನೇ ಆತ್ಮನ್ನೇ ತೋರಿಸಿ ನಾವು ನಾನು ಕರ್ತ ಭೋಕ್ತ ಅಂತ ಹೇಳ್ತಾ ಇದ್ದೀವಿ. ಹೀಗಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಆತ್ಮ ಎಂಥದ್ದು ಈ ದೇಹಾದಿಗಳು ಎಂಥದ್ದು ಅಂತ ಒಂದು ವಿವೇಚನೆ ಇಲ್ಲದೆ ಈ ಥರ ಒಂದು ಕಲಬೆರಿಕೆ ಆಗೋಗ್ಬಿಟ್ಟಿದೆ. ಈ ಹಗ್ಗ ಎಂಥದ್ದು ಹಾವು ಎಂಥದ್ದು ಅಂತ ಒಂದು ವಿವೇಚನೆ ಇದ್ದಿದ್ರೆ ಆ ಸಮಯದಲ್ಲಿ ಅವನು ಹಗ್ಗದಲ್ಲಿ ಹಾವನ್ನು ನೋಡ್ತಾ ಇರಲಿಲ್ಲ ಅವನು. ಆದರೆ ಏನಾಗಿದೆ ಅವನಿಗೆ ಆ ವಿವೇಚನೆ ತಪ್ಪೋಗ್ಬಿಟ್ಟಿದೆ ಅವನಿಗೆ. ಇದನ್ನು ನೋಡಿದ ತಕ್ಷಣ ಅವನಿಗೆ ಹಾವು ಅಂತ ಬರ್ತಾ ಇದೆ. ಅದೇ ಥರನೇ ಇಲ್ಲೂ ಕೂಡ ನಮ್ಮ ಚೈತನ್ಯ ಸ್ವರೂಪ ಎಂಥದ್ದು ಅಂತ ಗೊತ್ತಿಲ್ಲದೆ ನಾವೇನು ಮಾಡ್ತಾ ಇದ್ದೀವಿ, ದೇಹದಲ್ಲಿರೋ ವಸ್ತುಗಳನ್ನ ಚೈತನ್ಯದಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಚೇತನದಲ್ಲಿರೋ ಈ ಚೈತನ್ಯ ಅಂತ ಇದೆಯಲ್ಲ ಅದನ್ನು ದೇಹದಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಆರೋಪ ಅಂದರೆ ಅಧ್ಯಾಸ ಅಂತ. ಈ ಥರ ಮಾಡೋದ್ರಿಂದ ನಮಗೆ ನಾನು ಕರ್ತ ಭೋಕ್ತ ಅಂತ ಹೇಳಿಬಿಟ್ಟು ಒಂದು ಸಂಸಾರ ಅಂತ ಬರ್ತಾ ಇದೆ. ಇದನ್ನು ಶಂಕರಾಚಾರ್ಯರು ಅವರ ಬ್ರಹ್ಮಸೂತ್ರ ಭಾಷ್ಯ ಅಂತ ಇದೆಯಲ್ಲ ಅದರಲ್ಲಿ ಪ್ರಾರಂಭದಲ್ಲಿ ಅದಕ್ಕೆ ಅಧ್ಯಾಸ ಭಾಷ್ಯ ಅಂತಲೇ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಅವರೇನು ಕೊಡಲಿಲ್ಲ ಅದಕ್ಕೆ, ಅದಕ್ಕೊಂದು ಉಪೋದ್ಘಾತ ಬರೆದರು. ಉಪೋದ್ಘಾತ ಅಂದರೆ ಒಂದು ಇಂಟ್ರಡಕ್ಷನ್, ಅವರ ಬ್ರಹ್ಮಸೂತ್ರ ಭಾಷೆಗೆ ಒಂದು ಇಂಟ್ರಡಕ್ಷನ್ ಬರೆದಿದ್ದಾರೆ. ಅದರಲ್ಲಿ ಒಂದು ಸುಮಾರು ಒಂದೂವರೆ ಪೇಜು ಈ ವಿಷಯವನ್ನು ತುಂಬಿ ಹಾಕಿದ್ದಾರೆ. ಅದರಲ್ಲಿ ವೇದವಾಕ್ಯಗಳು ಯಾವುದೂ ಇಲ್ಲ, ಭಗವಂತನಿಗೆ ನಮಸ್ಕಾರ ಯಾವುದೂ ಇಲ್ಲವೇ ಇಲ್ಲ ಅದರಲ್ಲಿ. ಆದರೆ ಹೇಳ್ತಾ ಬರ್ತಾ ಇರೋದೇ ನಮಗೆ ಯಾತಕ್ಕೆ ಈ ಥರ ಒಂದು ಸ್ಥಿತಿ ಬಂದಿದೆ, ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಇವಾಗ ಅನ್ನೋದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ ಆ ಒಂದೂವರೆ ಪೇಜಲ್ಲಿ. ಹಾಗಾಗಿ ಅದೇ ಒಂದು ಫೌಂಡೇಶನ್ ನಮಗೆ. ಈ ಥರ ಒಂದು ಅಧ್ಯಾಸದಿಂದಲೇ ಎಲ್ಲವೂ ಕೂಡ ನಡೀತಾ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅಲ್ಲಿ. ಹೇಗಿದ್ದರೂ ಇಲ್ಲಿ ಹೇಳ್ತಾ ಇರೋದು ಏನಂದರೆ ಆತ್ಮನಿ ಪ್ರತೀಯಮಾನಂ ಕರ್ತೃತ್ವಂ ನ ಸ್ವಾಭಾವಿಕಂ. ಆ ನಾನು ಅಂತ ಹೇಳ್ತಾ ಇದ್ದೀನಿವಲ್ಲ ಆ ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂತ ನಮಗೆ ಕಾಣಿಸ್ತಾ ಇದೆಯಲ್ಲ ಅದು ನನ್ನ ಸ್ವಭಾವಕ್ಕೆ ಸೇರಿದ್ದಲ್ಲ ಅಂತ ಹೇಳ್ಕೊಡ್ತಾ ಇದ್ದಾರೆ ಇವರು. ನಾವೇನು ಅಂದ್ಕೊಂಡಿದ್ದೀವಿ, ನಾನೇ ಕರ್ತ ಇದಕ್ಕೆ, ಈ ಕೆಲಸಗಳಿಗೆಲ್ಲ ನಾನೇ ಕರ್ತ, ನಾನೇ ಇದಕ್ಕೆಲ್ಲ ಭೋಕ್ತ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಇವರೇನು ಹೇಳ್ಕೊಡ್ತಾ ಇದ್ದಾರೆ, ನೀನು ಆ ಥರ ಅಂದ್ಕೊಂಡಿದ್ದರಿಂದಲೇ ನೀನು ಈ ಸಂಸಾರಿಯಾಗಿದ್ದೀಯಾ ನೀನು, ಅದರಿಂದ ಆ ತಿಳುವಳಿಕೆಯನ್ನು ತಪ್ಪು ತಿಳುವಳಿಕೆಯನ್ನು ಬಿಟ್ಟರೆ ನಿನಗೆ ಸಂಸಾರಿತ್ವ ಹೋಗಿ ನೀನು ಮುಕ್ತ ಸ್ಥಿತಿಯಲ್ಲಿ ಇರ್ತೀಯಾ ನೀನು ಅಂತ ತೋರಿಸ್ಕೊಡ್ತಾ ಇದೆ. ಅದನ್ನು ಮಾಡುವಾಗ ವಿಚಾರ ಮಾಡಬೇಕಲ್ವಾ? ಹಾಗಾಗಿ ವಿಚಾರದಲ್ಲಿ ಇವರು ಹೇಳ್ತಾ ಇದ್ದಾರೆ ಆತ್ಮನಿ ಪ್ರತೀಯಮಾನಂ ಕರ್ತೃತ್ವಂ ನ ಸ್ವಾಭಾವಿಕಂ. ಆತ್ಮ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನಾನು ಅಂತ, ನನ್ನಲ್ಲಿ ಈ ಕರ್ತೃತ್ವ ಅಂತದ್ದು ಕಾಣಿಸ್ತಾ ಇದೆಯಲ್ಲ ನನಗೆ, ಅದು ನನ್ನ ಸ್ವಭಾವಕ್ಕೆ ಸೇರಿದ್ದಲ್ಲ ಅದು. ಹೇಗೆ ಈ ಹಗ್ಗದಲ್ಲಿ ಹಾವು ಅಂತ ನಾವು ನೋಡ್ತಾ ಇದ್ದೀವಲ್ಲ, ಹಗ್ಗಕ್ಕೆ ಸ್ವಭಾವ ಏನಿಲ್ಲ ಹಾವು ಅನ್ನೋದು, ಹಗ್ಗಕ್ಕೇನು ವಿಷ ಇಲ್ಲ, ಹಗ್ಗ ಏನು ಕಚ್ಚಲ್ಲ ಯಾರನ್ನು ಕೂಡ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ ಅಲ್ಲಿ ಒಂದು ಹಾವಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾ ಇದ್ದೀವಿ. ಅದು ಏನು ಮಾಡಿದ್ದೀವಿ, ಹಗ್ಗದಲ್ಲಿ ಹಾವಿನ ಒಂದು ಧರ್ಮಗಳನ್ನ ನಾವು ಆರೋಪ ಮಾಡಿದ್ದೀವಿ ಗೊತ್ತಿಲ್ಲದೇನೆ. ಅದೇ ಥರ ಇಲ್ಲೂ ಕೂಡ ಆತ್ಮನಲ್ಲಿ ಅನಾತ್ಮನ ಒಂದು ಧರ್ಮವನ್ನು ನಾವು ಸೇರಿಸಿದ್ದೀವಿ ಇದ್ರ ಮೇಲೆ ಅಂತ ಗೊತ್ತಿಲ್ಲದೇನೆ ಮಾಡಿದ್ದೀವಿ ಅನ್ನೋದನ್ನು ಅಧ್ಯಾಸ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಆತ್ಮನಲ್ಲಿ ಕಾಣಿಸ್ತಾ ಇರೋ ಈ ಕರ್ತೃತ್ವ ಅದಕ್ಕೆ ಸ್ವಭಾವವೇ ಆಗೋಗ್ಬಿಟ್ರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಭಾವ ಅಂತ ಆಗೋಗ್ಬಿಟ್ರೆ ಯಾವುದೇ ಒಂದು ವಸ್ತು ಕೂಡ ಅದರ ಸ್ವಭಾವ ಬಿಟ್ಕೊಡೋದೇ ಇಲ್ಲ ಖಂಡಿತ ಅಲ್ವಾ? ಯಾಕಂದರೆ ಇವಾಗ ನೋಡಿ, ಅಗ್ನಿಗೆ ಯಾವಾಗಲೂ ಸುಡೋ ಸ್ವಭಾವ ಅದಕ್ಕೆ, ಆಮೇಲೆ ಒಂದು ಪ್ರಕಾಶವನ್ನು ಕೊಡುತ್ತೆ ಅದು, ಹಾಗಾಗಿ ಒಂದು ಬೆಳಕು ಕೊಡುತ್ತೆ ಅದು, ಅದೇ ಸಮಯ ಸುಡು ಸುಡುತ್ತೆ.
ಇದೆರಡು ಅದರ ಸ್ವಭಾವ. ಆ ಅಗ್ನಿಯಿಂದ ಈ ಎರಡನ್ನು ತೆಗೆದು ಬಿಟ್ಟರೆ, ತೆಗೆಯಕ್ಕೆ ಆಗೋದೇ ಇಲ್ಲ. ಅಕಸ್ಮಾತ್ ಎಲ್ಲಾದರೂ ತೆಗೆಯಕ್ಕೆ ಏನೇನಾದ್ರು ಮಾಡಿದ್ರೆ ಅದು ಅಗ್ನಿಯಾಗಿ ಉಳ್ಕೊಳ್ಳಲ್ಲ ಅಷ್ಟೇ, ಅಗ್ನಿ ಅಲ್ಲದೆ ಅಲ್ಲದೆ ಹೋಗ್ಬಿಡುತ್ತೆ ಅದು. ಹೀಗೆ ಆತ್ಮ ಅನ್ನೋದ್ರಲ್ಲಿ ಅದೇ ಆತ್ಮ ಅನ್ನೋದ್ರಲ್ಲಿ ಈ ಕರ್ತೃತ್ವ ಅನ್ನೋದು ಸ್ವಭಾವ ಅಂತ ನಾವು ಹೇಳಿಬಿಟ್ರೆ ಯಾವಾಗ ಏನಾಗುತ್ತೆ, ಅದು ಆತ್ಮನಿಂದ ಅದನ್ನು ತೆಗೆಯಕ್ಕೆ ಆಗ್ತಾನೆ ಇರಲಿಲ್ಲ ಯಾವಾಗಲೂ. ಆದರೆ ನಮಗೆ ಉಪನಿಷತ್ತು ವೇದಗಳೆಲ್ಲ ಏನು ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಿನಗೆ ಆತ್ಮನಿಗೆ ಸ್ವಭಾವ ಅಲ್ಲ ಅದು, ನೀನು ಈ ಕರ್ತೃತ್ವ ಭೋಕ್ತೃತ್ವವನ್ನು ನೀನು ಬಿಡಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಅದು ಬಿಡಬೇಕು ಅಂತ ಹೇಳಿದ್ರೆ ಖಂಡಿತ ಅದ್ರ ಸ್ವಭಾವ ಅಲ್ಲ ಅಂತ ಗೊತ್ತಾಗುತ್ತಲ್ವಾ. ಹಾಗಾಗಿ ಅದ್ರ ಸ್ವಭಾವ ಅಲ್ಲದೇ ಇರೋ, ಆತ್ಮನ ಸ್ವಭಾವ ಅಲ್ಲದೇ ಇರೋ ಕರ್ತೃತ್ವವನ್ನು ನೀನು ಆತ್ಮನದು ಅಂತ ಅಂದ್ಕೊಂಡ್ಬಿಟ್ಟಿದೀಯಾ, ನೀನು ಅದನ್ನು ಬಿಡಕ್ಕೆ ಸಾಧ್ಯವಾಗುತ್ತೆ, ನಾವು ಅದಕ್ಕೆ ಉಪಾಯ ಹೇಳ್ಕೊಡ್ತೀವಿ ಅಂತ ಇದು ಬರುತ್ತೆ ಮುಂದಕ್ಕೆ. ಹಾಗಾಗಿ ಅದನ್ನು ಆತ್ಮನಿಗೆ ಸೇರಿದ್ದು ಕರ್ತೃತ್ವ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಆ ಸ್ವಭಾವ ಅಂತ ಹೇಳಿಬಿಟ್ರೆ ಸ್ವಭಾವ ಯಾವುದನ್ನು ಬಿಟ್ಕೊಡೋಕ್ಕಾಗೋದೇ ಇಲ್ಲ. ಹಾಗೆ ಈ ಅದೇ ಥರನೇ ನಮಗೆ ಸೂರ್ಯ ಅನ್ನೋದು ಯಾವಾಗಲೂ ಸುಡುತ್ತೆ ಅದು, ಯಾವಾಗಲೂ ಪ್ರಕಾಶ ಕೊಡುತ್ತೆ ಅದು. ಹಾಗಾಗಿ ಅದರ ಸ್ವಭಾವ ಅದು, ಅದನ್ನು ತೆಗೆದುಬಿಟ್ರೆ ಸೂರ್ಯ ಅಂತ ಉಳ್ಕೊಳ್ಳಲ್ಲ ಅದು. ಹಾಗಾಗಿ ಆ ಬೆಂಕಿನೂ ಅಷ್ಟೇ, ಯಾವುದೇ ಒಂದು ವಸ್ತು ಕೊಡೋಕ್ಕೆ ತಗೊಂಡ್ರೂ ಕೂಡ ನಿಮಗೆ ಅದರ ಸ್ವಭಾವವನ್ನು ಅದು ಬಿಟ್ಕೊಟ್ಬಿಟ್ರೆ ಅದು ಆ ವಸ್ತುವಾಗಿ ಉಳಿಯೋದೇ ಇಲ್ಲ. ಈ ಥರ ಹೀಗಾಗುತ್ತೆ ಅದು. ಹೀಗೆ ಅದೇ ಯುಕ್ತಿ ಅಂತ ಹೇಳಿದ್ರೆ ಲಾಜಿಕ್ ರೀಸನಿಂಗ್ ಅಂತ ಹೇಳ್ತೀವಲ್ಲ, ಇದು ರೀಸನಿಂಗ್. ಇದು ಇದಕ್ಕೆ ಶ್ರುತಿ ವಾಕ್ಯ ಏನು ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ಆತ್ಮಸ್ವರೂಪಕ್ಕೆ ಚೈತನ್ಯಕ್ಕೆ ಈ ಕರ್ತೃತ್ವ ಭೋಕ್ತೃತ್ವ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಸ್ವಭಾವ ಅಂತ ನೀನು ಹೇಳಿಬಿಟ್ರೆ ಅದನ್ನು ಹೊರಗಡೆ ಹಾಕೋಕ್ಕಾಗೋದೇ ಇಲ್ಲ ಅದು ಅಂತ ಆಗೋಗ್ಬಿಡುತ್ತೆ. ಅದರಿಂದ ಸ್ವಭಾವ ಅಲ್ಲ ಅಂತ ತಿಳ್ಕೊ ಅಂತ ಹೇಳಿಬಿಟ್ಟು ಅದನ್ನು ಹೇಗೆ ತಿಳ್ಕೋಬೇಕು ಅನ್ನೋದೆಲ್ಲ ಮುಂದಕ್ಕೆ ಹೇಳ್ತಾರೆ ಅವರು. ಸ್ವಾಭಾವಿಕತ್ವೇ ಸಸ್ಯ ಅನಪಾಯಿತ್ವೇ, ಅನಪಾಯಿತ್ವೆ ಅಂತ ಹೇಳಿದರೆ ಅದು ಅದನ್ನು ಬಿಟ್ಟು ಹೋಗದೇ ಇರುತ್ತೆ ಅನ್ನೋ ಕಾರಣದಿಂದ ಸಂಸಾರ ಬಂದ ನಿವೃತ್ತಿಯೇ ಪ್ರಯತ್ನ ವ್ಯರ್ಥ ಸ್ಯಾತ್. ಸಂಸಾರದಿಂದ ನಾನು ಬಿಡಿಸ್ಕೊಡ್ತೀನಿ ಅಂತ ಒಂದು ಪ್ರಯತ್ನ ಮಾಡ್ತೀವಲ್ಲ ಅದೆಲ್ಲ ವ್ಯರ್ಥವಾಗುತ್ತೆ. ಯಾವಾಗ ವ್ಯರ್ಥವಾಗುತ್ತೆ, ಅದನ್ನು ಹೋಗ್ಲಾಡ್ಸೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ನಾವು ವ್ಯರ್ಥವಾಗುತ್ತೆ. ಇವಾಗ ಒಬ್ಬ ಹುಡುಗ, ನಾವು ಸಂಬಂಧ ಲೋಕದಿಂದ ಒಂದಿಷ್ಟ ಅಂತ ಹೇಳ್ತೀನಿ, ಒಬ್ಬ ಹುಡುಗನಿಗೆ ಏನೇ ನೀವು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ರು ಅವನಿಗೆ ತಲೆಗೆ ಹತ್ತಾನೇ ಇಲ್ಲ. ಹಾಗಾಗಿ ಅವನಿಗೆ ಎಷ್ಟು ನೀವು ಚಚ್ಕೊಂಡ್ರೂ ಕೂಡ ನೀವು ಚಚ್ಕೋಬೇಕಾದ ತಲೆ ಹೊರತು ಅವನಿಗೆ ಅದು ಒಳಗಡೆ ಹೋಗ್ತಾನೇ ಇಲ್ಲ. ಹೀಗಿರುವಾಗ ಅವನಿಗೆ ಸುಮ್ಮನೆ ಪ್ರಯತ್ನ ಯಾತಕ್ಕೆ ಮಾಡ್ತೀರಾ ನೀವು, ಸುಮ್ಮನೆ ಯಾತಕ್ಕೆ ದುಡ್ಡು ಖರ್ಚು ಮಾಡ್ತೀರಾ, ಟ್ಯೂಷನ್ ಗೀಷನ್ ಅಂತ ಇಟ್ಟು ಸುಮ್ಮನೆ ಬಿಟ್ಬಿಡಿ, ಅದಕ್ಕೆ ಸಾಕು ಈ ವರ್ಷ ಈ ಜನ್ಮದಲ್ಲಿ ಅವ್ನಿಗೆ ಬರಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವು ಸತಿ. ಹಾಗಾಗಿ ಅವನಿಗೆ ನಾವು ಏನು ಮಾಡೋಕ್ಕಾಗೋದೇ ಇಲ್ಲ, ಯಾಕಂದರೆ ಅವನಿಗೆ ತಲೆಗೆ ಹತ್ತೋದೇ ಇಲ್ಲ ಇದು. ಇದೇ ಥರನೇ ಇಲ್ಲೂ ಕೂಡ ಅಕಸ್ಮಾತ್ ನಮ್ಮ ಸ್ವಾಭಾವಿಕವೇ ಆಗಿ ಹೋಗ್ಬಿಟ್ಟಿದ್ರೆ ಕರ್ತೃತ್ವ ಭೋಕ್ತೃತ್ವ ಅನ್ನೋದು ಅದನ್ನು ತೆಗೆಯಕ್ಕಾಗ್ತಾನೇ ಇರಲಿಲ್ಲ. ಹಾಗಾಗಿ ಇದಕ್ಕೆ ತೆಗೆಯಕ್ಕಾಗುತ್ತೆ ಅನ್ನೋ ಒಂದು ಕಾರಣದಿಂದ ಉಪನಿಷತ್ತು ನಮಗೆ ಹೇಳ್ಕೊಡ್ತಾ ಇದೆ ಇದನ್ನು ನಿನ್ನ ಇಲ್ಲದೆ ಬಿಡಿಸ್ಬೋದು ನೀನು ಅಂತ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ, ಪ್ರಯತ್ನ ನೀನು ಏನು ಮಾಡ್ತೀಯೋ ಇದನ್ನು ತೆಗೆಯಕ್ಕೆ ಅದೆಲ್ಲ ವ್ಯರ್ಥವಾಗುತ್ತೆ. ಯಾವಾಗ ಅದರ ಸ್ವಭಾವವೇ ಆಗಿದ್ದರಿಂದ ಸ್ವಭಾವ ಅನ್ನೋದು ಬಿಟ್ಕೊಡಲ್ಲ. ಒಂದು ಕನ್ನಡದಲ್ಲಿ ಕೂಡ ಒಂದು ಗಾದೆ ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದರ ಗುಣ ಅಂತ ಅದಕ್ಕೆ ಸೇರ್ಕೊಂಡ್ಬಿಟ್ರೆ ಅದು ಸುಟ್ಟರು ಕೂಡ ಹೋಗಲ್ಲ ಅಂತ ಹೇಳಿದಾರಲ್ಲ ಅದೇ ಥರ. ಹೀಗೆ ಈ ಶಂಖ ಅಂತ ಒಂದಿದೆಯಲ್ಲ, ಶಂಖ ನಮ್ಮ ಪೂಜೆಗೆಲ್ಲ ಇಟ್ಕೊಳ್ತೀವಲ್ಲ, ಅದಕ್ಕೆ ಬಿಳುಪು ಅಂತ ಒಂದಿದೆ. ಆ ಬಿಳುಪು ಅನ್ನೋದು ಯಾವಾಗಲೂ ಹೋಗೋದೇ ಇಲ್ಲ. ಅದರಿಂದ ನೀವು ಎಷ್ಟೇ ಅದಕ್ಕೆ ಉಜ್ಜಿ ಗಿಜ್ಜಿ ಏನು ಮಾಡಿದ್ರೂ ಕೂಡ ಅದಕ್ಕೆ ಬಿಳುಪು ಅನ್ನೋದು ಅದು ಸ್ವಭಾವ ಅದು ಬಿಟ್ಕೊಡೋದೇ ಇಲ್ಲ. ಹೀಗೆ ಒಂದೊಂದು ವಸ್ತುವಿಗೂ ಕೂಡ ಒಂದೊಂದು ಸ್ವಭಾವ ಅಂತ ಇದ್ದರೆ ಆ ಸ್ವಭಾವವನ್ನು ನಾವು ತೆಗೆಯೋಕ್ಕಾಗೋದಿಲ್ಲ. ಅದೇ ಥರ ಆತ್ಮನಿಗೆ ಕರ್ತೃತ್ವ ಅನ್ನೋದು ಸ್ವಭಾವ ಅಂತ ಆಗೋಗ್ಬಿಟ್ರೆ ಒಂದು ವೇಳೆ ಅದು ತೆಗೆಯೋಕ್ಕೆ ಆಗ್ತಾ ಇರಲಿಲ್ಲ, ಆದರೆ ತೆಗೆಯೋಕ್ಕಾಗುತ್ತೆ ಅಂತಲೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ, ಆತ್ಮನಿಗೆ ಕರ್ತೃತ್ವ ಅನ್ನೋದು ಸ್ವಾಭಾವಿಕ ಇರೋಕ್ಕಾಗಲ್ಲ ಅಂತ. ಇದಕ್ಕೆ ಮುಂಚೆ ನಾನು ಬೇರೆ ಯುಕ್ತಿನ ಹೇಳಿದ್ದೀನಿ ಏನು ಅಂತ ಹೇಳಿದ್ರೆ, ಆತ್ಮ ಅನ್ನೋದು ಚೈತನ್ಯ ಸ್ವರೂಪ, ಅದಕ್ಕೆ ದೇಹ ಇಲ್ಲ, ಅದಕ್ಕೆ ಮನಸ್ಸಿಲ್ಲ, ಇಂದ್ರಿಯಗಳಿಲ್ಲ, ಕೈಕಾಲುಗಳಿಲ್ಲ, ಅದಕ್ಕೆ ಪ್ರಾಣ ಇಲ್ಲ ಅಂತ ಉಪನಿಷತ್ತು ನಮಗೆ ಹೇಳ್ಕೊಡ್ತಾ ಇದೆ. ಇದರಿಂದಲೂ ಗೊತ್ತಾಗುತ್ತೆ ನಿಮಗೆ ಆತ್ಮನಿಗೆ ಕರ್ತೃತ್ವ ಇಲ್ಲ ಅಂತ. ಯಾಕಂದರೆ ಕರ್ತೃತ್ವ ಅಂತ ಇರಬೇಕಾದ್ರೆ ನಿಮಗೆ ಇದೆಲ್ಲ ಇರಬೇಕು. ನನಗೆ ಒಂದು ಪ್ರಾಣ ಇರಬೇಕು, ನಾನೊಂದು ಚೇತನವಾದ ವಸ್ತುವಾಗಿ, ನಾನು ಉಳಿದಿರೋ ವಸ್ತುವಾಗಿ ಜೀವಂತವಾದ ವ್ಯಕ್ತಿಯಾಗಿರಬೇಕು ನಾನು. ಆಮೇಲೆ ನನಗೆ ಕೈಕಾಲುಗಳೆಲ್ಲ ಇರಬೇಕು, ಮನಸ್ಸಂತ ಒಂದಿರಬೇಕು. ಇದೆಲ್ಲ ಇಟ್ಕೊಂಡ್ರೆ ನಾನು ಕರ್ತೃ ಅಂತ ಹೇಳೋಕ್ಕಾಗುತ್ತೆ. ಆದರೆ ಆತ್ಮನಿಗೆ ಇವುಗಳು ಯಾವುದೂ ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ ಉಪನಿಷತ್ತು. ಅದರಿಂದ ಆತ್ಮನಿಗೆ ಕರ್ತೃತ್ವ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು. ಇವಾಗ ಮುಂದಕ್ಕೆ, ಆತ್ಮನಃ ಕರ್ತೃತ್ವಂ ಸ್ವಾಭಾವಿಕಂ ಭವತು ಪ್ರಯತ್ನ ವಿಶೇಷೇಣ ನಶ್ಯತು ಇದು ಚೇತ್ ನ ಸ್ವರೂಪನಾಶಾರ್ಥಂ ಕೋವಾ ಪ್ರಯತ್ನ ಕರೋತಿ ಸ್ವರೂಪನಾಶೇ ಸತಿ ಕೋವಾ ಪುರುಷಾರ್ಥ ಅನುಭವೇತ್ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದಾರೆ. ಇವಾಗ ಅಗ್ನಿಗೆ ನಾನು ಸುಡ್ತಾ ಇದೆ ಅಗ್ನಿ, ಅದಕ್ಕೆ ಪ್ರಕಾಶನೂ ಇದೆ, ಅದು ನಾನು ತೆಗೆದಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾರಾದರೂ ಅದ್ರ ಮೇಲೆ ನೀರು ಚೆಲ್ದ ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ, ಅಗ್ನಿ ಇರಲ್ಲ ಅಷ್ಟೇ. ಅದೇ ಥರ ನಿನಗೆ ಆತ್ಮನಿಗೆ ಒಂದು ಸರಿ ಕರ್ತೃತ್ವ ಭೋಕ್ತೃತ್ವ ಅದಕ್ಕೆ ಸ್ವಭಾವ ಅಂತ ಹೇಳಿಬಿಟ್ಟು ಏನಾದರೂ ಪ್ರಯತ್ನ ಮಾಡಿ ಅದನ್ನು ನಾನು ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ರೆ, ಈ ನಾನು ಇವಾಗ ಹೇಳಿದ್ನಲ್ಲ ಅಗ್ನಿಗೆ ನಾವು ನೀರು ಸೇರಿದಾಗೆ ಆ ಥರ, ಹಾಗಾಗಿ ಅವಾಗ ಅಗ್ನಿನೇ ಇಲ್ಲದೆ ಹೋಗ್ಬಿಡುತ್ತೆ ಅದು. ಹೀಗೆ ನೀನು ಆತ್ಮನಿಂದ ನೀನು ಪ್ರಯತ್ನ ಮಾಡಿ ಏನು ಮಾಡಿದ್ರು ಕೂಡ ನೀನು ಈ ಕರ್ತೃತ್ವ ಅನ್ನೋದನ್ನು ಅದು ಸ್ವಭಾವವಾಗಿದ್ದರೆ ಅದನ್ನು ತೆಗೆಯೋಕ್ಕಾಗೋದೇ ಇಲ್ಲ. ಅಕಸ್ಮಾತ್ ನೀನು ಏನಾದರೂ ಅದನ್ನು ಪ್ರಯತ್ನ ಮಾಡಿದ್ರೆ ಆ ಆತ್ಮ ಅಂತ ಒಂದು ವಿಷಯ ಉಳಿಯೋದೇ ಇಲ್ಲ. ಹಾಗಾಗಿ ವಸ್ತುವೇ ಉಳಿದೇ ಹೋದರೆ ಯಾವಾಗ ಏನಾಗುತ್ತೆ, ಯಾವ ಪುರುಷಾರ್ಥವನ್ನು ಯಾರು ತಾನು ಪಡ್ಕೊಳ್ಳೋಕ್ಕಾಗುತ್ತೆ, ನಾನು ಅಂತ ಒಬ್ಬ ಇದ್ದರೆ, ಒಂದು ವ್ಯಕ್ತಿ ಇದ್ದರೆ ಆವಾಗ ನಾನು ಮುಕ್ತ ಸ್ವರೂಪ ಅಂತ ನಾನು ಹೇಳ್ಕೊಳ್ಳೋಕ್ಕಾಗುತ್ತೆ ಅದು.
ಆ ನಾನು ಅನ್ನೋದೇ ಹೊರಟೋಗ್ಬಿಟ್ರೆ ಅವಾಗ ಯಾವುದಕ್ಕೆ ತಾನೇ ಪುರುಷಾರ್ಥ ಪ್ರಯೋಜನ ಯಾವ್ದು ತಾನೇ ಇರುತ್ತೆ, ಯಾವ್ದಾನೆ ಯಾರು ತಾನೇ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಅಂತ ಹೇಳಿಬಿಟ್ಟು ಆ ಥರ ನಾವು ಇಟ್ಕೋಬಾರ್ದು. ಆತ್ಮನಿಗೆ ಈ ಕರ್ತೃತ್ವ ಅನ್ನೋದು ಸ್ವಾಭಾವಿಕವಲ್ಲ ಅಂತ ತೀರ್ಮಾನ ಮಾಡಿಕೊಂಡು ಅದನ್ನು ನಾನು ಗೊತ್ತಿಲ್ಲದೆ ಅನ್ಕೊಂಡ್ಬಿಟ್ಟಿದ್ದೀನಿ ಸ್ವಾಭಾವಿಕ ಅಂತ, ನನ್ನ ಸ್ವಭಾವ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ತೆಗೆದಾಕಕ್ಕೆ ನಿನಗೆ ಯುಕ್ತಿ ಹೇಳ್ಕೊಡ್ತೀವಿ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಮುಂದಕ್ಕೆ ನೋಡಿ, ಮುಂದಿನ ಪೇಜಲ್ಲಿ 66ನೇ ಪೇಜಲ್ಲಿ ಮೇಲ್ಗಡೆ ನೋಡಿ, ಫಸ್ಟ್ ಲೈನ್ ಟಾಪ್ ಲೈನ್, ಅಕರ್ತ ಚೇತ್ ಮುಕ್ತೋ ನ ಚೇತ್, ಅಕರ್ತ ಜೀವಂ ಜೀವಂ ಜೀವನ್ ಮುಕ್ತೋ ನ ಚೇತ್, ವೇದಶಾಸ್ತ್ರ ವೇದ ಸಂಪ್ರದಾಯ ಗುರು ಶಿಷ್ಯ ಶಿಷ್ಯವು ಚ ನ ಸ್ಯುಹು ಅಂತ. ಏನಂದರೆ ಆತ್ಮನಿಗೆ ಕರ್ತೃತ್ವ ಅನ್ನೋದನ್ನು ನಾವು ಹೇಗಾದರೂ ತೆಗೆದಾಕ್ಬಿಡ್ತೀವಿ ಅವಾಗ ಆತ್ಮ ಅನ್ನೋದೇ ಉಳಿಯಲ್ಲ ಅಂತ ಹೇಳಿದ್ರು. ಇವಾಗ ಅಕಸ್ಮಾತ್ ಆತ್ಮ ಉಳಿದೇ ಹೋದರೆ ಏನಾಗುತ್ತೆ ಅಂತ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಇವಾಗ ಒಬ್ಬ ಇದ್ದಾನೆ, ಅವನು ಆತ್ಮಜ್ಞಾನವನ್ನು ಪಡ್ಕೊಂಡ, ಪಡ್ಕೊಂಡು ಅವನು ಅವನೇ ಇಲ್ಲದೆ ಆಗ್ಬಿಡ್ತಾ ಅಂತ ಹೇಳಿದರೆ ಅವಾಗ ಈ ವಿದ್ಯೆಯನ್ನು ಯಾರು ಹೇಳ್ಕೊಡ್ತಾರೆ? ಇವಾಗ ಒಬ್ಬರು ಶಂಕರಾಚಾರ್ಯರು ಆತ್ಮಜ್ಞಾನ ಜ್ಞಾನಿಗಳಾಗಿದ್ದರು, ಅವರು ಇದ್ದಿದ್ದರಿಂದ ಅವರು ಈ ಗ್ರಂಥಗಳೆಲ್ಲ ಬರೆದರು, ನಮಗೆ ಬರೆದು ನಮಗೆ ಕೊಟ್ಟಿದ್ದಾರೆ. ಈ ಥರ ಆಮೇಲೆ ಒಬ್ಬರಿಗೆ ಉಪದೇಶ ಮಾಡೋಕ್ಕೂ ಒಬ್ಬರು ಇರಬೇಕು. ಆ ಆತ್ಮಜ್ಞಾನವನ್ನು ಪಡ್ಕೊಂಡಿದ ತಕ್ಷಣ ಅವನೇ ಹೋಗ್ಬಿಡ್ತಾನೆ, ಅವನೇ ಇಲ್ಲದೆ ಹೋಗ್ಬಿಡ್ತಾನೆ ಅಂತ ಹೇಳಿದರೆ ಅವಾಗ ಈ ಉಪದೇಶವನ್ನು ಯಾರು ಮಾಡೋಕ್ಕೆ ಸಾಧ್ಯವಾಗುತ್ತೆ, ಈ ಗ್ರಂಥಗಳನ್ನೆಲ್ಲ ಯಾರು ಬರೆಯೋಕ್ಕೆ ಸಾಧ್ಯವಾಗುತ್ತೆ, ಆ ಶಾಸ್ತ್ರ ಪರಂಪರೆ ಅಂತ ಅನ್ನೋದು ಹೇಗೆ ಬರೋಕ್ಕೆ ಸಾಧ್ಯವಾಗುತ್ತೆ? ಇವಾಗ ನಮ್ಮ ಹಿಂದೆ ಎಷ್ಟೋ ಋಷಿಗಳಿದ್ದಿದ್ದಾರೆ, ಅವ್ರಗಳೆಲ್ಲ ಆತ್ಮಜ್ಞಾನಿಗಳಿಗೆ ಇದ್ದಿದ್ದಾರೆ, ಅವ್ರುಗಳು ಆತ್ಮಜ್ಞಾನ ಪಡ್ಕೊಂಡು ಅವ್ರಗಳೇನಾದರೂ ಅವಾಗಲೇ ಹೋಗ್ಬಿಡ್ತಿದ್ರು ಅಂತ ಹೇಳಿದರೆ ಅವಾಗ ಈ ಗ್ರಂಥಗಳೆಲ್ಲ ನಮ್ಗೆ ಎಲ್ಲಿಂದ ಸಿಗ್ತಾ ಇತ್ತು, ಈ ಉಪನಿಷತ್ಗಳೆಲ್ಲ ನಮ್ಗೆ ಎಲ್ಲಿಂದ ಯಾರು ಕೊಡ್ತಾ ಇದ್ರು ನಮಗೆ, ಹೀಗೆ ನಮಗೆ ಈ ಥರ ಯೋಚನೆ ಮಾಡಬೇಕು ನಾವು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಯಾರಿಗೆ ಒಂದು ಅವನೇ ಹೋಗ್ಬಿಡ್ತಾನೆ ಒಂದು ಮುಕ್ತಿ ಅಂತ ಪಡ್ಕೊಂಡ್ರೆ ಅವನೇ ಇಲ್ಲದೆ ಆಗ್ಬಿಡ್ತಾನೆ ಅಂತ ಹೇಳಿದರೆ ಈ ಪರಂಪರೆ ಅನ್ನೋದು ತಾನು ಹೇಗೆ ಸಾಧ್ಯವಾಗುತ್ತೆ? ಅದರಿಂದ ನಾವು ಏನು ಹೋಗ್ಬೇಕು ಅಂತ ಹೇಳಿದ್ರೆ ಆತ್ಮ ಚೈತನ್ಯಕ್ಕೆ ಸ್ವಾಭಾವಿಕವಾಗಿ ಕರ್ತೃತ್ವ ಇಲ್ಲ, ಆದರೆ ನಾವು ಒಂದು ವಸ್ತು ವ್ಯಕ್ತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಲ್ವ, ನನಗೆ ಕರ್ತೃತ್ವ ವಾಸ್ತವಾಗಿಲ್ಲ ಅಂತ ನಾನು ತಿಳ್ಕೊಂಡು ನಾನು ಉಳಿಯೋಕ್ಕೆ ಸಾಧ್ಯ, ನನಗೆ ಜೀವಂತವಾಗಿರೋಕ್ಕೆ ಸಾಧ್ಯವಾಗುತ್ತೆ. ಆ ಜೀವಂತವಾಗಿದ್ದಾಗ ನಾನು ಏನು ಮಾಡ್ಬೋದು, ಇನ್ನೊಬ್ಬರಿಗೆ ಈ ಆತ್ಮಜ್ಞಾನವನ್ನು ತಿಳಿಪಡಿಸ್ಬೋದು, ಇನ್ನೊಬ್ಬರಿಗೆ ನಾನು ಅದನ್ನು ಕೊಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಾನೇ ಇಲ್ಲದೆ ಹೋಗ್ಬಿಟ್ರೆ ಯಾರಿಗೆ ಯಾರು ತಾನು ಕೊಡೋಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಾಂಟ್ರಡಿಕ್ಷನ್ ಅಂತ ಅನಿಸ್ಬಿಡುತ್ತೆ. ಹೌದು ಹೇಳಿ. ಕಾಂಟ್ರಡಿಕ್ಷನ್ ಅಂತ ಅನಿಸ್ಬಿಡುತ್ತೆ ಅಥವಾ ಇದಲ್ಲ ಅಂತ ಅನ್ಸುತ್ತೆ. ಹಾಗೆ ಅನ್ಕೋಬೇಕು ನಾವು, ಯಾಕಂದ್ರೆ ಕಾಂಟ್ರಡಿಕ್ಷನ್ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಅದಕ್ಕೆ ಸ್ವಾಭಾವಿಕವಾಗಿ ನಮ್ಗೆ ಅನಿಸ್ತಾ ಇದೆ, ಆದ್ರೆ ಸ್ವಭಾವ ಅಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಆ ಕಾಂಟ್ರಡಿಕ್ಷನ್ ಮುಂದೆ ಇಡ್ತಾ ಇದ್ದಾರೆ ಅವರು. ಕಾಂಟ್ರಡಿಕ್ಷನ್ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ತೆಗೆಯಕ್ಕಾಗಬೇಕು ಅಂತ ಬರುತ್ತೆ ಅದು. ಆ ತೆಗೆಯಕ್ಕಾಗಕ್ಕೆ ಅವ್ರಿಗೆ ಒಂದು ಉಪಾಯ ಹೇಳ್ತಾರೆ ಅದನ್ನ. ಉಪಾಯ ಹೇಳಿದಾಗ ಏನಕ್ಕೆ, ಯಾಕಂದ್ರೆ ಈ ಅದ್ವೈತ ವೇದಾಂತ ಅನ್ನೋದು ಯಾವುದೇ ಒಂದು ಶಾಸ್ತ್ರ ಅನ್ನೋದು ಸ್ವಲ್ಪ ಕಷ್ಟವೇ ಖಂಡಿತ, ಇಲ್ಲ ಅಂತ ಹೇಳಲ್ಲ, ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾವು ಸ್ವಲ್ಪ ಬುದ್ಧಿಯನ್ನು ಸೂಕ್ಷ್ಮವಾಗಿ ಮಾಡಿಕೊಂಡು ತೀಕ್ಷ್ಣವಾಗಿ ಮಾಡಿಕೊಂಡು ನಾವು ಪ್ರಯತ್ನ ಮಾಡಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ವಾ? ಯಾವುದೇ ಕ್ಲಾಸಲ್ಲಿ ಕೂಡ ಎಷ್ಟು ತಾನು ಅವ್ರು ಸ್ಪೂನ್ ಫೀಡಿಂಗ್ ಮಾಡೋಕ್ಕಾಗುತ್ತೆ? ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗೆ ನಾವು ತಿಳುವಳಿಕೆ ನಾವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬುದ್ಧಿ ಚೈತನ್ಯ ವಿಷಯ ತೀಕ್ಷ್ಣತೆಯನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಚುರುಕಾಗಿ ಮಾಡಿಕೊಂಡು ಇದನ್ನು ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ. ಆ ಥರ ಮಾಡ್ಕೊಂಡ್ಬಿಟ್ರೆ ನಮಗೆ ಅಷ್ಟೊಂದು ಕಷ್ಟ ಇರೋದೇ ಇಲ್ಲ. ಹಾಗಾಗಿ ಇವಾಗ ನೋಡಿ, ನಮಗೆ ಉದಾಹರಣೆಗೆ ಸ್ಕೂಲ್ ಕ್ಲಾಸಲ್ಲಿ ಕೂಡ ಒಂದು 5-6 ಜನ ತುಂಬ ಚೆನ್ನಾಗಿ ಮಕ್ಕಳು ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ, ತುಂಬ ಚೆನ್ನಾಗಿ ಈಸಿಯಾಗಿ ಪರೀಕ್ಷೆ ಎಲ್ಲ ಬರೀತಾರೆ, ಚೆನ್ನಾಗಿ ಮಾಡ್ತಾರೆ. ಎಷ್ಟೋ ಜನ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ಆ ಹುಡುಗರು ಇವರಿಗಿಂತ ಹೆಚ್ಚು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಖಂಡಿತ. ಅವರೇನು ಬೇರೆ ಏನೋ ಅವ್ರಿಗೆ ಹೊಸದಾಗಿ ಏನು ತಂದಿಲ್ಲ, ಅವ್ರಿಗೇನು ವಿಶೇಷವಾಗಿ ತಂದಿಲ್ಲ, ಎಲ್ಲರಿಗೂ ಹುಟ್ಟಿದಾರೆ ಅವ್ರ ಮಕ್ಕಳು ಹುಟ್ಟಿದ್ದಾರೆ. ಆದರೆ ಅವ್ರು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಿದ್ದಾರೆ ಅಂತ ಕಾರಣದಿಂದ ಅವ್ರಿಗೆ ಅದು ಸಿಗುತ್ತೆ. ಅದೇ ಥರ ಇಲ್ಲೂ ಕೂಡ ಸ್ವಲ್ಪ ಜಾಸ್ತಿ ನಾವು ಒಂದು ತೀಕ್ಷ್ಣತೆಯಿಂದ ನಾವು ಅರ್ಥ ಮಾಡ್ಕೊಳ್ಳೋ ಸಾಧ್ಯವಾಗಿ ಪ್ರಯತ್ನ ಮಾಡಿದ್ರೆ ನಮಗೆ ಅದು ಖಂಡಿತ ಆಗುತ್ತೆ, ಬರುತ್ತೆ ಅಂತ. ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಆತ್ಮ ಅನ್ನೋದು ಶುದ್ಧ ಚೈತನ್ಯ ಸ್ವರೂಪ, ಅದಕ್ಕೆ ದೇಹ ಮನಸ್ಸು ಪ್ರಾಣ ಯಾವುದು ಇಲ್ಲವೇ ಇಲ್ಲ ಅಂತ ಒಂದು ಕಡೆ ಹೇಳ್ಕೊಡ್ತಾ ಇದೆ ಶಾಸ್ತ್ರ. ಇನ್ನೊಂದು ಕಡೆ ದೇಹ ಅನ್ನೋದು ಅದಕ್ಕೆ ಮನಸ್ಸು ಪ್ರಾಣ ಇದೆಲ್ಲ ಇದೆ, ಅದರ ಪ್ರಕೃತಿಗೆ ಸೇರಿದ್ದು ಅಂತ ಇದೆ. ಹಾಗಾಗಿ ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಬರ್ಬೋದು, ಆದರೆ ಕರ್ತೃತ್ವ ಭೋಕ್ತೃತ್ವ ಅದಕ್ಕೂ ಕೂಡ ಬರ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ಚೈತನ್ಯದ ಒಂದು ಪ್ರಕಾಶ ಬೇಕಾಗಿದೆ. ಇದಕ್ಕೆ ಆತ್ಮನಿಗೆ ಚೈತನ್ಯ ಪ್ರಕಾಶ ಇದ್ದೇ ಇದೆ ಖಂಡಿತ, ಆದರೆ ಕರ್ತೃತ್ವ ಭೋಕ್ತೃತ್ವ ಅದಕ್ಕೆ ಬರಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ದೇಹಾದಿಗಳೆಲ್ಲ ಅದಕ್ಕಿಲ್ಲ. ನಾವೇನ್ಮಾಡಿದ್ದೀವಿ ಅಂದರೆ ಈ ದೇಹ ಮತ್ತು ಎರಡನ್ನೂ ಕೂಡ ಸೇರಿಸಿಬಿಟ್ಟಿದ್ದೀವಿ, ಸೇರಿಸಿ ಒಂದು ಕಲಬೆರಿಕೆ ಮಾಡಿ ನಾನೇ ಆತ್ಮ ನಾನೇ ಸ್ವರ್ಗ ಕರ್ತವ್ಯ ಭೋಕ್ತ ಅಂತ ಹೇಳ್ಕೊಳ್ತಾ ಇದ್ದೀವಿ. ಅದನ್ನು ತಪ್ಪಿಸಬೇಕು ಅಂತ ಹೇಳಿಬಿಟ್ಟು ಆತ್ಮ ಮತ್ತು ಅನಾತ್ಮ ಅದೆರಡನ್ನು ವಿಂಗಡಣೆ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಇವಾಗ ಕಲಬೆರಿಕೆ ಆಗಿರೋದನ್ನು ನಾವೇನು ಮಾಡಬೇಕಾಗುತ್ತೆ, ವಿಂಗಡಿಸಿ ತೋರಿಸ್ಬೇಕಾಗುತ್ತೆ. ಆವಾಗಲೇ ನಮಗೆ ಸೆಪರೇಟ್ ಮಾಡಿ ತೋರಿಸಿದ್ರೇ ನಮಗೆ ಓ ಇದು ಇಂಥದ್ದು ಇದು ಇಂಥದ್ದು ಅಂತ ಗೊತ್ತಾಗುತ್ತೆ ನಮಗೆ. ಆವಾಗ ನಮಗೆ ತಿಳುವಳಿಕೆ ಬರುತ್ತೆ, ಓ ಇಂಥದ್ದೇ ನಾನು ಇಂಥದ್ದು ನಾನು ಅಲ್ಲ ಅಂತ ನಮಗೆ ಬರುತ್ತೆ. ಇದು ನಮಗೆ ತಿಳ್ಕೋಬೇಕಾಗಿದೆ. ವೇದಾಂತ ಹೌದು ವ್ಯತ್ಯಾಸ ಮಾಡ್ಕೋಬೇಕು, ಕಂಡಿಟ್ಕೊಂಡು ನಾವು ಅದನ್ನು ಬೇರೆ ಬೇರೆ ಮಾಡಿಕೊಂಡು ನಾನು ಯಾವ ಗುಂಪಿಗೆ ಸೇರಿದ್ದೀನಿ ಅಂತ ಮಾಡ್ಕೋಬೇಕು. ನೋಡಿ, ಇವಾಗ ಆತ್ಮ ಅನಾತ್ಮ ಅಂತ ವಿವೇಕ ಮಾಡ್ಕೊಂಡ್ಬಿಟ್ಟು
ಇದು ಅನಾತ್ಮ ದೇಹ ಮನಸ್ಸು ಇಂದ್ರಿಯ ಇದೆಲ್ಲ ಪಂಚಭೂತಗಳಿಂದ ಸೃಷ್ಟವಾದ್ದು ಪ್ರಕೃತಿಯಿಂದ ಬಂದಿದ್ದು ಅನಾತ್ಮ ಆತ್ಮ ಚೈತನ್ಯ ಶುದ್ಧ ಚೈತನ್ಯ ಅದಕ್ಕೆ ಯಾವುದು ಹುಟ್ಟೇ ಇಲ್ಲ ಅದಕ್ಕೆ ಪಂಚಭೂತಗಳ ಸಂಪರ್ಕ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡ ಮೇಲೆ ಕೊನೆಯಲ್ಲಿ ನಾನು ಈ ಅನಾತ್ಮನಿಗೆ ಸೇರಿದ್ದೀನಿ ಅಂತ ನಾನು ಏನಾದರೂ ಹೇಳಿಬಿಟ್ರೆ ಅವಾಗ ಇಷ್ಟು ಮಾಡಿದ್ರು ವ್ಯರ್ಥ ಆಗೋಗುತ್ತೆ ಅದು ಅದು ಆಗ ಆ ಥರ ಆಗಬಾರ್ದು ಹೀಗೆ ಅನಾತ್ಮ ಅದಕ್ಕೆ ಅಲ್ಲಿ ಸೇರಿಸ್ಕೋಬಾರ್ದು ನನ್ನ ನಾನು ಸರಿ ನಾನು ಯಾರು ಅಂತ ನೋಡ್ಬಿಟ್ಟು ಅದು ಅಂತ ಹೇಳಿಬಿಟ್ರೆ ಅವಾಗ ತಪ್ಪಾಗೋಗ್ಬಿಡುತ್ತೆ ಅದು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇದಕ್ಕೆ ನಾನು ಸೇರಿಸ್ಬೇಕು ಇದಕ್ಕೆ ಯಾವ್ದಾರ ಅಂತ ಹೇಳ್ತಾರೆ ಅಂದರೆ ಒಂದು ಸಣ್ಣದ ಒಂದು ಮಾತು ಆಡುಮಾತಲ್ಲಿ ಹೇಳ್ತಾರೆ ಅವನು ರಾತ್ರಿಯೆಲ್ಲ ಕತೆ ಕೇಳಿದ್ದಾನೆ ರಾಮಚಂದ್ರ ಕತೆ ಕೇಳಿದ್ದಾನೆ ರಾಮಚಂದ್ರ ಕತೆ ಕೇಳಿಬಿಟ್ಟು ಬೆಳಿಗ್ಗೆ ಎದ್ದ ಮೇಲೆ ರಾಮ ಸೀತೆಗೆ ಚಿಕ್ಕಪ್ಪ ಅಂತ ಹೇಳಿದಂತೆ ಅವನು ಕೊನೆಯಲ್ಲಿ ಆ ಥರ ಆಗ್ಬಿಡ್ಬಾರ್ದು ನಮಗೆ ಕತೆ ಹಾಗಾಗಿ ನಮಗೆ ಇದು ಅದು ವ್ಯತ್ಯಾಸ ಮಾಡ್ಕೊಂಡ ಮೇಲೆ ನಾನು ಯಾವುದು ಅಂತ ನೋಡ್ಕೋಬೇಕು ಇದಕ್ಕೆ ನೋಡಿ ಈ ಒಂದು ಸೂಕ್ಷ್ಮವಾದ ವಿಷಯವನ್ನು ಈ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ 16th ಶ್ಲೋಕ ನಾನು ಮತ್ತೆ ಮತ್ತೆ ಹೇಳ್ತೀನಿ ಅದು ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ ಅದು ನಮ್ಮ ವೇದಾಂತಕ್ಕೆ ತುಂಬ ಮೂಲಭೂತವಾದ ಜೀವನಾಡಿ ಅಂತ ಹೇಳ್ಬೋದು ಅಂಥ ಶ್ಲೋಕ ಆದರೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ತತ್ವದರ್ಶಿ ಅನ್ನೋದು ಯಾರು ಅಂತ ಹೇಳ್ಬಿಟ್ಟು ಅವನೊಂದು ಲಕ್ಷಣವನ್ನು ಹೇಳುತ್ತೆ ಅದು ಏನು ಲಕ್ಷಣ ಅಂತ ಹೇಳಿದ್ರೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಹ ತು ಅನಯಹೋ ತತ್ವದರ್ಶಿ ಬಿಹಿ ಅಂತ ಹೇಳ್ಬಿಟ್ಟು ಒಂದು ಮೊದಲು ಒಂದು ಸ್ಟೇಟ್ಮೆಂಟ್ ಮಾಡುತ್ತೆ ಅಸತ್ ಅಂತ ಇದೆಯಲ್ಲ ಅದಕ್ಕೆ ಇರುವಿಕೆ ಅನ್ನೋದು ಇಲ್ಲವೇ ಇಲ್ಲ ಖಂಡಿತ ಯಾಕಂದರೆ ಅಸತ್ ಅನ್ನೋದು ಇಲ್ಲದೇ ಇರೋ ವಸ್ತು ಅದು ಇವಾಗ ಅದಕ್ಕೆ ಅಸತ್ ಅನ್ನೋದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಉದಾಹರಣೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಬಂಜೆ ಮಗ ಅಂತ ಹೇಳ್ತಾರೆ ಬಂಜೆ ಅಂತ ಹೇಳಿದ್ರೆ ಒಬ್ಬಳಿಗೆ ಮಗು ಆಗೋಕ್ಕೆ ಸಾಮರ್ಥ್ಯ ಇಲ್ಲ ಅವಳಿಗೆ ಅವಳಿಗೊಂದು ಮಗ ಅಂತ ಹೇಳಿದ್ರೆ ನಾವೇನು ತಿಳ್ಕೋಬೇಕು ಅಂತ ಮಗನ ಏನಾದರೂ ತೋರಿಸೋಕ್ಕಾಗುತ್ತಾ ಏನಾದರೂ ಮಾಡೋಕ್ಕಾಗುತ್ತಾ ಇಲ್ಲವೇ ಇಲ್ಲ ಇನ್ನೊಂದು ಉದಾಹರಣೆ ಏನು ಕೊಡ್ತಾರೆ ಅಂದರೆ ಗಗನ ಕುಸುಮ ಇವಾಗ ಕುಸುಮ ಅನ್ನೋದು ನಾವು ನೆಲದಲ್ಲಿ ಪಾಟಲ್ಲಿ ಎಲ್ಲ ನೋಡ್ತೀವಿ ಆಕಾಶದಲ್ಲಿ ಕುಸುಮ ನೋಡೋಕ್ಕಾಗುತ್ತಾ ನಾವು ಇಲ್ಲವೇ ಇಲ್ಲ ಆದರೆ ಗಗನ ಕುಸುಮ ಅಂತ ಒಂದು ಹೆಸರಿಟ್ಬಿಟ್ಟು ಅದಂತ ಹೇಳಿದ್ರೆ ಅದು ಇಲ್ಲದೆ ಇರೋ ವಸ್ತುನೇ ಅದು ಹೀಗೆ ಇನ್ನೂ ಎರಡು ಮೂರು ಉದಾಹರಣೆ ಕೊಡ್ತಾರೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಮೊಲದ ಕೊಂಬು ಮೊಲದ ಕೊಂಬು ಮೊಲಕ್ಕೆ ಕೊಂಬು ಇರೋದೇ ಇಲ್ಲ ಖಂಡಿತ ಆದರೆ ಮೊಲದ ಕೊಂಬು ತಗೊಂಬಾತ ಯಾರಾದರೂ ಹೇಳಿದರೆ ಅಯ್ಯೋ ಇವ್ರು ಹೇಳ್ತಾ ಇದ್ದಾರಪ್ಪ ಖಂಡಿತ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದರೂ ಹುಡ್ತಾ ಅಂತೇಳಿದ್ರೆ ಅವನು ಬೆಪ್ಪ ಆಗ್ತಾನೆ ಅಷ್ಟೇ ಹಾಗಾಗಿ ಅದು ಇಲ್ಲವೇ ಇಲ್ಲ ಆಮೇಲೆ ಇನ್ನೊಂದು ಹೇಳ್ತಾರೆ ಈ ಕೂರ್ಮ ರೋಮ ಅಂತ ಹೇಳ್ತಾರೆ ಕೂರ್ಮ ಅಂದರೆ ಆಮೆ ಅದಕ್ಕೆ ರೋಮ ಇಲ್ವೇ ಇಲ್ಲ ಮತ್ತೆ ನಮಗೆ ಗೊತ್ತಿಲ್ಲ ಅದು ಈ ಸ್ಟೇಟ್ಮೆಂಟ್ದಲ್ಲಿ ನಮ್ಗೆ ತಿಳ್ಕೋಬೇಕು ನಾವು ಯಾಕೆಂದರೆ ಪರೀಕ್ಷೆ ಮಾಡಿ ನೋಡಿಲ್ಲ ನಾವು ಆದರೆ ಅದಕ್ಕೆ ಇರೋದೆಲ್ಲ ಬೈಯಲ್ಲಿ ಪೂರ್ತಿ ಸ್ಕಿನ್ ಅಷ್ಟೇ ಆಮೇಲೆ ಈ ಮೇಲ್ಗಡೆ ಶೆಲ್ ಅಷ್ಟೇ ಚಿಪ್ಪು ಸೊ ಇದೆರಡೇ ರೀತಿ ಹೊರತು ಅದಕ್ಕೆ ಕೂರ್ಮ ರೋಮ ಅನ್ನೋದು ಎಲ್ಲೂ ಇಲ್ವೇ ಇಲ್ಲ ಅಂತೆ ಅದಕ್ಕೆ ದೇಹದಲ್ಲಿ ಹೀಗೆ ಇಂಥದ್ದೆಲ್ಲ ಇಲ್ಲದೇ ಇರೋ ವಸ್ತು ಅಂತ ಹೇಳಿದ್ದಾರೆ ಹೀಗೆ ಇಲ್ಲದೇ ಇರೋ ವಸ್ತು ಅಂತ ಹೇಳಿದ್ದಾರೆ ಹೀಗೆ ಅಸತ್ ಅನ್ನೋದಕ್ಕೆ ಇರುವಿಕೆ ಅನ್ನೋದು ಇಲ್ವೇ ಇಲ್ಲ ಖಂಡಿತ ಆಮೇಲೆ ಸತ್ ಅಂತ ಒಂದಿದೆಯಲ್ಲ ಶುದ್ಧ ಚೈತನ್ಯ ಅಂದರೆ ಅದೇ ಸತ್ ಅಂತ ಆತ್ಮಸ್ವರೂಪ ಅದು ಇಲ್ಲದೆ ಹೋಗೋದಿಲ್ಲ ಖಂಡಿತ ಅದಕ್ಕೆ ಇಲ್ಲದೆ ಹೋಗೋದು ಇಲ್ವೇ ಇಲ್ಲ ಅಭಾವ ಅನ್ನೋದು ಅದು ಬರೋದೇ ಇಲ್ಲ ಅಂತ ಇದೆರಡನ್ನೂ ಕೂಡ ತಿಳ್ಕೊಂಡಿದ್ದಾರೆ ಯಾರು ಅಂತ ಹೇಳಿದ್ರೆ ತತ್ವದರ್ಶಿಗಳು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರು ಹೀಗೆ ಆತ್ಮ ಅನ್ನೋದು ಅನಾತ್ಮ ಅನ್ನೋದು ಎರಡನ್ನೂ ತಿಳ್ಕೊಂಡು ಆತ್ಮ ಅನ್ನೋದು ಯಾವಾಗಲೂ ಇರುತ್ತೆ ಅದು ಯಾವಾಗಲೂ ಇಲ್ಲದೆ ಹೋಗೋದೇ ಇಲ್ಲ ಅಂತ ತಿಳ್ಕೊಂಡು ಅನಾತ್ಮ ಅಂತ ಇದೆಯಲ್ಲ ಅದು ಯಾವತ್ತೂ ಅದು ಇರೋದೇ ಇಲ್ಲ ಸದ್ಯ ಇರೋದು ಖಂಡಿತ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ ತೀರ್ಮಾನವಾಗಿ ಕಡ ಖಂಡಿತವಾಗಿ ತಿಳ್ಕೊಂಡಿದ್ದಾರೆ ಅಂಥವನ್ನ ತತ್ವದರ್ಶಿ ಅಂತ ಹೇಳಬೇಕು ಅಂತ ಹೇಳಿದರು ಅಲ್ಲಿ ಗೀತೆಯಲ್ಲಿ ತೋರಿಸ್ಕೊಂಡಿದ್ದಾರೆ ಹೀಗಾಗಿ ಇದರಲ್ಲಿ ಏನಾಗಿದೆ ಅಂದರೆ ಇರೋ ವಸ್ತು ಆತ್ಮ ಇಲ್ಲದೇ ಇರೋ ವಸ್ತು ಅನಾತ್ಮ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲದೇ ಇರೋ ವಸ್ತುವನ್ನು ನಾವು ಇರೋ ವಸ್ತು ಜೊತೆಗೆ ಕಲಬೆರಕೆ ಮಾಡಿಕೊಂಡು ಮೆರೀತಾ ಇದ್ದೀವಿ ಇದಕ್ಕೆ ಉಪನಿಷತ್ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ನೋಡು ಒಂದು ವಿಂಗಡಣೆ ಮಾಡಿ ನೋಡು ನೀನು ಚೈತನ್ಯ ಸ್ವರೂಪ ಇದು ಅದು ಅಚೇತನ ಇದು ಚೇತನ ಅದು ಜಡ ಹೀಗೆ ಇದು ಶುದ್ಧ ಚೈತನ್ಯ ಇದು ಯಾವತ್ತೂ ಹುಟ್ಟೇ ಇಲ್ಲ ಇದು ಯಾವುದರಿಂದ ಮಾಡಲ್ಪಟ್ಟಿದ್ದಿಲ್ಲ ಆದರೆ ಅದು ಪಂಚಭೂತಗಳು ಅದೇ ಜಡವಾದ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದು ಈ ದೇಹ ಹೀಗಾಗಿ ಎರಡನ್ನು ವಿಂಗಡಣೆ ಮಾಡಿ ನೋಡ್ಬಿಟ್ಟು ಆಮೇಲೆ ಏನು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ದೇಹ ಅನ್ನೋದು ವಾಸ್ತವವಾಗಿ ಇಲ್ಲ ಅಂತ ತಿಳ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಯಾತಕ್ಕೆ ಅಂತ ಹೇಳಿದ್ರೆ ಅದು ಕಲ್ಪಿತವಾದ್ದು ಮಾಯೆಯಿಂದ ಉಂಟಾಗಿರೋದು ಅದು ಮಾಯೆಯಿಂದ ಉಂಟಾಗಿರೋ ವಸ್ತುಗಳು ಯಾವುದೂ ಕೂಡ ಖಂಡಿತ ಇರೋದಿಲ್ಲ ಅದಕ್ಕೆ ಅದಕ್ಕೆ ಇರುವಿಕೆ ಅನ್ನೋದು ಇಲ್ಲವೇ ಇಲ್ಲ ಖಂಡಿತ ಆದರೆ ಅದು ಇರೋ ಥರ ತೋರಿಸ್ಬಿಡುತ್ತೆ ಅಂತ ಮಾಡ್ತಾ ಇದೆ ಅದಕ್ಕೇ ನಮ್ಮ ಶಂಕರಾಚಾರ್ಯರು ಈ ಮಾಯಾ ಪಂಚಕಂ ಅಂತ ಒಂದು ಮಾಡಿದ್ದಾರೆ ಅದರಲ್ಲಿ ಅಘಟಿತ ಘಟನಾ ಪಟೀಸಿ ಮಾಯಾ ಅಂತ ಹೇಳಿದ್ದಾರೆ ಆದರೆ ಏನು ಮಾಡುತ್ತೆ ಅಂದರೆ ಇದೆ ಅದು ಮಾಡ್ತಾ ಇರೋ ಜೊತೆ ಅದು ಯಾವುದು ಸಾಧ್ಯವಿಲ್ವೋ ಘಟನೆ ಅದು ಘಟಿಸೋದಕ್ಕೆ ನಡೆಯೋಕ್ಕೆ ಸಾಧ್ಯವೇ ಇಲ್ವೋ ಅದನ್ನು ನಡೆಸಿ ತೋರಿಸ್ಬಿಡ್ತೇ ಅದು ಅಂತ ಅಂಥದ್ದೇ ಮಾಯೆ ಅಂತ ಹಾಗಾಗಿ ಆ ಮಾಯೆ ಅಂತ ಒಂದು ಶಕ್ತಿಯನ್ನು ನಾವು ಒಪ್ಪಬೇಕಾಗುತ್ತೆ ಆದರೆ ಆ ಶಕ್ತಿ ಕೂಡ ಎಂಥದ್ದು ಅಂತ ಕೇಳಿದ್ರೆ ನಮ್ಗೆ ನೋಡಿ ತುಂಬ ಸ್ವಾರಸ್ಯವಾಗಿರುತ್ತೆ ಅದು ನಮ್ಮ ಸುರೇಶ್ವರಾಚಾರ್ಯರು ಅದನ್ನು ಅಂದರೆ ಶಂಕರಾಚಾರ್ಯರ ಶಿಷ್ಯರಾಗಿ ಇದ್ರಲ್ಲ ಅವರು ವಾರ್ತಿಕ ಅಂತ ಬರೆದಿದ್ದಾರೆ ಅವರು ಈ ಶಂಕರಾಚಾರ್ಯರ ಈ ಬ್ರಹ್ಮಸು ಇದು ಬೃಹದಾರಣ್ಯಕ ಉಪನಿಷತ್ ಭಾಷೆಗೆ ಅವರೊಂದು ವಾರ್ತಿಕ ಬರೆದಿದೆ ವಾರ್ತಿಕ ಅಂದರೆ ಒಂದು ಕಮೆಂಟ್ರಿ ಅವರು ಬರೆದಿರೋ ಕಮೆಂಟ್ರಿ ಪೊಯೆಟ್ರಿಯಲ್ಲಿ ಇರ್ತಾರೆ ಶ್ಲೋಕಗಳಲ್ಲಿ ಇರ್ತಾರೆ
ಹದಿನಾಲ್ಕು ಸಾವಿರ ಶ್ಲೋಕಗಳು ಬರೆದಿದ್ದಾರೆ ಅವರು. ಈ ಶಂಕರಾಚಾರ್ಯರ ಒಂದೇ ಒಂದು ಬೃಹದಾರಣ್ಯಕ ಉಪನಿಷತ್ ಭಾಷ್ಯಕ್ಕೆ 14,000 ಶ್ಲೋಕಗಳು ಅವರು ವಾರ್ತಿಕ ಅಂತ ಬರೆದಿದ್ದಾರೆ. ಅಲ್ಲಿ ಬರೆಯುವಾಗ ಅವರು ಹೇಳ್ತಾರೆ, ಒಂದು ಕಡೆ ಈ ಅವಿದ್ಯೆ ಅಥವಾ ಮಾಯೆ ಅಂತ ಹೇಳ್ತೀವಲ್ಲ, ಅದು ಎಂಥದ್ದು ಅದರ ಸ್ವರೂಪ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ದೃಷ್ಟಾಂತ ಕೊಟ್ಟಿದ ತಕ್ಷಣ ನಾವು ತಿಳ್ಕೋಬೋದು, ಅದನ್ನು ನಾವು ಸ್ವಲ್ಪ ವಿಚಾರ ಮಾಡೋಕ್ಕೋದ್ರೆ ಅದು ಇಲ್ಲದೆ ಹೋಗ್ಬಿಡುತ್ತೆ ಅದು ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ, ಈ ಎಲ್ಚೆ ಹಣ್ಣಿದೆಯಲ್ಲ, ಎಲ್ಚೆ ಹಣ್ಣನ್ನು ನಾವು ಈ ಮೂಗಿನ ತುದಿ ಮೇಲೆ ಇಟ್ಕೊಳ್ಳೋಕ್ಕಾಗುತ್ತಾ? ಖಂಡಿತ ಇಟ್ಕೊಳ್ಳೋಕೆ ಆಗೋದೇ ಇಲ್ಲ. ಒಂದು ಅಕಸ್ಮಾತ್ ಏನಾದರೂ ಒಂದು ಕಷ್ಟಪಟ್ಟು ಏನಾದರೂ ಇಟ್ಕೊಂಡ್ಬಿಟ್ಟೆ ಅಂತ ಇಟ್ಕೊಳ್ಳೋಣ, ಅವ್ನು ಸ್ವಲ್ಪ ಜರುಗಿದ್ರೆ ಅಥವಾ ಒಂದು ಸ್ವಲ್ಪ ಒಂದು ಉಸಿರು ತಗೊಂಡ್ರೆ ಅದು ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಆ ಥರ ಈ ಮಾಯೆ ಅಥವಾ ವಿದ್ಯೆ ಅನ್ನೋದು ಎಷ್ಟು ಕಾಟ ಕೊಡುತ್ತೆ ನಮಗೆ, ಆದರೆ ಅದನ್ನು ವಿಚಾರ ಮಾಡೋಕೆ ನೋಡಿದ್ರೆ ಅದು ಇಲ್ಲದೆ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಅದು. ಯಾಕಂದರೆ ವಿಚಾರ ಮಾಡ್ತಾನೆ ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ, ವಿಚಾರ ಮಾಡುವನು ನೀನು ಇದೆಯಾ ಇಲ್ವಾ ಅಂತ ವಿಚಾರ ಮಾಡ್ತಾನೆ ಅವನು. ಆವಾಗ ಇದೆ ಅಂತ ಹೇಳಿದರೆ ನೀನು ಯಾವತ್ತಿಂದ ಇರಬೇಕು ಅಂತ ನೋಡ್ತಾನೆ ಅವನು. ಮುಂಚೆ ಇರಬೇಕು, ಇವಾಗಲೂ ಇರಬೇಕು, ಆಮೇಲೂ ಇರಬೇಕು, ಅಂಥದ್ದಕ್ಕೆ ಇದೆ ಅಂತ ಅರ್ಥ. ಆದರೆ ಈ ಮಾಯೆ ಅನ್ನೋದು ವಿಚಾರ ಎಂಥದ್ದು ಅಂತ ಹೇಳಿದ್ರೆ ನಮಗೆ ಅನುಭವಕ್ಕೆ ಬರ್ತಾ ಇರುತ್ತೆ, ಆದರೆ ವಿಚಾರ ಮಾಡಿ ನೋಡ್ಬಿಟ್ಟು ನಮಗೆ ತತ್ವ ಏನು ಅಂತ ತಿಳ್ಕೊಂಬಿಟ್ರೆ ಇದು ಎಲ್ಲಿ ಹೋಗ್ಬಿಡುತ್ತೆ ಇದು. ಹಾಗಾಗಿ ಕಾಲಾಂತರದಲ್ಲಿ ಎಲ್ಲದೇ ಹೋಗ್ಬಿಡುತ್ತಲ್ಲೋ ವಸ್ತು, ಆ ವಸ್ತುವಿಗೆ ಈವಾಗ ಕೂಡ ಅದಕ್ಕೆ ಇರುವಿಕೆ ನಾವು ಇಲ್ಲದೆ ಕೊಡಬಾರ್ದು ನಾವು ವಾಸ್ತವವಾಗಿ ಅಂತ ಹೇಳಿದ್ದಾರೆ. ಇದನ್ನು ಇನ್ನೊಂದು ತತ್ವ ಒಂದು ಇದೆ ಇದರಲ್ಲಿ, ನಾನು ಅದನ್ನು ಹೇಳ್ತೀನಿ. ಹೇಳಕ್ಕೆ ಮುಂಚೆ ಇನ್ನೊಂದು ವಿಷಯವನ್ನು ಹೇಳ್ತೀನಿ, ಅಂದರೆ ಈ ಒಂದು ವಸ್ತು ಈ ವಿಚಾರ ಮಾಡಿದ್ರೆ ಅದು ಎಲ್ಲಿದೆ ಹೋಗುತ್ತೆ ಅಂತ ಹೇಳಕ್ಕೆ ಒಂದು ಉದಾಹರಣೆ ಕೊಟ್ಟೆ ನಾನು, ಎಲ್ಸಿ ಹಣ್ಣು ಅಂತ. ನಮ್ಮ ರಮಣ ಮಹರ್ಷಿಗಳು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, ಅದು ತುಂಬ ಸುಂದರವಾಗಿದೆ ಅದು. ಅವ್ರು ಹೇಳ್ತಾರೆ ನೋಡಿ, ಕೆಲವು ಸತಿ ಈ ಮದುವೆ ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಅಪರಿಚಿತರು ಬಂದ್ಬಿಡ್ತಾರೆ, ಕೆಲವು ಸತಿ ಬಂದ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಇಲ್ಲಿಂದ ಕಳ್ತನ ಮಾಡ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಅಕಸ್ಮಾತ್ ಕಳ್ತನ ಮಾಡದೆ ಹೋದ್ರೂ ಕೂಡ ಒಂದು ಹೊತ್ತು ಊಟ ಆದರೂ ಮಾಡ್ಕೊಂಡು ಹೋಗೋಣ ಪಾಪ ಅವ್ರಿಗೆ, ಅದಕ್ಕೆ ಗತಿ ಇಲ್ಲ. ಅಥವಾ ಏನು ಮಾಡಿದ್ದಾರೆ, ಇಲ್ಲಿ ಬಂದ್ಬಿಟ್ಟು ನಾವು ಯಾರೋ ಒಬ್ರಿಗೆ ಸೇರಿದವ್ರ ಥರ ಬಂದ್ಬಿಟ್ಟು ಅಲ್ಲಿ ಎಲೆ ಹಾಕುವಾಗ ನಾವು ಕೂತ್ಕೊಂಬಿಡೋಣ, ಅಲ್ಲಿ ಊಟ ಮಾಡ್ಕೊಂಡು ಹೊರಟೋಗಲ್ಲ, ಅವ್ರಿಗೆ ಏನು ಕಳ್ತನ ಮಾಡಬೇಕು ಅಂತ ಇಲ್ಲ. ಆದರೆ ಈ ಊಟ ಮಾಡ್ತಾ ಕಳ್ತನ ಮಾಡಬೇಕು ಅಂತ ಬಂದಿರ್ತಾರೆ ಅವರು. ಅವಾಗ ಇವ್ರು ಹೇಳ್ತಾರೆ ನೋಡು, ಆ ಥರ ಒಬ್ರು ಇರ್ತಾರೆ ಗಂಡು ಹೆಣ್ಣಿನ ಕಡೆಯವರಿಗೆ, ಇವ್ರು ನಾವೇನು ಇವ್ರಿಗೆ ಕರೆದಿಲ್ವಲ್ಲ ಇವರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ಒಂದು ಸಮಯ ಗಂಡಿನ ಕಡೆಯವ್ರು ಇರ್ಬೋದನ್ನು, ನಾವೇ ಯಾಕೆ ಕೇಳಬೇಕು ಅಂತ ಸುಮ್ಮನೆ ಇಟ್ಬಿಡ್ತಾರೆ. ಗಂಡಿನ ಕಡೆಯವ್ರಿಗೂ ಕೂಡ ನಾ ಇದು ಯಾರು ನಮಗೆ ನಾವೇ ಕರೆದಿಲ್ಲ ಇವರು ಅಂತ ಅಂದ್ಕೊಳ್ತಾರೆ. ಯಾರಾದರೂ ಒಬ್ಬ ಇವ್ರಗಳ ಪೈಕಿ ನೀನು ಯಾರಪ್ಪ, ನೀನು ಯಾರು ಎಲ್ಲಿಂದ ಬಂದಿದ್ದೆ, ನೀನು ಯಾರ ಕಡೆ ನೀನು ಸೇರಿದವನು ಅಂತ ಏನಾದರೂ ಪ್ರಶ್ನೆ ಮಾಡೋಕೆ ನೋಡಿದ್ರೆ ತಕ್ಷಣ ಅವನು ಏನು ಮಾಡ್ತಾನೆ, ಹೇಗಾದರೂ ಮಾಡಿ ನಾವು ಆ ಕಡೆ ಹೊಟ್ಟೋಗೋಣ, ಆಚೆ ಹೊಟ್ಟೋಗೋಣ ಅಂತ ಮಾಡಿಬಿಡ್ತಾನೆ ಅವನು. ಹೀಗೆ ಯಾಕಂದರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಇವ್ರು ನನ್ನ ಕಂಡಿಡಿದ್ಬಿಟ್ರೆ ಖಂಡಿತ ಪೊಲೀಸ್ಗೆ ಕೊಡ್ತಾರೆ ನಮ್ಮನ್ನು, ಅಥವಾ ಹೊಡಿತಾರೆ ಬಡಿತಾರೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಯಾರಾದರೂ ಒಬ್ಬರು ಸಂಶಯವಾಗಿ ಇವ್ರ ಮೇಲೆ ಪಡ್ತಾರೆ ಅಂತ ತಕ್ಷಣ ಅವನೇನು ಮಾಡ್ತಾನೆ, ಅವ್ರು ಆ ಕಡೆ ಏನಾದರೂ ತಿಳ್ಕೊಂಡಿದ್ದಾಗ ತಿಳ್ಕೊಂಡಾಗ ನಾವು ಆಚೆ ಹೊಟ್ಟೋಗೋಣ ಅನ್ನೋ ಸದ್ಯ ನಾವು ಬಚಾವಾದರೆ ಸಾಕು ಅಂತ ಹೇಳ್ಬಿಟ್ಟು ಅವ್ನು ಹೊರಟೋಗ್ತಾನೆ. ಹೀಗೆ ಈ ಆತ್ಮ ಈ ಅವಿದ್ಯೆ ಅನ್ನೋದು ನೀನು ಸ್ವಲ್ಪ ವಿಚಾರ ಮಾಡಿದ್ರೆ ಅದು ಎಲ್ಲಿಗೆ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಅವರು ರಮಣೀಯ ಮಹರ್ಷಿಗಳು. ತುಂಬ ಚೆನ್ನಾಗಿದೆ ಅದು. ಹೀಗೆ ಎರಡು ಉದಾಹರಣೆ ನಮಗೆ ಮನಸ್ಸಲ್ಲಿ ಇಟ್ಕೋಬೇಕು. ಒಂದು ಎಲ್ಚಿ ಹೆಣ್ಣು, ಅದಕ್ಕೆ ನಾವು ವಿಚಾರ ಮಾಡೋಕೆ ಹೋದರೆ ಬಿದ್ದುಬಿಡುತ್ತೆ ಅದು. ಅದೇ ಥರ ಇದು ಕೂಡ ವಿಚಾರ ಮಾಡೋಕೆ ಹೋದರೆ ಅದೇ ಇಲ್ಲದೆ ಹೋಗ್ಬಿಡುತ್ತೆ, ಅವನೇ ಪರಾರಿ ಆಗ್ಬಿಡ್ತಾನೆ ಅಲ್ಲಿದ್ದ ಅಂತ. ಅದೇ ಥರನೇ ಈ ಆತ್ಮ ಇದನ್ನು ಈ ಅವಿದ್ಯೆ ಅಥವಾ ಮಾಯೆ ಅಂತ ಇದೆಯಲ್ಲ, ಅದನ್ನು ನಾವು ಈ ಥರ ವಿಚಾರ ಮಾಡಿ ನೋಡಬೇಕು. ನೋಡಿ ಅದು ಹೇಳ್ತಾರೆ ವಿಚಾರ ನಮಗೆ, ಅವಿದ್ಯೆ ಅಂತ ಒಂದು ವಸ್ತು ನಮ್ಮ ಮುಂದೆ ಕೂತಿಲ್ಲ ವಿಚಾರ ಮಾಡಿ ನಾವು ಇದು ಮಾಡೋಕ್ಕೆ, ಆದರೆ ಅವಿದ್ಯೆ ಏನನ್ನೆಲ್ಲ ಹುಟ್ಟಿಸಿದೆಯೋ ಮರಿಗಳು ಅದು ನಮ್ಮ ಹತ್ರ ಇದೆ ಬೇಕಾದಷ್ಟು, ಅದನ್ನು ನಾವು ವಿಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವಿಚಾರವನ್ನು ತೋರಿಸ್ಕೊಡ್ತಾರೆ. ಅದು ಎಂಥ ವಿಚಾರ ಅಂತ ಕೇಳಿದ್ರೆ ನೋಡಿ, ಇವಾಗ ದೇಹ ಅಂತ ಇದೆ, ಆ ದೇಹವನ್ನು ನಾವು ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಈ ದೇಹ ಅನ್ನೋದು ಇದಕ್ಕೆ ಮುಂಚೆ ಇತ್ತ ಅಂತ ಕೇಳಿದ್ರೆ ಈ ದೇಹ ಹುಟ್ಟಕ್ಕೆ ಮುಂಚೆ ಅದು ಖಂಡಿತ ಇರಲೇ ಇಲ್ಲ, ಆಮೇಲೆ ಇದು ಸತ್ತೋದ ಮೇಲೆ ಖಂಡಿತ ಈ ದೇಹ ಇರೋದೇ ಇಲ್ಲ, ಅದರಿಂದನೇ ಗೊತ್ತಾಯಿತು ಇದು ಖಂಡಿತ ಇದಕ್ಕೆ ಒಂದು ಇರುವಿಕೆ ಅನ್ನೋದು ವಾಸ್ತವವಾದ ಇರುವಿಕೆ ಇಲ್ಲ ಅನ್ನೋದು. ಇದೇ ಥರ ನಾವು ಪ್ರತಿಯೊಂದು ಕೂಡ ಇದನ್ನು ಕರ್ಮ ಅನ್ನೋದು, ಆಮೇಲೆ ಒಂದು ಭೋಗ ಅನ್ನೋದು ಎಲ್ಲವನ್ನೂ ಕೂಡ ನಾವು ಈ ಥರ ವಿಚಾರ ಮಾಡಿ ನೋಡಿದ್ರೆ ನಮಗೆ ಒಂದು ಏನು ಹೇಳ್ತಾರೆ ಸ್ಕೇಲ್ ಅಂತ ಒಂದು ಇರಬೇಕು ನಮಗೆ. ಅದಕ್ಕೆ ಏನು ಹೇಳ್ತಾರೆ ಕನ್ನಡದಲ್ಲಿ ಒಂದು ಮಾಪದಂಡ ಅಂತ ಹೇಳ್ತಾರೆ, ಅದಕ್ಕೆ ಮಾಪದಂಡ ಅದು ಸ್ಕೇಲ್ ಅಂತ. ಇವಾಗ ಇದಕ್ಕೆ ನಾವು ಯಾವುದು ಮಾಪದಂಡ ಇಟ್ಕೋಬೇಕು ಅಂತ ಕೇಳಿದ್ರೆ ಸತ್ಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ಡೆಫಿನೇಷನ್ ನೋಡಿ, ನಮಗೆ ಎಲ್ಲವನ್ನೂ ಶಂಕರಾಚಾರ್ಯರು ಕೊಟ್ಬಿಟ್ಟಿದ್ದಾರೆ ಅವರು. ಅವ್ರು ಕೊಡದೇ ಇರೋ ವಿಷಯ ಯಾವುದೂ ಇಲ್ಲವೇ ಇಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು ಇವ್ರಗಳಿಗೆಲ್ಲ ಏನು ಪಾಪ ಗೊತ್ತಿಲ್ಲ, ಇವ್ರಗಳಿಗೆ ನಾವು ಹೇಳ್ಕೊಟ್ರೇ ಬರುತ್ತೆ ಇವರಿಗೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಪೂರ್ತಿ ಎಲ್ಲರೂ ಹೇಳ್ಕೊಟ್ಬಿಟ್ಟಿದ್ದಾರೆ ಅವ್ರು. ನೋಡಿ ಅವ್ರಿಗೆ ಮಾಪದಂಡ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, ಸತ್ಯ ಅಂತ ನೀನು ಇಟ್ಕೋಬೇಕಾದ್ರೆ ಅದಕ್ಕೆ ಒಂದು ಡೆಫಿನೇಷನ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತೈತ್ರಿ ಉಪನಿಷತ್ ಭಾಷೆಯಲ್ಲಿ ಹೇಳಿದ್ದಾರೆ. ನಾನು ಮೊದಲ ವಾಕ್ಯವನ್ನು ಹೇಳ್ಬಿಟ್ಟು ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ಯತ್ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದ್ರು. ಸತ್ಯಂ ಅಂದರೆ ಡೆಫಿನೇಷನ್ ಹೇಳುತ್ತೆ ಹೇಳಿದ್ರೆ ಒಂದು ವಸ್ತುವನ್ನು ಇಂಥದ್ದು ಅಂತ ನಾವು ತೀರ್ಮಾನ ಮಾಡಿದ ಮೇಲೆ ಆ ಒಂದು ತೀರ್ಮಾನವನ್ನು ಅದು ಬಿಟ್ಕೊಡ್ಬಾರ್ದು, ಅದು ಅಕಸ್ಮಾತ್ ಬಿಟ್ಕೊಟ್ಬಿಟ್ರೆ ಅದು ಸತ್ಯವಲ್ಲ ಅಂತ ತೀರ್ಮಾನ ಮಾಡ್ಕೊ ನೀನು ಅಂತ ಹೇಳಿದ್ರು ಅವರು. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಒಂದು ಅನ್ನ ಒಂದು ಅಡುಗೆ ಮಾಡಿದ್ದೀವಿ ನಾವು, ಇವಾಗ ಅಡುಗೆ ಮಾಡಿಬಿಟ್ಬಿಟ್ಟು ಇದು ಇದನ್ನು ಒಂದು ಹುಳಿ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆಗೆ ಇದನ್ನು ಹುಳಿ ಚೆನ್ನಾಗಿರೋ ಹುಳಿ ನಾವು ತರಕಾರಿ ಎಲ್ಲ ಚೆನ್ನಾಗಿ ಹಾಕಿ ನಾವು ಬೆಳೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಇವಾಗ ಒಂದು 12 hours 13 hours ಆಗೋದ್ಮೇಲೆ ನಾವು ಅದನ್ನು ನೋಡಿದ್ರೆ ಅದು
ಯೋಗ್ಯವಾಗಿರುತ್ತಾ ತಿನ್ನಕ್ಕೆ ಅಥವಾ ಯಾರಿಗಾದ್ರೂ ಬಡಿಸೋಕ್ಕೆ ಯೋಗ್ಯವಾಗಿರ್ತಾ ಇಲ್ಲ, ಅದ್ರ ಒಂದು ಇದನ್ನ ಬಿಟ್ಕೊಟ್ಬಿಟ್ಟಿದೆ ಅದು. ಅದಕ್ಕೆ ಯಾವ ರುಚಿ ನಾವು ಮಾಡಿದಾಗಿತ್ತೋ ಆ ರುಚಿ ಇವಾಗ ಇರೋದೇ ಇಲ್ಲ. ಒಂಥರ ಹುಳಿ ಆಗೋಗ್ಬಿಟ್ಟಿರುತ್ತೆ, ಅದು ಹುಳಿ ನಿಜವಾಗಿ ಕುಳಿಸಿ ಬಂದ್ಬಿಟ್ಟಿರುತ್ತೆ, ಒಂದು ವಾಸನೆ ಕೆಟ್ಟ ವಾಸನೆ ಎಲ್ಲ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಇದನ್ನು ನಾವು ಸತ್ಯ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಶಂಕರಾಚಾರ್ಯ ಹೇಳೋದು ಯಾವುದಂದ್ರೆ, ನೀನು ಇಂಥದ್ದು ಅಂತ ತೀರ್ಮಾನ ಮಾಡಿದ ಮೇಲೆ ಅದು ಆ ಒಂದು ಸ್ವಭಾವವನ್ನು ಬಿಟ್ಕೊಡ್ಬಾರ್ದು ಯಾವಾಗ್ಲೂ, ಯಾವಾಗಲೂ ಬಿಟ್ಕೊಡ್ಬಾರ್ದು. ಸುತ್ರ ಬಿಟ್ಕೊಟ್ಬಿಟ್ರೆ ಅದನ್ನ ನೀನು ಸತ್ಯ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಇವಾಗ ಇಂಥ ಒಂದು ಡೆಫಿನೇಷನ್ ನಾವು ಯಾವುದಕ್ಕೆ ಸೇರಿಸೋಣ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನೀವು ಯಾವುದಕ್ಕೆ ಇದನ್ನು ಅಪ್ಲೈ ಮಾಡಿದ್ರು ಕೂಡ ಎಲ್ಲವೂ ಫೇಲ್ ಆಗೋಗ್ಬಿಡುತ್ತೆ. ಅದೇ ಇವಾಗ ನೋಡಿ, ಆಕಾಶ ತಗೊಳ್ಳೋಣ ಫಾರ್ ಎಕ್ಸಾಂಪಲ್. ಆಕಾಶ ಏನು ಅಳಿಸೋಗೋ ವಸ್ತು ಅಲ್ಲ ಅದು. ಆದರೆ ಅದಕ್ಕೆ ಮಾತ್ರ ಕೂಡ ಏನು ಮಾಡಿದರೆ, ಶಾಸ್ತ್ರದಿಂದಲೇ ನಮಗೆ ಆಕಾಶದ ವಿಷಯ ಗೊತ್ತಾಗುತ್ತೆ. ಆಕಾಶ ಕೂಡ ಹುಟ್ಟಿತು ಅಂತ ಬರುತ್ತೆ ನಮಗೆ. ಹಾಗಾದ್ರೆ ಹುಟ್ಟಿತು ಅಂತ ಬಂದಮೇಲೆ ಅದಕ್ಕೆ ಲಯದಲ್ಲಿ ಕೂಡ ಹುಟ್ಟೋಗುತ್ತೆ ಅಂತ ಬರುತ್ತೆ, ಅದಕ್ಕೆ ಮುಕ್ತಾಯ ಅಂತ ಬರುತ್ತೆ. ಹಾಗಾಗಿ ಅದನ್ನು ಇರೋ ವಸ್ತು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ ಅದನ್ನು ಅಂತ ಹೇಳ್ಬಿಟ್ಟು, ಕೊನೆಯಲ್ಲಿ ನಾವು ಎಲ್ಲ ವಸ್ತುಗಳಿಗೂ ಇದನ್ನು ಅಪ್ಲೈ ಮಾಡಿ ನೋಡಿಬಿಟ್ಟು ಯಾವುದಕ್ಕೂ ಇದು ಸರಿಯಲ್ಲ ಆಗುತ್ತೆ ನೋಡಿದ್ರೆ, ಬ್ರಹ್ಮ ಅಂತ ಒಂದು ವಸ್ತುಗೆ ಮಾತ್ರ ಈ ಒಂದು ಡೆಫಿನೇಷನ್ ಉಳಿಯುತ್ತೆ. ಅದು ಬ್ರಹ್ಮ ಸ್ವರೂಪ ಇಂಥದ್ದು ಅಂತ ತೀರ್ಮಾನ ಮಾಡಿದ್ಮೇಲೆ ಆ ಸ್ವರೂಪವನ್ನು ಅದು ಬಿಟ್ಕೊಡೋದೇ ಇಲ್ಲ ಯಾವಾಗ್ಲೂ ಅಂತ ಹೇಳ್ಬಿಟ್ಟು, ಅದಕ್ಕೆ ಮಾತ್ರ ನಾವು ಇದನ್ನು ಈ ಒಂದು ಮಾಪದಂಡ ಈ ಸ್ಕೇಲ್ ಇದೆಯಲ್ಲ ಅದನ್ನು ನಾವು ಅಪ್ಲೈ ಮಾಡ್ಬೋದು, ಈ ಒಂದು ಕ್ರೈಟೀರಿಯನ್ ಅಪ್ಲೈ ಮಾಡ್ಬೋದು. ಬಾಕಿ ಯಾವುದಕ್ಕೂ ಅಪ್ಲೈ ಮಾಡೋಕ್ಕಾಗೋದೇ ಇಲ್ಲ. ಹೀಗಿರೋದ್ರಿಂದ ನಿನ್ನ ದೇಹಕ್ಕೆ ಮಾಡಿದರೆ ಖಂಡಿತ ತಕ್ಷಣವೇ ಅದು ಗೊತ್ತಾಗ್ಬಿಡುತ್ತೆ ನಿನಗೆ. ಈ ದೇಹದಲ್ಲಿ ಏನು ಮಾಡಿದ್ದಾರೆ ನಮಗೆ ಇವರೇ ತೋರಿಸ್ಕೊಟ್ಟಿದ್ದಾರೆ, ಆರು ವಿಧವಾದ ಒಂದು ಪರಿಣಾಮಗಳು ಉಂಟಾಗ್ತಾ ಇರುತ್ತೆ ಅದಕ್ಕೆ. ಹಾಗಾಗಿ ಏನು ಪರಿಣಾಮ ಅಂತ ಹೇಳಿದ್ರೆ, ಷಡ್ಭಾವ ವಿಕಾರ ಅಂತ. ಮೊದಲು ಹುಟ್ಟೋದು, ಆಮೇಲೆ ಹುಟ್ಟಿದ ಮೇಲೆ ಇದೆ ಅಂತ ಅನಿಸ್ಕೊಳ್ಳುತ್ತೆ, ಆಮೇಲೆ ಬೆಳೆಯುತ್ತೆ, ಬೆಳೆದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ವಿಪರಿಣಮತೆ, ಅದಕ್ಕೆ ಸ್ವಲ್ಪ ದೇಹದಲ್ಲಿ ಬೇರೆ ಬೇರೆ ಚೇಂಜಸ್ ಎಲ್ಲ ಬರ್ತಾ ಇರುತ್ತೆ, ಆಮೇಲೆ ಅಪಕ್ಷೀಯತೆ, ಆಮೇಲೆ ನಶ್ಯತೆ ಅಂತ ಬಂದ್ಬಿಡುತ್ತೆ ಅದಕ್ಕೆ. ಹೀಗೆ ನಮಗೆ ಒಂದು ಸಣ್ಣ ಮಗುವಿಂದ ತೊಗೊಂಡು ಅದಕ್ಕೆ ಎಲ್ಲದರಲ್ಲೂ ಅಪ್ಲೈ ಮಾಡ್ತಾರೆ ಹೋಗ್ಬೋದು. ಒಂದಾನೊಂದು ಸಮಯದಲ್ಲಿ ಅದಕ್ಕೆ ಕೂದಲೆಲ್ಲ ಸ್ವಲ್ಪ ಬೆಳೆದಾಗ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಮೈಯೆಲ್ಲ ಸ್ವಲ್ಪ ಸುಕ್ಕೆಲ್ಲ ಆಗ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಅಲ್ಲಿ ತನಕ ಹೋಗೋದು ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ನಡೆಯೋದು ಕಷ್ಟ ಆಗುತ್ತೆ ಅಂತ ಅಲ್ಲಿ. ಆಮೇಲೆ ಕೊನೆ ಒಂದು ಸ್ಟೇಜಲ್ಲಿ ಅದು ಇನ್ಮೇಲೆ ಡಿಟೀರಿಯರೇಟಿಂಗ್, ಅದನ್ನು ಈ ಕಡೆ ಇಲ್ಲ ಇನ್ಮೇಲೆ ಆ ಕಡೆನೇ, ಅವ್ರು ಏನು ಕೇಳಿದ್ರು ಕೊಡಿ ಅವ್ರಿಗೆ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಈ ಥರ ಮಾಡಿದ್ಮೇಲೆ ಅಥವಾ ಆಸ್ಪತ್ರೆ ಇಟ್ಕೊಂಡಿದ್ರೆ ಸುಮ್ಮನೆ ನಿಮಗೆ ಚಾರ್ಜಸ್ ಆಗುತ್ತೆ, ಮನೆ ಕರ್ಕೊಂಡು ಹೋಗ್ಬಿಡಿಮ್ಮ ಪರವಾಗಿಲ್ಲ, ನಿಮಗೆ ಒಂದು ದಿವಸಕ್ಕೆ ಇಲ್ಲಿ 2,000 ಖರ್ಚಾಗುತ್ತೆ ನಿಮಗೆ, ಅಟ್ಲೀಸ್ಟ್ ಮನೆಗೆ ಹೋಗಿಬಿಟ್ಟು ಅವರು ಸ್ವಲ್ಪ ಮನೆ ವಾತಾವರಣದಲ್ಲಿ ಅವರು ಪ್ರಾಣ ಬಿಡಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ಬಿಡ್ತಾರೆ. ಹಾಗಾಗಿ ಅದಕ್ಕೆ ಒಂದು ಅಪಕ್ಷೀಯತೆ ಅಂತ ಹೇಳಿದ್ರೆ ಅದು ಕ್ಷಯವಾಗ್ತಾ ಇದೆ, ಆಮೇಲೆ ನಶ್ಯತೆಯಿಂದ ಒಂದು ಸ್ಥಿತಿ ಬಂದ್ಬಿಡುತ್ತೆ ಅದಕ್ಕೆ. ಹಾಗಾಗಿ ದೇಹಕ್ಕೆ ನಾವು ಫಸ್ಟ್ ನೋಡ್ಬೋದು ಇದನ್ನು, ಅದನ್ನು ನಾವು ಆಮೇಲೆ ಬೇರೆ ಜಡ ಪದಾರ್ಥಗಳಿಗೆ ಎಲ್ಲದಕ್ಕೂ ನೋಡ್ಬೋದು. ನಾವು ಒಂದು ಬಿಲ್ಡಿಂಗ್ ಅಂತ ತಗೊಂಡ್ರೆ ನೋಡ್ಬೋದು ಅದನ್ನು, ಒಂದು ಬಿಲ್ಡಿಂಗ್ ಅಂತ ಕೂಡ ಒಂದು 30-40-50 ವರ್ಷ ಆದಮೇಲೆ ಅವ್ರ ಜನಗಳಿಗೆ ಗೊತ್ತಾಗುತ್ತೆ ಇನ್ಮೇಲೆ ಇದೆಲ್ಲ ಸರಿಯಾಗಿರಲ್ಲ, ಅದು ಒಂದೊಂದು ಕಡೆಯಿಂದ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನು ಡಿಮಾಲಿಷ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇವಾಗ ಕೂಡ ನಾವು ಅವಾಗ ನೋಡ್ತೀವಿ ತುಂಬ ಹೆವಿ ರೈನ್ಸ್ ಬಂದಾಗ ಮುಂಬೈ ಅಂತ ಸಿಟಿಸೆಲ್ಲ 2-3 ಅಂತಸ್ತರ ಕಟ್ಟಿದ್ದು ಅಂತ ಮನೆಗಳೆಲ್ಲ ಬಿದ್ದುಬಿಟ್ಟಿದೆ. ಆಮೇಲೆ ಹೇಳ್ತಾರೆ ಕಾರ್ಪೊರೇಷನ್ ಅವ್ರು, ನಾವು ನೋಟಿಸ್ ಕೊಟ್ಟಿದ್ವಿ ಅವರಿಗೆಲ್ಲ ನೀವೆಲ್ಲ ಇಲ್ಬಾರ್ದು ಅಂತ, ಆದರೆ ಅವ್ರು ಕೇಳ್ದೆಲ್ಲ ಎಲ್ಲಿ ಇದ್ಬಿಟ್ಟಿದ್ದಾರೆ, ನಾವು ಇದಕ್ಕೆ ಜವಾಬ್ದಾರಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಯಾವುದೇ ಒಂದು ವಸ್ತು ಕೂಡ ಅದಕ್ಕೆ ಜೀರ್ಣವಾಗುತ್ತೆ, ಅದು ಒಂದು ಮುಕ್ತಾಯ ಬರುತ್ತೆ, ಅದಕ್ಕೆ ಉಂಟಾಗಿದ್ದ ವಸ್ತು ಎಲ್ಲದಕ್ಕೂ ಮುಕ್ತಾಯ ಬರುತ್ತೆ. ಆದರೆ ಉಂಟಾಗದೇ ಒಂದು ವಸ್ತು ಇದೆ, ಅದು ಯಾವುದು ಅಂದರೆ ಬ್ರಹ್ಮ ವಸ್ತು, ಅದೇ ಆತ್ಮ ಅನ್ನೋದು. ಅಂಥ ಒಂದು ವಸ್ತುವೆ ನೀನು ಅಂತ ನೀನು ಇಟ್ಕೊಂಡ್ಬಿಟ್ರೆ ನಿನಗೆ ತೊಂದರೆ ಇಲ್ಲ, ಇಲ್ದವರೇ ನಿನಗೆ ಬೀಳೋದೆ ಅಂತ ಹೇಳಿದ್ರು. ಇದಕ್ಕೆ ಒಂದು ತುಂಬ ಚೆನ್ನಾಗಿ ಒಂದು ಉದಾಹರಣೆ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಪ್ರಾಪಂಚಿಕ ವಸ್ತುಗಳು ಎಷ್ಟೋ ಇದೆ ನಮಗೆ ಕೆಲವೆಲ್ಲ ಚೆನ್ನಾಗಿದೆ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಚೆನ್ನಾಗಿರೋ ವಸ್ತು ಯಾವುದೇ ಇದ್ರೂ ಕೂಡ ನೀನು ಒಂದು ವಿಷಯದಲ್ಲಿ ಜಾಗೃತ ಇರ್ಬೋದು, ಆ ವಿಷಯಗಳನ್ನ ನೀನು ತಗೊಂಡು ಬಳಸ್ತಾ ಇರು, ಏನು ಬೇಕಾದ್ರೆ ಮಾಡ್ತಾ ಇರು. ಆದರೆ ಒಂದೇ ಒಂದು ಮಾತ್ರ ನೀನು ಮಾಡಬಾರ್ದು ಏನಂದರೆ, ಅದ್ರ ಮೇಲೆ ಅವಲಂಬನೆ ಮಾಡಬಾರ್ದು ನೀನು. ಅವಲಂಬನೆ ಮಾಡಿದ್ರೆ ಅದು ಕೈ ಕೊಟ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಮಹಾತ್ಮರು ಒಂದು ಚೆನ್ನಾಗಿ ಉದಾಹರಣೆ ಕೊಟ್ಟರು. ಒಂದು ಚೇರಿಗೆ ಬೇಕಾದಷ್ಟು ಅಲಂಕಾರ ಮಾಡಿದ್ದಾರೆ, ಚಿನ್ನಾರಿ ಎಲ್ಲ ಆಡಿಸಿ ಇದೆ, ಅದಕ್ಕೆ ಬೇಕಾದಷ್ಟು ಕಲರ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅದನ್ನು ಶೋಕೇಸಲ್ಲಿ ಇಟ್ಟಿದ್ದಾರೆ, ಅದನ್ನು ಯಾರಾದರೂ ತಗೊಳ್ಳಿ ಪರವಾಗಿಲ್ಲ ಅಂತ. ಆದರೆ ನೀನು ತಗೋಬೋದು ಬೇಕಾದರೆ, ಅದಕ್ಕೆ ತುಂಬ ಅಲಂಕಾರ ಎಲ್ಲ ಮಾಡಿದ್ದಾರೆ. ಆದರೆ ಏನಂದರೆ ಕೂತ್ಕೋಬೇಡ ಅಷ್ಟೇ ಅದ್ರ ಮೇಲೆ, ಏನು ಅಂತ ಹೇಳಿದ್ರೆ ಅದು ಕಾರ್ಡ್ಬೋರ್ಡ್ ಚೇರ್ ಅದು. ಸೊ ಬಿಕಾಸ್ ಇಟ್ಸ್ ಕಾರ್ಡ್ಬೋರ್ಡ್ ಚೇರ್ ರಟ್ಟಿನ ಚೇರ್ ಅದು, ಅದಕ್ಕೆ ಅಲಂಕಾರ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ ಕರೆಕ್ಟ್. ನೀನು ಬೇಕಾದ್ರೆ ಮನೇಲಿ ತಂದು ಇಟ್ಕೋಬೋದು, ಆದರೆ ಕೂತ್ಕೋಬೇಡ ಅಷ್ಟೇ ನೀ ಅದ್ರ ಮೇಲೆ ಅಂತ. ನೋಡೋಕ್ಕೆ ಚೆನ್ನಾಗಿದೆ, ಆದರೆ ಕೂತ್ಕೊಂಡ್ರೆ ನೀನು ಓ ನನಗೆ ಸಪೋರ್ಟ್ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ನೀನು ನೀನೇ ಬೀಳ್ತೀಯ ಅಷ್ಟೇ. ಅದೇ ಥರನೇ ಈ ಪ್ರಾಪಂಚಿಕ ವಸ್ತುಗಳಾಗಲಿ, ಯಾವುದೇ ಒಂದು ವಸ್ತುಗಳಲ್ಲಿ ವ್ಯಕ್ತಿಗಳಾಗಲಿ, ಏನೇ ವಸ್ತುಗಳಾಗಿದ್ರು ಕೂಡ ಅದನ್ನು ನೀನು ವ್ಯವಹಾರ ಮಾಡೋ ಪರವಾಗಿಲ್ಲ, ಆದರೆ ಅವಲಂಬನೆ ಮಾತ್ರ ಅದ್ರ ಮೇಲೆ ಮಾಡಬೇಡ. ಅವಲಂಬನೆ ಮಾತ್ರ ಆತ್ಮನ ಮೇಲೆ ಮಾಡ್ಕೊ ನೀನು, ಯಾಕಂದರೆ ಆತ್ಮ ಒಂದೇ ನೀನು ಬಿಟ್ಕೊಡೋದಿಲ್ಲ. ಅದು ಇದೆಲ್ಲ ಹೋಗ್ಬಿಡುತ್ತೆ, ಇದು ಒಂದು ಕಾಲತ್ರದಲ್ಲಿ ಹೋಗ್ಬಿಡುತ್ತೆ. ಒಂದರಲ್ಲಿ ನೀನು ಅದರಿಂದ ಬಿಟ್ಕೊಂಡ್ಬಿಡ್ತೀಯ ಅಥವಾ ಅವುಗಳು ನಿನ್ನಿಂದ ಬಿಡಿಸ್ಕೊಂಡು ಹೊರಟೋಗ್ಬಿಡುತ್ತವೆ. ಹಾಗಾಗಿ ಅವುಗಳ ಮೇಲೆ ಅವಲಂಬನೆ ಮಾತ್ರ ಮಾಡಬೇಡ. ಹಾಗಾಗಿ ಅವಲಂಬನೆ ಅಂತ ಮಾಡಬೇಕಾದ್ರೆ ಒಂದು ಆತ್ಮನಲ್ಲಿ ಮಾತ್ರ ಮಾಡಬೇಕು ಅಂತ. ಇದನ್ನು ಭಕ್ತಿ ಲ್ಯಾಂಗ್ವೇಜಲ್ಲಿ ಹೇಳುವಾಗ ಭಗವಂತನ ಮೇಲೆ ಮಾತ್ರ ನನಗೆ ಅವಲಂಬನೆ, ಬಾಕಿ ಯಾವುದೂ ಇಲ್ಲ ಅಂತ ಅವ್ರು ಭಗವಂತ ಅಂತ ಒಂದು ಶಬ್ದ ಉಪಯೋಗಿಸ್ತಾರೆ. ವೇದಾಂತಿಗಳು ಏನು ಮಾಡ್ತಾರೆ, ಭಗವಂತ ಅನ್ನೋದಕ್ಕಿಂತ ಆತ್ಮ ಅಂತ ಅವ್ರು ಹೇಳ್ಬಿಡ್ತಾರೆ, ಅಷ್ಟೇ ವ್ಯತ್ಯಾಸ. ಹೀಗಾಗಿ ಇದ್ರ ಮೇಲೆ ಅದು ಅವಲಂಬನೆ ಮಾಡಬೇಕು,
ನೀನೇ ಆಗಿದೆಯಾ ವಸ್ತು. ಹಾಗಾಗಿ ಅದನ್ನು ನಾವು ಹುಡುಕೊಂಡು ಹೋದ್ರೆ, ಅದನ್ನು ನಾವು ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋದರೆ ಗೊತ್ತಾಗುತ್ತೆ ನಮಗೆ ವಾಸ್ತವವಾಗಿ ನಮಗೆ ಅವಲಂಬನೆ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಾವೇ ಆ ಅವಲಂಬನೆ ಸ್ವರೂಪವಾಗಿದ್ದೀವಿ. ಪ್ರಪಂಚಕ್ಕೆಲ್ಲ ಅವಲಂಬನೆ ಕೊಡ್ತಾ ಇರೋದು ಈ ಸ್ವರೂಪ. ಹಾಗಾಗಿ ಅಂಥ ಸ್ವರೂಪ ನಾನೇ ಆಗಿರೋದ್ರಿಂದ ನಾನು ಬೇರೆ ಯಾವುದೋ ಒಂದು ವಸ್ತು ಮೇಲೆ ಅವಲಂಬನೆ ಮಾಡ್ಕೋಬೇಕು ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ವಿಚಾರದಿಂದ. ಶಂಕರಾಚಾರ್ಯ ಇದೆಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ಶ್ಲೋಕ ತುಂಬ ಚೆನ್ನಾಗಿದೆ ನೋಡಿ, ಈ ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹ ಅಂತ ಒಂದು ಗ್ರಂಥ ಇದೆ ಶಂಕರಾಚಾರ್ಯರು. ಸಾವಿರ ಶ್ಲೋಕ ಮೇಲಿದೆ ಅದರಲ್ಲಿ. ಅದರಲ್ಲಿ ಪ್ರಾರಂಭದಲ್ಲಿ ಮಂಗಳ ಶ್ಲೋಕ ಮಾಡುವಾಗ ಒಂದು ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಒಂದು ಶ್ಲೋಕ ಮಾಡ್ತಾರೆ. ಎಷ್ಟು ಸುಂದರವಾಗಿದೆ ಅಂದರೆ ಶ್ಲೋಕ, ಅದು ಹೇಳಕ್ಕೂ ಸುಂದರವಾಗಿದೆ, ಅರ್ಥನೂ ಸುಂದರವಾಗಿದೆ. ಅದು ಯದಾಲಂಬೋ ದರಂಹಂತಿ ಸದಾಂ ಪ್ರತ್ಯೂಹ ಸಂಭವಂ ತದಾಲಂಬೆ ನಿರಾಲಂಬಂ ಲಂಬೋದರ ಪದಾಂಬುಜಂ ಅಂತ ಶ್ಲೋಕ. ಸೊ ಹೇಳಕ್ಕೆ ತುಂಬ ಚೆನ್ನಾಗಿದೆ. ಯದಾಲಂಬೋ ದರಂಹಂತಿ ಸದಾಂ ಪ್ರತ್ಯೂಹ ಸಂಭವಂ ತದಾಲಂಬೆ ನಿರಾಲಂಬಂ ಲಂಬೋದರ ಪದಾಂಬುಜಂ ಅಂತ ಆ ಇಂಬ ಇಂಬ ಅಂತ ಶಬ್ದಗಳು ಅಲ್ಲಲ್ಲಿ ಬರ್ತಾ ಇದೆ. ಹೇಳಕ್ಕೆ ಸುಂದರವಾಗಿದೆ. ಅರ್ಥ ಏನು ಅಂತ ಹೇಳಿದ್ರೆ, ಯಾವುದನ್ನು ನಾನು ಅವಲಂಬಿಸಿದ್ರೆ ಅದು ಬೈರುಗಳನ್ನೆಲ್ಲ ಹೋಗಲಾಡಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವ ಬೈರುಗಳು ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಧರ್ಮ ಅಂದರೆ ಭಯ ಅಂತ. ಅದನ್ನು ಯಾವ ಭಯ ಅಂತ ಹೋಗಲಾಡಿಸುತ್ತೆ ಅಂತ ಹೇಳಿದ್ರೆ ಸತ್ಪುರುಷರಿಗೆ ಭಯ ಬರೋ ಭಯ ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ ಸತ್ಪುರುಷರಿಗೆ ಏನು ಭಯ ಬರುತ್ತೆ ಅಂತ ಹೇಳಿದ್ರೆ ನೋಡು, ಸತ್ಪುರುಷರಿಗೆ ಕೂಡ ವಿಘ್ನಗಳು ಬರ್ಬೋದು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಅವರು ಮಾಡೋಕ್ಕೆ ಹೋಗುವಾಗ. ಅವಾಗ ಅವ್ರು ಏನು ಮಾಡ್ತಾರೆ, ಭಗವಂತನ ಈ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅವಾಗ ಅವ್ರಿಗೆ ಈ ವಿಘ್ನಗಳೆಲ್ಲ ಹೋಗುತ್ತೆ ಅಂತ ಒಂದು ಸಂಪ್ರದಾಯ ನಮಗಿದೆ. ಹೀಗಾಗಿ ಆ ಸತ್ಪುರುಷರಿಗೆ ಬರೋ ಭಯವನ್ನು ಹೋಗಲಾಡಿಸೋದೆ ಯಾವ ಒಂದು ವಸ್ತು ಇದೆಯೋ ಅದನ್ನು ನಾನು ಅವಲಂಬಿಸ್ತೀನಿ. ಆ ವಸ್ತು ಏನು ಅಂತ ಹೇಳಿಲ್ಲ ಅವರು ಇದುವರೆಗೂ. ಮುಂದಿನ ಲೈನಲ್ಲಿ ಹೇಳ್ತಾ ಇದ್ದಾರೆ, ಅದು ತದಾಲಂಬೆ ಅದನ್ನು ನಾನು ಅವಲಂಬಿಸ್ತೇನೆ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ಅದು ನಿರಾಲಂಬಂ ಅಂತ ಹೇಳಿದ್ರು. ಅದು ನಿರಾಲಂಬಂ, ಅದಕ್ಕೆ ಯಾವುದು ಅವಲಂಬನೆ ಇಲ್ಲ. ಅದಕ್ಕೆ ಯಾವ್ದಾದ್ರು ಅವಲಂಬನೆ ಇದ್ರೆ ನಾನು ಅದನ್ನೇ ಹೋಗಿ ಸೇರಿಸ್ತಾ ಇದ್ದೆ, ಇದನ್ನೇ ಯಾಕೆ ನಾನು ಬಂದು ಸೇರಿಸ್ಕೊಳ್ತಾ ಇದ್ದೆ. ಹಾಗಾಗಿ ಅದಕ್ಕೆ ಅವಲಂಬನೆ ಇಲ್ಲ ಅಂತ ಹೇಳ್ಬಿಟ್ಟು ನಿರಾಲಂಬಂ ಅಂತ ಹೇಳಿದ್ರು. ಅದು ಯಾವುದು ಅಂತ ಹೇಳಿದ್ರೆ ಲಂಬೋದರ ಪದಾಂಬುಜಂ. ಲಂಬೋದರ ಅಂದರೆ ಗಣಪತಿ, ಗಣಪತಿಯ ಒಂದು ಅಡಿ ತಾವರೆ ಇದೆಯಲ್ಲ ಅದನ್ನು ನಾನು ಅವಲಂಬನೆ ಮಾಡ್ತೀನಿ. ಯಾಕಂದರೆ ಅದಕ್ಕೆ ಬೇರೆ ಒಂದು ಅವಲಂಬನೆ ಅದಕ್ಕೆ ಬೇಕಿಲ್ಲ, ಅದು ಸ್ವತಃ ಸಿದ್ಧವಾಗಿ ತಾನೇ ಇದೆ. ಇದು ಇದೆ. ಇದಕ್ಕೆ ಇನ್ನೊಂದು ಅಕ್ಬರ್ ಬೀರ್ಬಲ್ ಕತೆ ಕೊಡೋದು ಹೇಳ್ತಾರೆ, ಕೆಲವರಿಗೆ ಗೊತ್ತಿರುತ್ತೆ. ಅದು ಒಂದ್ಸತಿ ಈ ಬೀರ್ಬಲ್ ಅಕ್ಬರ್ ಹತ್ರ ಏನೋ ಒಂದು ವಿಷಯ ಹೇಳೋಕ್ಕಾಗಿ ಹೋಗ್ತಾನೆ. ಹೋದಾಗ ಅಕ್ಬರ್ ಪ್ರಾರ್ಥನೆಯಲ್ಲಿ ಇರ್ತಾನೆ ಅವನು. ಹಾಗಾಗಿ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸರಿ ನಾವು ಆಚೆ ಇರೋಣ ಅಂತ ಹೇಳ್ಬಿಟ್ಟು ಆಚೆ ಇರ್ತಾನೆ. ಅವನು ನಾವು ಶ್ಲೋಕಗಳೆಲ್ಲ ಹೇಳ್ತೀವಲ್ಲ ಆ ಥರ ಅವ್ರುಗಳು ಕೂಡ ವಾಕ್ಯಗಳೆಲ್ಲ ಕೆಲವಿದೆ, ಅದನ್ನೆಲ್ಲ ಅವನಿಗೆ ಜ್ವರ ಹೇಳ್ತಾ ಇದ್ದಾನೆ. ಅವಾಗ ಇವನು ಕೇಳಿಸ್ತಾ ಇರುತ್ತೆ. ಸರಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವನು ಹೊರಡೋಣ ಅಂತ ಹೊರಡ್ತಾ ಇದ್ದ ಸಮಯಕ್ಕೆ ಅಕ್ಬರ್ ಅದನ್ನು ಮುಗಿಸ್ಬಿಟ್ಟು ಆಚೆ ಬಂದು ನೋಡ್ತಾ ಇದ್ದಾನೆ. ಇವನು ಹೋಗ್ತಾ ಇದ್ದಾನೆ, ಏನು ಯಾಕೆ ಬಂದೆ ನೀನು, ಯಾಕೆ ಹೋಗ್ತಾ ಇದ್ದೀನಿ ವಾಪಸ್ಸು ಅಂತ. ಅವಾಗ ಅವ್ನು ಹೇಳ್ತಾನೆ, ನೋಡು ನಿನ್ನ ಹತ್ರ ಯಾವನು ಕೇಳಬೇಕು ಅಂತ ಬಂದೆ, ಆದರೆ ನಾನು ಏನೇನು ಕೇಳಬೇಕು ಅಂತ ಬಂದೆಯೋ ನೀನೇ ಇನ್ನೊಬ್ಬರು ಕೇಳ್ತಾ ಇದೆಯಾ ಅದನ್ನು, ಹಾಗಾಗಿ ನಿನ್ನ ಯಾರು ಕೇಳೋದು ನಾನೇ ಅವನೇ ಕೇಳ್ಕೊಳ್ತೀನಿ ಸಾಕು ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೀಗೆ ಯಾವುದೇ ರಾಜನಾಗಿದ್ದರೂ ಕೂಡ ಅವನು ಇನ್ನೊಂದ್ಬಿಟ್ಟು ಬೇಡ್ಕೊಂಡ್ರೇ ಅದನ್ನು ಅವನಿಗೆ ಪ್ರಜೆಗಳಿಗೆಲ್ಲ ಕೊಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಕ್ಕೆ ಬರ್ತಾ ಇದೆ ಅದು. ಹಾಗಾಗಿ ಆತ್ಮ ಒಂದೇ ಇನ್ನೊಂದರ ಮೇಲೆ ಅವಲಂಬನೆ ಇಲ್ಲ, ಆದರೆ ಅದು ಎಲ್ಲದಕ್ಕೂ ಅವಲಂಬನೆ ಕೊಟ್ಟಿದೆ ಅದು. ಹಾಗಾಗಿ ಆತ್ಮನ ಮೇಲೆ ಇಡೀ ಪ್ರಪಂಚವು ನಿಂತಿರೋದ್ರಿಂದ ಈ ಪ್ರಪಂಚಕ್ಕೆಲ್ಲ ಅವಲಂಬನೆ ಅದು. ಆದರೆ ಅಂಥದ್ದೇ ನಾನು ಸ್ವರೂಪ, ನಾನು ಅಂಥದ್ದೇ ಆ ಸ್ವರೂಪವೇ ನಾನು ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಅವಾಗ ನಮಗೆ ಬೇರೆ ಯಾವುದಕ್ಕೂ ನಾವು ಅವಲಂಬನೆ ಮಾಡ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಬಂದ್ಬಿಡುತ್ತೆ ಅದು. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅವರು ರಾಮಕೃಷ್ಣ ಪರಮಹಂಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ನಾವು ಈ ಅಂಟು ನಮಗೆ ಬರದೇ ನಾವು ಹೇಗೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹಲಸಿನ ಕುಯ್ಯಕ್ಕೆ ಮುಂಚೆ ಕೈಗೆಲ್ಲ ಎಣ್ಣೆ ಸವರ್ಕೊಳ್ತೀವಲ್ವಾ, ಎಣ್ಣೆ ಸವರ್ಕೊಂಡ್ಬಿಟ್ರೆ ನಮಗೆ ಅದು ಅಂಟುಕೊಳ್ಳಲ್ಲ. ಆ ಥರ ಇದ್ಬಿಟ್ಟರೆ ಒಬ್ಬ ಸಂಸಾರದಲ್ಲಿ ಇರ್ಬೋದು ಚೆನ್ನಾಗಿ ಅಂತ ಅವ್ರು ಹೇಳ್ತಾರೆ. ಅವರು ವಿವೇಕ ವೈರಾಗ್ಯವನ್ನು ಪಡ್ಕೊಂಡ್ಬಿಟ್ರೆ ಮುಂಚೆನೆ ಅವನು ಹೇಗೆ ಬೇಕಾದ್ರೆ ಸಂಸಾರದಲ್ಲಿ ಇರ್ಬೋದು, ಅವನಿಗೆ ತೊಂದರೆ ಆಗೋದಿಲ್ಲ ಅದರಿಂದ ಅಂತ ಅವ್ರು ಹೇಳ್ತಾರೆ. ಆದರೆ ಇದನ್ನು ಮಾಡ್ಕೊಳ್ಳದೆ ಹೋದರೆ ನಿಮ್ಮ ಗತಿ ಎಂಥದ್ದಾಗುತ್ತೆ ಅಂತ ಅವ್ರು ಹೇಳ್ಕೊಡ್ತಾರೆ. ಅದಕ್ಕೂ ಒಂದು ಉದಾಹರಣೆ, ರಾಮಕೃಷ್ಣ ಪರಮಹಂಸರ ಒಂದು ಜೀವನ ಚರಿತ್ರೆ ಅದೆಲ್ಲ ನೋಡಿದ್ರೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ ನಮಗೆ. ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ ನೋಡಿ ಅವರು. ಅವರು ಈ ಮುಂಚೆ ಎಲ್ಲ ಸೌದೆ ಒಲೆ ತಾನೇ ಇರ್ತಾ ಇತ್ತು. ಸೌದೆ ಒಲೆ ಇದ್ದರೆ ಖಂಡಿತ ಮನೆಗಳು ಪೂರ್ತಿ ಎಲ್ಲ ಕಡೆನೂ ಇದು ಏನು ಹೇಳ್ತಾರೆ ಅದಕ್ಕೆ ಕಪ್ಪು ಬಸಿ ಆಗಿರುತ್ತೆ. ಅದು ಅಡುಗೆ ಮನೆ ಅಂತೂ ಕೇಳಬೇಕಾಗಿಲ್ಲ, ಬಸಿನ ಮನೆ ನೀರಿನ ಮನೆ ಅಡುಗೆ ಮನೆಯಲ್ಲಿ ಕೇಳಬೇಕಾಗಿಲ್ಲ, ಅದು ಪೂರ್ತಿ ಬಸಿಯಾಗೇ ಇರುತ್ತೆ. ಅದು ನಾವೇ ಕೂಡ ಅನುಭವಿಸಿದ್ವಿ ಒಂದು 50 ವರ್ಷಕ್ಕೆ ಮುಂಚೆ. ಆ ಥರ ಈ ಸೌದೆ ಒಲೆಗೆ ಇತ್ತು ಅವಾಗ, ಗ್ಯಾಸ್ ಎಲ್ಲ ಬಂದಿರಲಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನೀನು ಅಂಥ ಒಂದು ಮಸಿ ಇರೋ ರೂಮಲ್ಲಿ ಹೋಗ್ಬಿಟ್ಟು ನೀನು ಮೈಯಲ್ಲಿ ಏನೋ ಮಸಿ ಆಗಬಾರ್ದು ಅಂತ ಅನ್ಕೊಂಡ್ರೆ ಹೇಗಪ್ಪ ಆಗುತ್ತೆ ಅದು? ಅದು ಎಲ್ಲಾದರೂ ಖಂಡಿತ ಹಾಗೇ ಆಗುತ್ತೆ ಅದು. ಹಾಗಾಗಿ ಅದಕ್ಕೆ ಇನ್ನೊಂದು ಪ್ರತಿ ಉದಾಹರಣೆ ಕೊಟ್ಟಿದ್ದು ಇದೇ ಇದೆ ಅವರು. ಅಂದರೆ ಈ ಥರ ಸವರ್ಕೊಂಡು ಎಣ್ಣೆ ಸವರ್ಕೊಂಡ್ಬಿಟ್ರೆ ನಿನಗೆ ಹಸಿನ ಕುಯ್ಬೋದು, ಎಣ್ಣೆ ಬೇಕಾದ್ರೆ ಮಾಡ್ಬೋದು, ನಿನ್ಗೆ ಅಂಟ್ಕೊಳ್ಳಲ್ಲ ಅದು ಖಂಡಿತ. ಆ ಥರ ನಾವಿರಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲೂ ಕೂಡ ಆತ್ಮ ಚೈತನ್ಯ ನಾನೇ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಎಲ್ಲದಕ್ಕೂ ಅವಲಂಬನ ನಾನು ನಾನು ಹಾಗಾಗಿ ನನ್ನ ಮೇಲೆ ಎಲ್ಲವೂ ಅವಲಂಬಿಸಿದೆ. ಹಾಗಿರುವಾಗ ನನಗೆ ಅದಕ್ಕೆ ಇನ್ನೊಂದು ಅವಲಂಬನೆ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತಾನೆ ಅವನು ಇದರಿಂದ ಪೂರ್ತಿ ಬಿಡಿಸ್ಕೊಂಡ್ಬಿಡ್ತಾನೆ.
ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಆತ ಹೇಳಿದ್ದಾರೆ. ಹಾಗಾಗಿ ದೇಹ ಅಂತ ಬಂದರೆ ಆ ದೇಹಕ್ಕೆ ಒಂದು ಅವಲಂಬನೆ ಬೇಕಾಗುತ್ತೆ, ಅದು ಈ ಆತ್ಮ ಚೈತನ್ಯನೇ. ಚೈತನ್ಯ ಅದು ನನಗೆ ಬೇಡ ಅಂತ ಹೇಳಿಬಿಟ್ರೆ ಅದು ಕೊಟ್ಟೋಗ್ಬಿಡುತ್ತೆ, ಅದಕ್ಕೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದೇ ಥರನೇ ಈ ಮಾಯೆ ಅನ್ನೋದು ಕೂಡ ಅದನ್ನು ವಿಚಾರ ಮಾಡೋಕೆ ಹೋದರೆ ಅದಕ್ಕೆ ಇರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕೊಟ್ಟೋಗುತ್ತೆ. ಅವಿದ್ಯೆ ಅನ್ನೋದು ಕೂಡ ವಿಚಾರ ಮಾಡಿದ್ರೆ ಕೊಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ನಮಗೆ ಈ ಉದಾಹರಣೆಗಳಿಂದ ತೋರಿಸ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಕೂಡ ಅವ್ರು ಮಾಡ್ತಾ ಇರೋದು ಈ ಆತ್ಮನಿಗೆ ಕರ್ತೃತ್ವ ಅನ್ನೋದು ಹೇಗೆ ಬಂತು ಎಂಥದ್ದು ಅಂತ ವಿಚಾರ ಮಾಡಿಬಿಟ್ಟು ಖಂಡಿತ ಆತ್ಮನಿಗೆ ಕರ್ತೃತ್ವ ಅನ್ನೋದು ಸುತರಾಮ್ ಸಲ್ಲಲ್ವ ಅದಕ್ಕೆ ಅಂತ ತೋರಿಸ್ಕೊಡ್ತಾರೆ. ಯಾಕಂದರೆ ನೋಡಿ, ಕರ್ತೃತ್ವ ಅನ್ನೋದು ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಒಬ್ಬನಿಗೆ ವಾಂಟ್ ಅಂತ ಒಂದು ಇರಬೇಕು, ನನಗೇನೋ ಒಂದು ಕೊರತೆ ಇರಬೇಕು, ಕೊರತೆ ಇದ್ದಾಗ ನಾನೇನೋ ಅದನ್ನು ಪೂರ್ತಿ ಮಾಡ್ಕೊಳ್ಳೋಕೆ ಏನೋ ಒಂದು ಮಾಡ್ತೀನಿ ನಾನು. ಆದರೆ ಈ ಆತ್ಮಚೈತನ್ಯ ಅನ್ನೋದನ್ನು ಪೂರ್ಣ ಅಂತ ಹೇಳಿದ್ದಾರೆ, ನಿತ್ಯ ಪೂರ್ಣ ಅಂತ ಹೇಳಿದ್ದಾರೆ. ಅದೊಂದು ವ್ಯಕ್ತಿ ಅಂತ ಭಾವಿಸಬಾರ್ದು, ಖಂಡಿತ ಆತ್ಮನ ವ್ಯಕ್ತಿ ಅಂತ ಭಾವಿಸಲೇಬಾರ್ದು, ಅದಕ್ಕೆ ತುಂಬ ತೊಂದರೆ ಬಂದ್ಬಿಡುತ್ತೆ. ಆತ್ಮ ಅನ್ನೋದು ಪೂರ್ಣ ನಿತ್ಯ ತೃಪ್ತ ಚೈತನ್ಯ, ಆನಂದ ಚೈತನ್ಯ, ಆನಂದ ಸ್ವರೂಪ ಅಂತ ಹೇಳಿದ್ದಾರೆ. ಅಂಥ ಒಂದು ವಸ್ತುವಿಗೆ ಏನು ತಾನು ಬೇಕಾಗಿರುತ್ತೆ? ಖಂಡಿತ. ಹಾಗಾಗಿ ಆದರೆ ನಾವು ನಮಗಿರೋ ಸ್ಥಿತಿ ಯಾವುದಂತ ಆಗಿದ್ರೆ ನಮಗೆ ಈ ಆತ್ಮಚೈತನ್ಯವೇ ನಾವು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮನ್ನು ಅಪೂರ್ಣ ಅಂತ ತಿಳ್ಕೊಂಡಿದ್ದೀವಿ. ನಮಗೆ ಇಂಥದ್ದು ಅಂಥದ್ದು ಬೇಕು ಅಂತ ತಿಳ್ಕೊಂಡಿದ್ದೀವಿ. ಬೇಕು ಅಂತ ಬಂದಿದ ತಕ್ಷಣ ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಪಡ್ಕೊಳ್ಳೋಕ್ಕೆ ಏನೋ ಒಂದು ಕರ್ಮ ಮಾಡ್ತೀವಿ. ಕರ್ಮ ಮಾಡಿದ್ಮೇಲೆ ನಮಗೆ ಅದು ಫಲವನ್ನು ಕೊಟ್ಟೆ ಕೊಡುತ್ತೆ, ಅದನ್ನು ಅನುಭವಿಸಲೇಬೇಕಾಗುತ್ತೆ. ಅದು ಇದಕ್ಕೆ ಏನು ಮಾಡಿದ್ದಾರೆ, ಉಪನಿಷತ್ತಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದು ಮೂರು ಹಂತ ಕೊಟ್ಟಿದ್ದಾರೆ, ಅವಿದ್ಯಾ ಕಾಮ ಕರ್ಮ ಅಂತ. ಅವಿದ್ಯೆ ಅನ್ನೋದು ಏನು ಅಂತ ಹೇಳಿದ್ರೆ ನನ್ನ ಸ್ವರೂಪ ಏನು ಅಂತ ಗೊತ್ತಾಗದೇ ಇರೋದು ಅವಿದ್ಯೆ ಅಂತ. ಆ ಥರ ಒಂದು ಸ್ಥಿತಿ ನಮಗಿರೋದ್ರಿಂದ ಅವನೇನು ಮಾಡ್ತಾನೆ, ಕಾಮ ಅಂದರೆ ಯಾವುದೋ ಒಂದು ವಸ್ತು ಬಯಸ್ತಾನೆ, ಇಂಥ ಒಂದು ಪದವಿ ಪಡ್ಕೋಬೇಕು, ಇಂಥ ಒಂದು ವ್ಯಕ್ತಿನ ಪಡ್ಕೋಬೇಕು, ಇಂಥ ಒಂದು ವಸ್ತುವನ್ನು ಪಡ್ಕೋಬೇಕು ಅಂತ ಎಲ್ಲದನ್ನು ಬಯಸ್ತಾನೆ. ಅದಕ್ಕೆ ಕಾಮ ಅಂತ ಹೆಸರು, ಜನರಲ್ ಟರ್ಮ್ ಅದು. ಕಾಮ ಅಂತ ಬಂದಮೇಲೆ ಏನು ಮಾಡ್ತಾನೆ, ಅದಕ್ಕೆ ಅದನ್ನು ಪಡ್ಕೊಳ್ಳೋಕೆ ಒಂದು ಕರ್ಮ ಅಂತ ಒಂದು ಮಾಡ್ತಾನೆ. ಆ ಕರ್ಮ ಅನ್ನೋದು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ರೆ ಅದು ಎರಡು ಟೈಪ್ ಆಗಿರುತ್ತೆ, ಒಂದರಲ್ಲಿ ಧರ್ಮವಾಗಿರುತ್ತೆ, ಇದರಲ್ಲಿ ಅಧರ್ಮವಾಗಿರುತ್ತೆ. ಆ ಕರ್ಮ ಅವಾಗ ಧರ್ಮವಾಗಿದ್ದರೆ ಪುಣ್ಯ ಫಲವನ್ನು ಅನುಭವಿಸಬೇಕಾಗುತ್ತೆ, ಅಧರ್ಮವಾಗಿದ್ದರೆ ಪಾಪ ಫಲವನ್ನು ಅನುಭವಿಸಬೇಕಾಗಿರುತ್ತೆ. ಎರಡರಲ್ಲೂ ಕೂಡ ಫಲವನ್ನು ಅನುಭವಿಸಬೇಕು ಅನ್ನೋದು ಕಾಮನ್ ಆಗಿರುತ್ತೆ. ಅದು ಎರಡಕ್ಕೂ ಕೂಡ ಜನ್ಮವನ್ನು ಎತ್ತಲೇಬೇಕಾಗುತ್ತೆ. ಇದನ್ನು ನೀನು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಸ್ಟೆಪ್ ಇವಾಗ ಬ್ಯಾಕ್ ಸೈಡ್ ಹೋಗಬೇಕು, ಬ್ಯಾಕ್ವರ್ಡ್ಸ್ ಹೋಗಬೇಕಾಗುತ್ತೆ. ನೀನು ಅವಾಗ ಕರ್ಮ ಮಾಡದೇ ಇರಬೇಕು, ಕರ್ಮ ಮಾಡದೇ ಇರಬೇಕಾದ್ರೆ ಕಾಮ ಇಲ್ಲದೇ ಇರಬೇಕು ನಿನಗೆ, ಕಾಮ ಇಲ್ಲದೇ ಇರಬೇಕಂದ್ರೆ ಅವಿದ್ಯೆ ಇಲ್ಲದೇ ಇರಬೇಕು ನಿನಗೆ ಅಂತ ತೋರಿಸ್ಕೊಟ್ರೆ. ಇವರು ಅದನ್ನೇ ಮಾಡಿದ್ರು. ಇವರೇನು ಮಾಡಿದ್ರು, ಶರೀರ ಅಂತ ಬಂದಮೇಲೆ ದುಃಖ ಅಂತ ಬರುತ್ತೆ. ಶರೀರ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಕರ್ಮದಿಂದ ಬರುತ್ತೆ. ಕರ್ಮ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಅಭಿಮಾನದಿಂದ ಬರುತ್ತೆ. ಅದೇ ಧರ್ಮ ಇದು ಅಭಿಮಾನದಿಂದ ಬರುತ್ತೆ. ಅಭಿಮಾನ ಯಾವುದರಿಂದ ಬರುತ್ತೆ ಅಂತ ಹೇಳಿದ್ರೆ ಅಜ್ಞಾನದಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಅವಿದ್ಯೆಗೆ ಬಂದು ನಿಲ್ಲಿಸಿದ್ರು. ಇದೇ ಥರನೇ ಹೀಗೆ ನಮಗೆ ರೂಢಬಲವಾಗಿ ಅದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಈ ಮೂಲಭೂತವಾಗಿರೋ ಅಜ್ಞಾನವನ್ನು ಹೋಗಲಾಡಿಸ್ಕೋಬೇಕು ನಾವು. ಅವಾಗ ಏನಾಗುತ್ತೆ, ನಮಗೆ ಕಾಮ ಇರಲ್ಲ ನಮಗೆ, ಯಾಕಂದರೆ ಪೂರ್ಣ ನಾನು ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಪೂರ್ಣ ಅಂತ ತಿಳಿದವನಿಗೆ ಏನು ಕಾಮ ಇರುತ್ತೆ ಅವನಿಗೆ, ಯಾವ್ದು ಬೇಕು ಅಂತ ಅನಿಸುತ್ತೆ, ತಾನೇ ಎಲ್ಲವೂ ಅಂತ ಅಂದ್ಕೊಂಡಿರೋ ಅವನಿಗೆ ಗೊತ್ತಿದೆ ಅವನಿಗೆ ಇಂಥದ್ದು ಬೇಕು ಅಂತ ಅನಿಸೋದೇ ಇಲ್ಲ ಅವನಿಗೆ. ಅವಾಗ ಅವರಿಗೆ ಕರ್ಮ ಮಾಡಬೇಕು ಅಂತ ಅವ್ರು ಇರೋದೇ ಇಲ್ಲ. ಕರ್ಮ ಅಂತ ಇಲ್ಲದೆ ಅದರಿಂದ ಅವರಿಗೆ ಪಾಪ ಪುಣ್ಯಗಳು ಬರೋದೇ ಇಲ್ಲ. ಅವಾಗ ಜನ್ಮ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಜನ್ಮಕ್ಕೆ ನೀನು ಮುಕ್ತಾಯ ಇಡು. ಜನ್ಮವೇ ದುಃಖಕ್ಕೆ ಕಾರಣವಾಗಿರೋದ್ರಿಂದ ಜನ್ಮಕ್ಕೆ ನೀನು ಮುಕ್ತಾಯ ಮಾಡಬೇಕು ಅಂತ ಹೇಳಿದ್ರೆ ಅಜ್ಞಾನ ನಿನಗೆ ಹೋಗಲಾಡಿಸ್ಕೋಬೇಕು ನೀವು. ಅಂಥ ಒಂದು ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಳೋಕೆ ದಾರಿ ಏನು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇವರು. ಹೀಗೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಒಂದು ಶಬ್ದ ಉಪಯೋಗಿಸ್ತಾರೆ ಅಲ್ಲೆಲ್ಲೂ. ಆದರೆ ಕೂಡ ಅಲ್ಲೂ ಕೂಡ ಏನು ವಿಶೇಷ ಅಂತ ಹೇಳಿದ್ರೆ ಆತ್ಮ ಸ್ವರೂಪ ಅನ್ನೋದು ನಾವು ಸಂಪಾದನೆ ಮಾಡಬೇಕಾದಲ್ಲ, ನಮ್ಮ ಸ್ವರೂಪವೇ ಆಗಿದ್ದೀವಿ ನಾವು. ಆಲ್ರೆಡಿ ನಾವು ಅದನ್ನೇ ಆಗಿರೋದ್ರಿಂದ ಅದು ಗೊತ್ತಿಲ್ಲದೆ ಹೋಗ್ಬಿಟ್ಟಿದೆ. ಅದನ್ನು ನಾವು ತಿಳ್ಕೋಬೇಕಷ್ಟೇ. ನಮಗೆ ಆ ಸ್ವರೂಪವೇ ನಾವು ಅಂತ ತಿಳ್ಕೊಳ್ಳೋಕೆ ಏನೊಂದು ತಡೆಯಾಗಿದೆಯೋ ಅವಿದ್ಯೆ, ಅದನ್ನು ಮಾತ್ರ ನಾವು ಹೋಗಲಾಡಿಸ್ಕೋಬೇಕಷ್ಟೇ ಹೊರತು ಸಾಧನೆಲ್ಲ ಬಂದಿರೋದು ಅದಕ್ಕೇನೆ ಇರೋದು ಹೊರತು ನಾವು ಹೊಸದಾಗಿ ನಾವು ಇದನ್ನು ಗಳಿಸ್ಬೇಕು ಅಂತ ಏನು ಇಲ್ಲವೇ ಇಲ್ಲ. ಹಾಗಾಗಿ ಎಲ್ಲವೂ ಹೋದ್ಮೇಲೆ ನಾವು ಮಾತ್ರ ಹಾಗೆ ಉಳಿತೀವಿ ಅಂತ ಇರುತ್ತಲ್ಲ, ಅಂಥ ಒಂದು ಸ್ಥಿತಿ ಇದು. ಹಾಗಾಗಿ ಎಲ್ಲವನ್ನು ನಮ್ಮೇಲೆ ಏನೇನು ಹಾಕ್ಕೊಂಡಿದ್ದೀವೋ, ಕೋಟ್ ಬೇಕಾದಷ್ಟು ಕೋಟ್ಗಳು ಹಾಕ್ಕೊಂಡಿದ್ದೀವಿ, ಅದನ್ನೆಲ್ಲ ತೆಗೆದಾಕ್ಬಿಟ್ಟು ನಾವೇ ಸ್ವರೂಪವಾಗಿ ಇರೋದು ಅಂತ ಇದೆಯಲ್ಲ, ಅಂಥ ಒಂದು ಸ್ವರೂಪವನ್ನು ನಾವು ಉಂಟು ಮಾಡಬೇಕಾಗಿಲ್ಲ, ಅದು ಮಾತ್ರ ಉಳ್ಕೊಂಡಿರುತ್ತೆ ಅಂತ ತೋರಿಸ್ಕೊಡೋಕ್ಕಾಗಿ ಬಂದಿದೆ ಇದು. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಡೋದು ಪಂಚಕೋಶ ವಿವೇಕಾಂತ. ನಾವು ಅದನ್ನು ನೋಡಿದ್ದೀವಿ, ಶುದ್ಧ ಚೈತನ್ಯ ಅನ್ನೋದು ಆತ್ಮ ಚೈತನ್ಯ, ಅದರ ಮೇಲಿರೋದು ಆನಂದಮಯ ಕೋಶ, ಆಮೇಲೆ ವಿಜ್ಞಾನಮಯ ಕೋಶ, ಆಮೇಲೆ ಮನೋಮಯ ಕೋಶ, ಆಮೇಲೆ ಪ್ರಾಣಮಯ ಕೋಶ, ಆಮೇಲೆ ಅನ್ನಮಯ ಕೋಶ. ಅನ್ನ ಅನ್ನೋದೇ ಈ ದೇಹ ಶರೀರ. ಹೀಗೆ ಈ ಐದು ಕೋಶಗಳಿಗಿಂತ ದಾಟಿ ಇರೋದು ಶುದ್ಧ ಚೈತನ್ಯ, ಪಂಚಕೋಶಾಂತರ ಸ್ಥಿತ ಅಂತ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಬರುತ್ತೆ. ಹಾಗಾಗಿ ಅಂಥ ಚೈತನ್ಯವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಕೋಶಗಳನ್ನೆಲ್ಲ ಒಂದೊಂದಾಗಿ ಬಿಡಿಸ್ಬೇಕು ನಾವು. ಇವಾಗ ನೋಡಿ, ಕೆಲವು ಸತಿ ನಾವು ಈ ಉದಾಹರಣೆ ಕೂಡ ಕೊಡ್ತಾರೆ. ಇವಾಗ ಕಾಶ್ಮೀರ ಇಂಥ ಕಡೆಯೆಲ್ಲ ತುಂಬ ಚಳಿ ಚಳಿ ಇದು, ಅವರು ಒಂದು ಐದಾರು ಹೊಂದ್ಕೋಬೇಕಾಗುತ್ತೆ ಅವರಿಗೆ, ಒಂದು ಮನೆಯ ಮೇಲೆ ಒಂದು ಶರ್ಟು, ಅದ್ಮೇಲೆ ಒಂದು ಸ್ವೆಟರ್, ಅದ್ಮೇಲೆ ಒಂದು ಕೋಟು, ಅದ್ಮೇಲೆ ಒಂದು ಶಾಲ್ ಎಲ್ಲ ಹಾಕೋಬೇಕಾಗುತ್ತೆ. ಅವನೇನಾದರೂ ಒಂದು ಡಾಕ್ಟರ್ ಹತ್ರ ಹೋದರೆ ಅವನಿಗಿಂತ ಏನು ಜ್ವರ ಅಂದ ಅವನೇನು ಮಾಡ್ತಾನೆ, ಇದೆಲ್ಲ ತೆಗಿ ಅಂತಾನಲ್ವಾ, ತೆಗೆದ್ಮೇಲೆ ನಿನಗೆ ಅಸ್ವಸ್ಥಿಸ್ಕೋಬಿಟ್ಟು ಚೆನ್ನಾಗಿ ನೋಡೋಕ್ಕಾಗುತ್ತೆ, ಪರೀಕ್ಷೆ ಮಾಡೋಕ್ಕಾಗುತ್ತೆ ಅಂತ. ಹೀಗಾಗಿ ಅವನಿಗೆ ಇದೆಲ್ಲ ತೆಗೆದ್ರೇ ಅವನ ಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ ಅವನಿಗೆ. ಅದೇ ಥರ ನಾವು ಕೂಡ ಏನು ಮಾಡಿದ್ದೀವಿ, ಈ ಐದು ಕೋಶಗಳನ್ನ ನಮ್ಮ ಮೇಲೆ ತುಂಬಿಕೊಂಡ್ಬಿಟ್ಟಿದ್ದೀವಿ, ಅದನ್ನೆಲ್ಲ ತೆಗೆದಾಗ ನಮಗೆ ಶುದ್ಧ ಚೈತನ್ಯ ಸ್ವರೂಪ ನಾವು ಹೇಗಿದೆ ಅಂತ, ನಾವು ಹೇಗಿದ್ದೀವೋ ಹಾಗೆ ಆ ಸ್ವರೂಪ ಕಾಣ್ಕೊಳ್ಳುತ್ತೆ. ಅದು ಆ ಸ್ವರೂಪವನ್ನು ನಾವು ಉಂಟು ಮಾಡಬೇಕಾಗಿಲ್ಲ, ಅದಕ್ಕೇನು ಪೇಂಟ್ ಗಿಂಟ್ ಏನು ಮಾಡಬೇಕಾಗಿಲ್ಲ, ಅದ್ರ ಮೇಲೆ ಕೂತಿರೋ ಕೊಳೆಯನ್ನು ನಾವು ತೆಗೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಕೊಳೆ ತೆಗೆಯೋ ಕೆಲಸನೇ ನಮಗೆ ಮಾಡಿಕೊಟ್ಟಿದೆ ಅದು. ಎಲ್ಲ ಒಂದು ವಿಧದಲ್ಲಿ ಹೇಳಿದ್ರೆ
ವೇದಾಂತಿಗಳು ಅಥವಾ ಈ ವೇದಾಂತ ಅಭ್ಯಾಸದಲ್ಲಿ ಇರೋರೆಲ್ಲ ಒಂದು ರೀತಿಯಲ್ಲಿ ಸ್ಕ್ಯಾವೆಂಜರ್ಸ್ ಅವ್ರು ಎಲ್ಲರೂ, ಯಾಕಂದ್ರೆ ಅವ್ರು ಈ ಕ್ಲೀನ್ ಮಾಡೋರು ಚರಂಡಿ ಕ್ಲೀನ್ ಮಾಡೋರು ಕೆಲಸನೇ ಇರೋದಿಲ್ಲ, ಯಾಕಂದ್ರೆ ಇದನ್ನ ಮಾಡಿರೋ ಚರಂಡಿ ಅದೇ ಒಳಗಡೆ ಚರಂಡಿ ಅದೇ ಇದನ್ನ ಹೇಳಿದ್ದಾರೆ ಅವರು. ಒಂದು ಒಂದು ಮಹಾತ್ಮರು ಇವಾಗ ಇವಾಗಲೂ ಇದ್ದಾರೆ ಅವರು, ವಿಶಾಖಹರಿ ಅಂತ ಒಬ್ರು ಬರ್ತಾರೆ ಬೆಂಗಳೂರಿಗೆ, ಅವರು ಮೌನವರು ಕೃಷ್ಣ ಪ್ರೇಮಿ ಅಂತ ಇದ್ದಾರೆ, ಅವ್ರು ಮೆಡ್ರಾಸ್ ತಮಿಳಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ ಇದನ್ನ ನಾವು ಈ ಕಮೋಡ್ ಅಂತ ಹೇಳ್ತೀವಲ್ಲ ಅದನ್ನ ಹೊತ್ಕೊಂಡು ತಿರುಗಾಡ್ತಾ ಇದ್ದೀವಿ ನಾವು ಅಂತ. ಹಾಗಾಗಿ ಅಂತ ಒಂದು ಸ್ಥಿತಿ ನಮ್ದು ಅಂತ ಹೇಳ್ತಾರೆ, ಕಮೋಡ್ ಕ್ಲೀನಿಂಗೇ ನಮ್ಮ ಕೆಲಸ ಆಗ್ತಾ ಇದೆ ಯಾವಾಗ್ಲೂ ಅಂತ. ಆದರೆ ವೇದಾಂತ ರೀತಿಯಲ್ಲಿ ಈ ಇಡೀ ಶರೀರವೇ ಕಮೋಡ್ ಅಂತ, ಇದಕ್ಕೆ ಬೇಕಾದಷ್ಟು ಶ್ಲೋಕಗಳೆಲ್ಲ ಮಾಡಿ ಮಾಡಿ ತೋರಿಸಿದ್ದಾರೆ ಅವರು. ವಿವೇಕ ಶಿವರಾಮನಲ್ಲಿ ಒಂದು ತುಂಬ ಚೆನ್ನಾಗಿ ಒಂದು ಶ್ಲೋಕ ಇದೆ, ಅದ್ರಲ್ಲಿ ಹೇಗೆ ಬರುತ್ತೆ ಅಂದರೆ, ಜಹಿ ಮಲಮಯ ಕೋಶೆ ಅಹಂದಿಯೋತ್ಥಾಪಿತಾಶಾಮ್ ಅಂತ ಹೇಳಿಬಿಟ್ಟು ಬರುತ್ತೆ. ಹೇಗೆಂದರೆ ಈ ಮಲಮಯ ಕೋಶ ದೇಹ ಅನ್ನೋದು ಮಲಮಯ ಕೋಶ, ಅದು ತಲೆಯಿಂದ ಕಾಲು ತನಕ ಅದು ಮಲವೇ ಅದು ಪೂರ್ತಿ ಎಲ್ಲವೂ ಕೂಡ. ಅಂಥದ್ರಲ್ಲಿ ನಿನಗೆ ನಾನು ಅಂತ ಒಂದು ಬುದ್ಧಿ ಬಂದಿದ್ದಿಲ್ಲ, ಆ ಒಂದು ಪಾಶವನ್ನು ನೀನು ಬಿಡು, ನೀನು ಕಷ್ಟಪಟ್ಟು ಹೇಗಾದರೂ ಒಂದು ಉಪಾಯ ಮಾಡಿ ನೀನು ಬಿಡು ಅಂತಾದಮೇಲೆ ಒಳಗಡೆ ಇರೋ ಸೂಕ್ಷ್ಮ ಶರೀರ ಇದೆಯಲ್ಲ ಅದರಲ್ಲೂ ಕೂಡ ನನಗೆ ನಾನು ಅಂತ ಬುದ್ಧಿ ಬಂದಿದೆ ಅದನ್ನು ಬಿಡು, ಬಿಟ್ಟಮೇಲೆ ನಿನಗೇನಾಗುತ್ತೆ, ನಿಗಮಗತ ಕೀರ್ತಿಂ ನಿತ್ಯಂ ಆನಂದ ಮೂರ್ತಿಂ ಸ್ವಯಮಿತಿ ಪರಿಚಯ ಬ್ರಹ್ಮಭಾವೇ ನಿತಿಷ್ಠ ಅಂತ ಶ್ಲೋಕ ಬರುತ್ತೆ. ನಿತ್ಯ ನಿಗಮಗತಿತ ಕೀರ್ತಿಂ ಅಂತ ಹೇಳಿದ್ರೆ ಉಪನಿಷತ್ ನಮ್ಮ ಕೀರ್ತಿಯನ್ನು ಹಾಡ್ತಾ ಇದೆಯಂತೆ ನೋಡಿ. ಇವಾಗ ಇನ್ನೊಂದು ಕೂಡ ನಾವು ನೋಡ್ಕೋಬೇಕು, ಇಂಥ ಗ್ರಂಥಗಳು ಎಲ್ಲ ಗ್ರಂಥಗಳು ಕೂಡ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಗಬೇಕು ನಮಗೆ. ನಮಗೆ ನಮ್ಮ ದೂಷಣೆ ಮಾಡುವಾಗಲೂ ಕೂಡ ನಮ್ಮ ಒಂದು ಅನಾತ್ಮವನ್ನು ದೂಷಣೆ ಮಾಡ್ತಾ ಇದೆ, ಕೀರ್ತನೆ ಮಾಡುವಾಗಲೂ ಕೂಡ ನಮ್ಮ ಸ್ವರೂಪವನ್ನು ಕೀರ್ತನೆ ಮಾಡ್ತಾ ಇದೆ. ಹಾಗಾಗಿ ಪುರಾಣಗಳು ಭಾಗವತ ಅಂತ ಕಡೆಯೆಲ್ಲ ಭಗವಂತನ ಕೀರ್ತನೆ ಮಾಡ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು. ಆದರೆ ನಾವು ವಿಚಾರ ಮಾಡಿ ನೋಡಿದ್ರೆ ವಾಸ್ತವವಾಗಿ ಅದು ಕೀರ್ತನೆ ಮಾಡ್ತಾ ಇರೋದು ನಮ್ಮನ್ನೇ, ಯಾಕಂದರೆ ನಮ್ಮ ಚೈತನ್ಯ ಸ್ವರೂಪವನ್ನೇ ಅದು ಕೀರ್ತನೆ ಮಾಡ್ತಾ ಇದೆ. ಅಲ್ಲಿ ಹೇಳ್ತಾ ಇದೆ ಉಪನಿಷತ್ತುಗಳೆಲ್ಲ ಯಾವುದನ್ನು ಕೀರ್ತನೆ ಮಾಡ್ತಾ ಇದೆಯೋ, ನಿಗಮಗತಿತ ಕೀರ್ತಿ, ನಿಗಮ ಅಂದರೆ ಉಪನಿಷತ್ತು, ಅವುಗಳೆಲ್ಲ ಯಾವುದನ್ನು ಕೀರ್ತನೆ ಮಾಡಿದೆಯೋ ನಿತ್ಯ ಆನಂದ ಮೂರ್ತಿ, ನಿತ್ಯವೂ ಆನಂದ ಸ್ವರೂಪವಾಗಿದೆ, ಆ ಸ್ವರೂಪ ನಾನು ಅಂತ ತಿಳ್ಕೊಂಡು ನೀನು ಬ್ರಹ್ಮಭಾವೇನ ತಿಷ್ಠ, ಬ್ರಹ್ಮಭಾವ ಸ್ವರೂಪವಾಗಿ ನೀನು ಹಾಗೆ ನಿಂತುಬಿಡಿ ಸಾಕು, ನಿನಗೆ ಬೇರೆ ಏನು ಮಾಡಬೇಕಾಗಿಲ್ಲ, ಇರೋದನ್ನೆಲ್ಲ ತೆಗೆದಾಕ್ಬಿಡಿ ನೀನು ಸಾಕು, ಅಷ್ಟೇ ನೀನು ಮಾಡಬೇಕಾದ್ದು ಅಂತ. ಹಾಗಾಗಿ ಇದನ್ನೆಲ್ಲ ಒಂದೊಂದಾಗಿ ತೆಗೆದಾಕುವ ಒಂದು ಕೆಲಸವೇ ಇದು. ಆ ತೆಗೆದಾಕಕ್ಕೆ ಏನೇನು ಉಪಾಯಗಳು ಅಂತ ಇದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆ ಉಪಾಯಗಳು ಹೇಳುವಾಗ ನಮಗೆ ಯುಕ್ತಿಗಳು ಹೇಳಬೇಕಾಗುತ್ತೆ, ಆವಾಗಲೇ ನಮಗೆ ಮನಸ್ಸಿಗೆ ನಾಟುತ್ತೆ ಅದು, ಇಲ್ಲದೇ ಯುಕ್ತಿಗೆ ಹೇಳದೆ ಹೋದರೆ ನಮಗೆ ಮನಸ್ಸಿಗೆ ಬರೋದೇ ಇಲ್ಲ ಅದನ್ನು. ಹೀಗಾಗಿ ಅವರು ಕರ್ತೃತ್ವ ಭೋಕ್ತೃತ್ವ ಅನ್ನೋದೆಲ್ಲ ನೀನು ಅಜ್ಞಾನದಿಂದ ತಿಳ್ಕೊಂಬಿಟ್ಟಿದೆ ನಿನಗಿದೆ ಅಂತ ಅವುಗಳನ್ನ ನೀನು ಬಿಡಕ್ಕೆ ಪ್ರಯತ್ನ ಮಾಡೋ ಅಂತ ಹೇಳ್ಬಿಟ್ಟು ಅದಕ್ಕೆ ತೋರಿಸ್ಕೊಡುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ಅದಕ್ಕೆ ವಿಚಾರ ಮಾಡಿ ಅದನ್ನು ಯಾವುದಕ್ಕೆ ಕರ್ತೃತ್ವ ಇದೆ, ಯಾವುದಕ್ಕೆ ಕರ್ತೃತ್ವ ಇಲ್ಲ ಅಂತ ತೋರಿಸ್ಬೇಕಾಗುತ್ತೆ. ಆ ಕರ್ತೃತ್ವ ಇಲ್ಲದೇ ಇರೋ ಆತ್ಮಚೈತನ್ಯ ಇದೆಯಲ್ಲ ಅದು ನಾನು ಅಂತ ನಾವು ಗುರುತು ಮಾಡ್ಕೋಬೇಕು. ಕರ್ತೃತ್ವ ಇರೋದೆಲ್ಲ ಈ ದೇಹಾದಿಗಳಿಗೆ ಅಂತ ಹೇಳ್ಬಿಟ್ಟು ಈ ದೇಹಾದಿಗಳೆಲ್ಲ ಕೂಡ ಕೊನೆಯಲ್ಲಿ ಅವುಗಳೆಲ್ಲ ವಾಸ್ತವವಾಗಿ ಇಲ್ಲವೇ ಇಲ್ಲ, ಅದು ಸುಮ್ಮನೆ ತೋರಿಕೆ ಇದು ಅಂತ ಒಂದು ಬುದ್ಧಿನೂ ನಮಗೆ ಬರಬೇಕು. ಈ ಎರಡನ್ನೂ ಅದು ಒಟ್ಟಿಗೆ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಏನು ಅಂದರೆ ಈ ವಿಷಯ ಅಷ್ಟೊಂದು ಸೂಕ್ಷ್ಮವಾಗಿರೋದ್ರಿಂದ ಆದರೆ ಹೇಳ್ಕೊಡೋರಿಗೂ ಕಷ್ಟ, ಅದು ತಿಳ್ಕೊಡೋರಿಗೂ ಕಷ್ಟ, ಎರಡರಲ್ಲೂ ಕಷ್ಟ ಇದೆ ಖಂಡಿತ ನೋಡಿ. ಅದು ಲೋಕದಲ್ಲಿ ಕೂಡ ನಾವು ಲೋಕದಲ್ಲಿ ನೋಡ್ಬೋದು. ಒಂದು ಸ್ಕೂಲಲ್ಲಿ ಒಂದು ಮೇಡಮ್ ಅಂತ ಇದ್ದರೆ ಅವರಿಗೆ ಸಂಬಳ ಯಾತಕ್ಕೆ ಕೊಡ್ತಾರೆ ಅಂದರೆ ಹೇಳ್ಕೊಡೋದು ಕಷ್ಟ ಅಂತ ಗೊತ್ತಾಗ್ತಾ ಇದೆ ಅವರಿಗೆ. ಆ ಸ್ಕೂಲ್ ಪ್ರಿನ್ಸಿಪಾಲ್ ಅವರಿಗೆ ಆ ಹೆಡ್ ಮಾಸ್ಟರ್ಗೆ ಒಬ್ಬನ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ವಿಚಾರ ಮಾಡಬೇಕು, ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಯಾ ಈ ಟೀಚರ್ಗೆ ಅಂತೆಲ್ಲ ನೋಡಬೇಕಾಗಿತ್ತೆ, ಯಾಕೆಂದರೆ ಹೇಳ್ಕೊಡೋದು ಕಷ್ಟ ಅಂತ ಅನ್ಕೊತು. ಅದೇ ಥರ ತಿಳ್ಕೊಳೋದು ಕಷ್ಟ, ಹಾಗಾಗಿ ಕಷ್ಟಪಟ್ಟು ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಂತ ಒಂದು ಕಡೆ ಸೇರಿಸ್ತಾರೆ, ಚೆನ್ನಾಗಿ ಹೇಳ್ಕೊಡೋ ಕಡೆ ಸೇರಿಸಬೇಕು ಅಂತ. ಅದು ಇದರಲ್ಲಿ ಎರಡೂ ಕೂಡ ಒಟ್ಟಿಗೆ ಸೇರಬೇಕು ಅನ್ನೋದು ನಮ್ಮ ಪುಣ್ಯ ವರ್ಷ ಅಂತ. ನಮಗೆ ಶಂಕರಾಚಾರ್ಯರ ಥರ ಒಂದು ಗುರು ಸಿಕ್ಕಿರೋದು ನಮಗೆ ನಮ್ಮ ಒಂದು ಪುಣ್ಯ ಅದು. ಹಾಗಾಗಿ ಅವರು ನಮಗೆ ಇಂಥದ್ದು ವಿಷಯಗಳೆಲ್ಲ ನಮಗೆ ತಿಳಿಯಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಅದನ್ನು ಇಟ್ಕೊಂಡು ಬಾಕಿ ಆಚಾರ್ಯರೆಲ್ಲ ಅವರು ಬಂದ ಮೇಲೆ ತುಂಬ ಚೆನ್ನಾಗದನ್ನು ಬಿಡಿಸಿ 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 ಹೇಳ್ಕೊಡ್ತಾ ಇದ್ದಾರೆ. ಈ ವಾಸುದೇವ ಮನನಮ್ಮ ಅನ್ನೋದು ಕೂಡ ಈ ಮನನಮ್ಮ ಅನ್ನೋ ಶಬ್ದವೇ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಈ ವಿಷಯಗಳನ್ನ ಯುಕ್ತಿ ಪುರಸ್ಸರವಾಗಿ ನಮಗೆ ಮುಂದಕ್ಕೆ ಹೇಳ್ಕೊಡ್ಬೇಕು. ಶ್ರವಣಮ್ ಅನ್ನೋ ಕೇಸಲ್ಲಿ ನಾನು ಹೇಳಿದ್ದಿಲ್ಲ ಮುಚ್ಚುಮುಚ್ಚೆ, ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು. ಯಾಕಂದರೆ ಈ ವೇದಾಂತದಲ್ಲಿ ಕಾನ್ಸೆಪ್ಟ್ಸ್ ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ. ಒಂದು ಏನು ಕಾರಣ ಅಂದರೆ ನಾವು ಮರ್ತೋಗ್ಬಾರ್ದು ಅಂತ, ಇನ್ನೊಂದು ಏನು ಕಾರಣ ಅಂದರೆ ಹೊಸದಾಗಿ ಯಾರಾದರೂ ಬಂದರೂ ಕೂಡ ಅವರಿಗೆ ಪ್ರಯೋಜನ ಆಗುತ್ತೆ ಅದು. ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲೂ ವೇದಾಂತ ಕ್ಲಾಸ್ಗೆ ಒಂದು 10 ಕ್ಲಾಸ್ ಆಗೋದ್ಮೇಲೆ 11ನೇ ಕ್ಲಾಸ್ಗೆ ಒಬ್ಬ ಬರ್ತಾನೆ ಅಂದರೂ ಕೂಡ ಪರವಾಗಿಲ್ಲ, 10 ಕ್ಲಾಸ್ ಆಗೋಯ್ತಪ್ಪ ನೀನು ಯಾತಕ್ಕೆ ಬರ್ತೀಯ ಅಂತ ತಲೆ ಮಾಡಬಾರ್ದು ನಾವು ಅದನ್ನು ಬರಲಿ ಪರವಾಗಿಲ್ಲ. ಯಾಕಂದರೆ ಅವನಿಗೂ ಪ್ರಯೋಜನ ಸಿಗುತ್ತೆ, ಯಾಕಂದರೆ ಈ 10 ಕ್ಲಾಸಲ್ಲಿ ನಡೆದಿದ್ದು ಮತ್ತೆ ಮತ್ತೆ ಒಂದಾನೊಂದು ರೀತಿಯಲ್ಲಿ ಬರ್ತಾ ಇರುತ್ತೆ, ಮುಂದಕ್ಕೆ ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಈ ಶ್ರವಣಂ ಮನ್ನಂ ನಿತಿತ್ಯಾಸನ ಅಂತ 3 ಹಂತಗಳಿದೆಯಲ್ಲ, ಇದರಲ್ಲಿ ಈ ಶ್ರವಣಂ ಅನ್ನೋ ಸ್ಟೇಜಲ್ಲಿ ಮಾಹಿತಿ ತಗೊಳ್ತೀವಿ ನಾವು, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅಲ್ಲಿ ಅಷ್ಟೇ. ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ, ಆಚಾರ್ಯರು ಏನು ಹೇಳ್ತಾರೆ ಅದನ್ನು ತಗೊಳ್ತೀವಿ. ಆಮೇಲೆ ಮನನಮ್ಮ ಅನ್ನೋ ಸ್ಟೇಜಲ್ಲಿ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಅನುಪತ್ತಿ ಬರುತ್ತೆ ನಿಮಗೆ, ಇದು ಹೇಗೆ ಸಾಧ್ಯ, ಇದು ಈ ಪ್ರಪಂಚ ನಮಗೆಲ್ಲ ಕಾಣಿಸ್ತಾ ಇದೆ, ಇದು ಮಿಥ್ಯ ಅಂತ ಹೇಳ್ತಾ ಇದ್ರಲ್ಲಿ ಹೇಗೆ ಸಾಧ್ಯ ಇದು. ಆಮೇಲೆ ಈ ನೀನೇ ಈ ಬ್ರಹ್ಮಸ್ವರೂಪ ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಈ ಥರ ಒಂದು ಪರಿಚ್ಛಿನ್ನ ವಸ್ತು ಅಂತ ನಾನು ಅಂದ್ಕೊಂಡಿದ್ದೀನಿ, ನನ್ನನ್ನು ಹೋಗಿ ಬ್ರಹ್ಮಸ್ವರೂಪ ಅಂತ ಹೇಳ್ತಾ ಇದ್ದಾರೆ, ಇದು ಹೇಗೆ ಸಾಧ್ಯ ಅಂತೆಲ್ಲ ಈ ಪ್ರಶ್ನೆಗಳೆಲ್ಲ ಬರುತ್ತೆ.
ಇದಕ್ಕೆಲ್ಲ ಯುಕ್ತಿಗಳ ಸಮತ್ಯ ಸೇರಿಸಿಕೊಂಡು ಇಂಟೆಲೆಕ್ಟ್ ಅನ್ನೋದು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಎಲ್ಲವನ್ನು. ಅದಕ್ಕೆ ರೀಸನಿಂಗ್ ಅಂತ ಹೇಳಿಕೊಟ್ರೇ ಅದು ರೀಸನಿಂಗ್ ಸಮೇತ ಹೇಳಿದ್ರೇ ಅದು ತಗೊಳ್ಳುತ್ತೆ. ಆ ಒಂದು ರೀತಿಯಲ್ಲಿ ಅದಕ್ಕೆ ಯುಕ್ತಿಗಳೆಲ್ಲ ಸೇರಿಸಿ ಅದಕ್ಕೆ ಹೇಳಿದಾಗ ಮನನ ಮನೋ ಸಮಯದಲ್ಲಿ ಏನಾಗುತ್ತೆ, ಸಂಶಯಗಳೆಲ್ಲ ಹೋಗುತ್ತೆ. ಹೋದ್ಮೇಲೆ ಒಂದು ತೀರ್ಮಾನ ಆಗುತ್ತೆ, ಆ ತೀರ್ಮಾನ ಆಗಿದ ತಕ್ಷಣ ಮುಗಿಯಲ್ಲ, ಅದು ಇನ್ನೂ ಒಂದು ಕೆಲಸ ಬಾಕಿ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಆ ತೀರ್ಮಾನವಾದ ಒಂದು ತತ್ವ ಇದೆಯಲ್ಲ, ಆ ತತ್ವ ನಾನೇ ಅಂತ ತಿಳ್ಕೋಬೇಕು. ಅಲ್ಲಿ ತುಂಬ ತೊಂದರೆ ಇರೋದು, ಕಷ್ಟ ಇರೋದು. ಯಾಕಂದರೆ ನಾವು ನಾನು ಅನ್ನೋದನ್ನು ಬೇರೆ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಎಷ್ಟೋ ಜನ್ಮಾಂತರಗಳಿಂದ. ಅದನ್ನು ವೈಯಕ್ತಿಕ ಬಿಟ್ಟುಬಿಟ್ಟು ಇದನ್ನು ನೀನು ತಿಳ್ಕೊಂಡೋದಕ್ಕೆ ಮಾಡ್ಕೊಂಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಆ ಥರ ವಿಪರೀತ ಭಾವನೆ ತಲೆ ಬಂದಿದೆಯಲ್ಲ, ಆ ವಿಪರೀತ ಭಾವನೆ ಹೋಗಲಾಡಿಸ್ಕೊಳ್ಳೋಕ್ಕಾಗಿ ನಿಧಿಧ್ಯಾಸನ ಅನ್ನೋದು ದೀರ್ಘಕಾಲ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಲಾಂಗ್ ಶ್ರವಣಂ ಲಾಂಗರ್ ಮನನಂ ಲಾಂಗೆಸ್ಟ್ ಮನ ನಿಧಿಧ್ಯಾಸನ ಅಂತ ಹೇಳಿದ್ದಾರೆ. ಹೀಗೆ ನಿಧಿಧ್ಯಾಸನದಲ್ಲಿ ಹೆಚ್ಚು ಪ್ರಯತ್ನ ಬೇಕಾಗುತ್ತೆ, ಅಲ್ಲೇನೇ ಏಕಾಗ್ರತೆ ಧ್ಯಾನ ಇಂಥದ್ದೆಲ್ಲ ಬೇಕಾಗುತ್ತೆ ಅದರಲ್ಲಿ. ಹಾಗಾಗಿ ಈ ವಿಚಾರ ಅನ್ನೋದ್ರಲ್ಲಿ ನಮಗೆ ಇಂಥ ವಿಷಯಗಳೆಲ್ಲ ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಬಾರ್ದು, ಅಷ್ಟೊಂದು ಕಷ್ಟ ಆಗಲ್ಲ. ಆದರೆ ಅದನ್ನು ನಾನು ಅಂತ ನಮಗೆ ಪರ್ಕುಲೇಟ್ ಆಗಬೇಕಲ್ಲ ಒಳಗಡೆ, ಅದೇ ಇಂಟರ್ನಲೈಸ್ ಮಾಡ್ಕೋಬೇಕಲ್ಲ, ಆವಾಗ ಅದಕ್ಕೆ ಕಷ್ಟ ಬರುತ್ತೆ. ಅದು ಅದಕ್ಕೆ ಒಳಗಡೆ ಇರೋ ಈ ಮನಸ್ಸು ಅದನ್ನು ಬಿಡಲ್ಲ. ಯಾಕಂದರೆ ತಾನು ಯಾವುದನ್ನು ಇಟ್ಕೊಂಡಿದೆಯೋ ಅದನ್ನು ಅಷ್ಟು ಬೇಗ ಬಿಡಲ್ಲ. ಅದು ಯಾವ ಒಂದು ವಿಷಯಗಳಲ್ಲಿ ಪ್ರೀತಿ ಅನ್ನೋದನ್ನು ಇಟ್ಕೊಂಡಿರ್ತೋ ಅಂಥ ವಿಷಯಗಳೆಲ್ಲ ಅದಷ್ಟು ಬೇಗ ಬಿಟ್ಕೊಡಲ್ಲ. ಅದು ಅದಕ್ಕೆ ಒಂದು ರೀತಿಯಾದ ಒಂದು ಉಪಾಯ ಮಾಡಿ ಅದನ್ನು ಬಿಡಿಸಬೇಕಾಗುತ್ತೆ ಅನ್ನೋದು ಇದ್ದೇ ಇದೆ. ಸೊ ಇಲ್ಲಿ ಮುಂದಕ್ಕೆ ಈ ವಿಷಯ ನೋಡೋಣ. ನೋಡಿ, ಇವಾಗ ಸಿದ್ಧಾಂತವಾಗಿ ಹೇಳ್ತಾ ಇದ್ದಾರೆ, ಆತ್ಮ ಅಕರ್ತ ಸಾಕ್ಷಿ ನಿಷ್ಕ್ರಿಯ ಇತಿ ಪ್ರತಿಪಾದಕಸ್ಯ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಇತ್ಯಾದಿ ವಾಕ್ಯಸ್ಯ ಹಾನಿ ಸ್ಯಾತ್ ಅಂತ ಪುಸ್ತಕ ನಿಮಗೆ ಅದು ಮೇಲ್ಗಡೆ ಅದು. ಆದರೆ ಆತ್ಮ ಅದೇ ಆತ್ಮ ಅನ್ನೋದು ಕರ್ತ ಅಂತ ನೀನು ಏನಾದರೂ ಅನ್ಕೊಂಡ್ಬಿಟ್ರೆ ಅವಾಗ ಇಂಥ ಒಂದು ಶ್ರುತಿವಾಕ್ಯಗಳೆಲ್ಲ ಇದೆಯಲ್ಲ ಅದೆಲ್ಲ ಕಾಂಟ್ರಡಿಕ್ಟ್ ಆಗುತ್ತೆ. ಶ್ರುತಿವಾಕ್ಯಗಳು ಯಾತಕ್ಕೆ ನಮಗೆ ಬಂದಿದೆ ಅಂತ ಹೇಳಿದ್ರೆ, ಆತ್ಮದ ಒಂದು ಸ್ವರೂಪವನ್ನು ಬ್ರಹ್ಮಸ್ವರೂಪವನ್ನು ನಮ್ಮ ಸ್ವರೂಪವನ್ನು ಹೇಳ್ಕೊಡೋಕ್ಕಾಗಿ ಬಂದಿದೆ ಅದು. ಅದಕ್ಕಾಗಿ ನಮ್ಮ ಸ್ವರೂಪವನ್ನು ಲಕ್ಷಣವನ್ನು ಹೇಳ್ಕೊಡ್ತಾ ಇದೆ ಅದು. ಆ ಲಕ್ಷಣ ಹೇಳ್ತಾ ಇರೋ ಆ ವಾಕ್ಯಗಳಿಗೆ ಧಕ್ಕೆ ಬರುತ್ತೆ. ಯಾವಾಗ ಆತ್ಮನಿಗೆ ಕರ್ತೃತ್ವ ಸ್ವಾಭಾವಿಕವಾಗಿ ಇದೆ ಅಂತ ನಿನ್ನೇನಾದರೂ ಹೇಳಿ ಒಪ್ಕೊಂಡ್ರೆ ಅವಾಗ ಇಂಥ ವಾಕ್ಯಗಳಿಗೆಲ್ಲ ಧಕ್ಕೆ ಬರುತ್ತೆ ಅಂತ. ಇದು ಕೂಡ ನಾವು ಅದು ಚೆನ್ನಾಗಿ ನೋಡ್ಕೋಬೋದು. ಇವಾಗ ಈಗ ನೋಡಿ, ಉದಾಹರಣೆಗೆ ಸಿಂಪಲ್ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಕ್ಲಾಸಲ್ಲಿ ನಮಗೆ 2x2 4 ಅಂತ ಹೇಳ್ಕೊಟ್ಟಿದ್ದಾರೆ. ಹೊರಗಡೆ ಯಾರಾದರೂ ಬಂದುಬಿಟ್ಟು 2x2 5 ಅಂತಲೋ 6 ಅಂತಲೋ ಹೇಳಿದ್ರೆ ಅವಾಗ ಇಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಧಕ್ಕೆ ಬರುತ್ತೆ ಅಲ್ವಾ. ಅವಾಗ ನಾವೇನು ಮಾಡಬೇಕು, ಪ್ರಾಮಾಣಿಕ ಯಾವುದು ಅಂತ ನೋಡಿಕೊಂಡು, ಪ್ರಮಾಣ ಯಾವುದು ಅಂತ ನೋಡಿಕೊಂಡು, ಬಾಕಿ ಇದನ್ನು ಪ್ರಮಾಣದ ಜೊತೆಗೆ ನಾವು ಕಂಪೇರ್ ಮಾಡಿ ನೋಡಬೇಕು. ಅವಾಗ ಏನಾಗುತ್ತೆ, ಪ್ರಮಾಣಕ್ಕೆ ಸರಿಯಾಗಿದ್ದರೆ ಅದನ್ನು ಬಿಡಲೇಬೇಕು. ಅದು ಎಂಥವರೇ ಹೇಳಿ ಪರವಾಗಿಲ್ಲ, ಅದನ್ನು ಬಿಡಲೇಬೇಕು. ಯಾಕಂದರೆ ಪ್ರಮಾಣಕ್ಕೆ ಅದು ಸರಿಯಾಗಿಲ್ಲ. ಅದೇ ಥರ ಇಲ್ಲೂ ಕೂಡ ವೇದಾಂತ ಅನ್ನೋದು ನಮಗೆ ಪ್ರಮಾಣ. ಅದು ಏನು ಕೊಡ್ತಾ ಇದೆ, ಹೇಳ್ಕೊಡ್ತಾ ಇದೆ, ನಿಷ್ಕಲ ನಿಷ್ಕ್ರಿಯಂ ಶಾಂತಂತ. ನಿಷ್ಕ್ರಿಯಂ ಅಂದರೆ ಅದಕ್ಕೆ ಕ್ರಿಯೆ ಏನು ಇಲ್ಲವೇ ಇಲ್ಲ ಅಂತ. ನಿಷ್ಕಲ ಅಂತ ಹೇಳಿದ್ರೆ ಅದಕ್ಕೆ ಪಾರ್ಟ್ಸ್ ಏನೂ ಇಲ್ಲ, ಕಲ ಅಂದರೆ ಪಾರ್ಟ್ಸ್ ಅಂತ, ಚಂದ್ರಕಲಾ ಅಂತ ಹೇಳ್ತೀವಲ್ಲ ಪಾರ್ಟ್ಸ್ ಅಂತ. ಸೊ ಪಾರ್ಟ್ಸ್ ಯಾವುದು ಇಲ್ಲದೆ ಇರೋದು ಅಂತ. ಇವಾಗ ಯುಕ್ತಿ ಇದನ್ನು ನಾವು ಯೋಚನೆ ಮಾಡಿ ನೋಡಿದ್ರೆ, ಯಾರಾದರೂ ಒಬ್ಬ ನಾನು ಕರ್ತ ಅನ್ನೋ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅವನಿಗೆ ಕೆಲಸ ಮಾಡೋಕ್ಕೆ ಕೈ ಕಾಲೆಲ್ಲ ಇರಬೇಕು ಅವನಿಗೆ. ಅವಾಗ ಏನಾಯಿತು, ಪಾರ್ಟ್ಸ್ ಎಲ್ಲ ಅವ್ನಿಗೆ ಇದೆ ಅಂತ ಗೊತ್ತಾಯಿತು. ಆಮೇಲೆ ಅವನು ನಾನೇ ಕ್ರಿಯೆ ಮಾಡ್ತೀನಿ ಅಂತ ಅವ್ನು ಹೇಳಿದ್ರೆ ಕರ್ತೃತ್ವ ಕೂಡ ಅವನಿಗಿದೆ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಆದರೆ ಆತ್ಮನಿಗೆ ನಾವು ಈ ಪಾರ್ಟ್ಸ್ ಅನ್ನೋದೇ ಇಲ್ಲ, ಅದಕ್ಕೆ ಮೈಂಡು ಅಥವಾ ಈ ಒಂದು ಪ್ರಾಣ ಇಂದ್ರಿಯಗಳು ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಗೆ ಕರ್ತೃತ್ವ ಹೇಳೋಕ್ಕಾಗುತ್ತೆ, ನಮಗೆ ಹೇಳೋಕ್ಕೆ ಆಗೋದೇ ಇಲ್ಲ ಖಂಡಿತ ಅಂತ ಹೇಳ್ಬಿಟ್ಟು ಅಂಥದನ್ನು ಪ್ರತಿಪಾದನೆ ಮಾಡೋಕ್ಕೆ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಶ್ರುತಿ ಏನು ಹೇಳುತ್ತೆ ನೋಡಿ ನೀನು ಆತ್ಮನ ಬಗ್ಗೆ ಶ್ರುತಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಆತ್ಮ ಅಕರ್ತ, ಅದಕ್ಕೆ ಕರ್ತೃತ್ವ ಇಲ್ಲ, ಸಾಕ್ಷಿ, ಅದು ಸುಮ್ಮನೆ ನೋಡ್ತಾ ಇದೆ ಅಷ್ಟೇ ಅಂತ ಹೇಳಿದ್ರೆ ಅದು ಎಲ್ಲಕ್ಕೂ ಬೆಳಕನ್ನು ಚೆಲ್ತಾ ಇದೆ ಅರ್ಥ. ಅದು ಯಾವುದರಿಂದ ಬೆಳಕನ್ನು ತಗೊಳ್ತಾ ಇಲ್ಲ, ಯಾವ ಒಂದು ಪರಿಣಾಮವನ್ನು ಅದು ಉಂಟು ಮಾಡ್ತಾ ಇಲ್ಲ. ಹೀಗೆ ಅದನ್ನು ಹೇಳಿ ನಿಷ್ಕ್ರಿಯ ಅಂತ ಹೇಳಿದ್ರು. ಇಲ್ಲಿ ಪ್ರತಿಪಾದಕಸ್ಯ ಶ್ರುತಿ ಏನದಕ್ಕೆ ಅಂತ ಹೇಳಿದ್ರೆ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ. ನಿಷ್ಕಲಂ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಪಾರ್ಟ್ಸ್ ಇಲ್ಲದೆ ಇರೋದು. ನಿಷ್ಕ್ರಿಯಂ ಅಂದರೆ ಏನು ಕೆಲಸವೋ ಅದಕ್ಕೆ ಇಲ್ಲದೆ ಇರೋದು. ಯಾಕಂದರೆ ಕೆಲಸ ಮಾಡಬೇಕು ಅಂದರೆ ಪಾರ್ಟ್ಸ್ ಇರಬೇಕು, ಅದಕ್ಕೆ ಪಾರ್ಟ್ಸ್ ಇಲ್ಲದೆ ಒಂದು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಖಂಡಿತ. ಆಮೇಲೆ ಶಾಂತಂ, ಶಾಂತ ಸ್ವರೂಪವಾಗಿದೆ, ಅದಕ್ಕೆ ಯಾವುದು ತಳಮಳನೂ ಯಾವುದೂ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ಬಯಕೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಒಂದು ಬಯಕೆ ಇಲ್ಲವೇ ಇಲ್ಲ. ಅದಿದ್ದರೆ ತಾನೇ ಅದು ಏನಾದರೂ ಮಾಡೋಕ್ಕೆ ತೊಡಗುತ್ತೆ, ಅದು ಇಲ್ಲವೇ ಇಲ್ಲ. ಅದಕ್ಕೆ ನಿರವದ್ಯಂ ಅಂತ ಹೇಳಿದ್ರೆ ಅದಕ್ಕೆ ದೋಷವಿಲ್ಲದೆ ಇರೋದು ಅಂತ ಹೇಳಿದ್ರೆ ಅದಕ್ಕೆ ಯಾವ ಒಂದು ಮಲನೂ ಸೇರದೇ ಇರೋದು, ದೋಷರಹಿತವಾದದ್ದು. ನಿರಂಜನಂ ಅಂತ ಹೇಳಿದ್ರೆ ಲೌಕಿಕ ಒಂದು ದೋಷಗಳು ಯಾವುದು ಸೇರದೇ ಇರೋದು ಅದಕ್ಕೆ. ಆಮೇಲೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಅಂತ ಹೇಳಿದ್ರೆ ಅದು ಬರೀ ಎಲ್ಲವನ್ನೂ ಸುಮ್ಮನೆ ನೋಡ್ತಾ ಇದೆ ಹೊರತು ಅದು ಯಾವುದನ್ನು ಅದು ಮಾಡ್ತಾ ಇಲ್ಲ ಅಂತ. ಇವಾಗ ನೋಡಿ, ಈ ಸಾಕ್ಷಿ ಅನ್ನೋದ್ರೆ ಲೋಕದಲ್ಲಿ ಕೂಡ ನಾವು ಸಾಕ್ಷಿ ಅನ್ನೋದು ಒಪ್ತೀವಿ. ಯಾವಾಗ ಯಾವುದೋ ಒಂದು ಘಟನೆ ನಡೆದಿದೆ, ಒಂದು ಕೊಲೆನೋ ಅಥವಾ ಒಂದು ಆಕ್ಸಿಡೆಂಟೋ ನಡೆದಿದ್ದು ಇಟ್ಕೊಳ್ಳೋಣ, ಅವಾಗ ಯಾರದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾರೆ ಅವ್ರನ್ನ. ಯಾಕಂದರೆ ಅವ್ರಿಗೆ ಹೇಳೋಕ್ಕಾಗುತ್ತೆ ಇಂಥ ಹೀಗೆ ನಡೀತದೆ ಅಂತ ಅವ್ರಿಗೆ ಹೇಳೋಕ್ಕಾಗುತ್ತೆ. ಆದರೆ ಅವರು ಖಂಡಿತ ಅವರು ಪಾರ್ಟಿಸಿಪೇಟ್ ಮಾಡಿರಲ್ಲ ಅದರಲ್ಲಿ. ಅವರು ದೇ ಆರ್ ಒನ್ಲಿ ಆನ್ಲುಕರ್ ಅಷ್ಟೇ. ಅದಕ್ಕೆ ಅವರು ದೇ ಆರ್ ನಾನ್ ಪಾರ್ಟಿಸಿಪೇಟಿಂಗ್ ಆನ್ಲುಕರ್ ಅವರು. ಹಾಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಏನೂ ಇಲ್ಲವೇ ಇಲ್ಲ ಅದರ ವಿಷಯದಲ್ಲಿ. ಅದರಿಂದ ಅವ್ರನ್ನ ಹುಡುಕಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಸರಿಯಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹುಡುಕ್ತಾರೆ ಯಾವಾಗಲೂ ಕೂಡ. ಹಾಗಾಗಿ ಸಾಕ್ಷಿ ಅಂದರೆ ಯಾವುದು ಅಂತ ಹೇಳಿದ್ರೆ, ಇಟ್ ಡಸಂಟ್ ಇಂಟರ್ಫಿಯರ್ ಇನ್ ಇಟ್ ಆ್ಯಂಡ್ ಇಟ್ ದ ಸೇಮ್ ಟೈಮ್ ಇಟ್ ಡಸಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ಇಟ್.
ಅಟ್ ದ ಸೇಮ್ ಟೈಮ್ ಜಸ್ಟ್ ಅಬ್ಸರ್ವ್ಡ್ ಇಟ್. ಅಂತ ಒಂದು ವಸ್ತು ಯಾವುದು ಅಂತಂದರೆ ಆತ್ಮ ಚೈತನ್ಯ. ಅದಕ್ಕೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ, ಯಾವುದ್ರ ಜೊತೆಗೂ ಅದಕ್ಕೆ ಹೋಗಬೇಕು ಇಂಥದ್ದು ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಆದರೆ ಸಾಕ್ಷಿಯಾಗಿ ಮಾತ್ರ ಇದೆ ಅದು, ಚೈತನ್ಯ ಸ್ವರೂಪ ಮಾತ್ರ ಇದೆ ಅದು. ಅಂಥ ಒಂದು ಸ್ವರೂಪವನ್ನು ಆತ್ಮಸ್ವರೂಪ ಅಂತ ಹೇಳಿದರು. ಆದರೆ ಅಂತ ಹಾಗಿರೋದದು ಕೇವಲ ನಿರ್ಗುಣಷ್ಟೇ. ಕೇವಲ ಅಂತ ಹೇಳಿದರೆ ಅದು ಒಂದೇ ಒಂದು ಮಾತ್ರ ಇದೆ ಅದು. ಕೇವಲ ಅಂದರೆ ಕನ್ನಡದಲ್ಲಿ ಬೇರೆ ಅರ್ಥ ಬರುತ್ತೆ, ಆದರೆ ಸಂಸ್ಕೃತದಲ್ಲಿ ಕೇವಲ ಅಂತ ಹೇಳಿದರೆ ಅದು ಒಂದೇ ಒಂದು, ಅದು ಬಿಟ್ಟು ಇನ್ನೊಂದಿಲ್ಲ ಅಂತ ಅರ್ಥ. ಆಮೇಲೆ ನಿರ್ಗುಣಶ್ಚಯ, ಅದಕ್ಕೆ ಗುಣಗಳು ಯಾವುದೂ ಇಲ್ಲ, ಸತ್ವರಜ ಸ್ತಮ ಗುಣಗಳು ಅನ್ನೋದು ಯಾವುದೂ ಇಲ್ಲವೇ ಇಲ್ಲ ಅದಕ್ಕೆ. ಹಾಗಿರೋದು ಅಂಥ ಒಂದು ಸ್ವರೂಪ ಅದು. ಆದರೆ ನೀನು ದೇಹಕ್ಕೆ ಇದೆಲ್ಲ ಅಪ್ಲೈ ಮಾಡಿದ್ರೆ ಹೇಗಿರ್ತೀನಿ ಅಂತ ನೋಡಿದ್ರೆ, ನಿಷ್ಕಲಂ ಅನ್ನೋದು ಖಂಡಿತ ದೇಹಕ್ಕೆ ಹೇಳ್ಕೊಳಕ್ಕೆ ಹೇಳೋಕ್ಕಾಗಲ್ಲ. ಬೇಕಾದಷ್ಟು ಪಾರ್ಟ್ಸ್ ಇದೆ ದೇಹದಲ್ಲಿ, ನಾವೇ ನೋಡ್ತೀವಿ. ನಾವು ನಮಗೆ ಕಾಣಿಸೋ ಪಾರ್ಟ್ಸ್ ಯಾವುದು ಅಂತ ಹೇಳಿದ್ರೆ ಈ ತಲೆ, ಕೈ, ಕಾಲುಗಳು ಇಂಥದ್ದು ಮಾತ್ರ ನಮಗೆ ಕಾಣಿಸುತ್ತೆ. ಒಂದು ಡಾಕ್ಟ್ರಿಗೆ ಅವ್ರು ಅನಾಟಮಿ ಮೇಲೆ ಓಡಿದವ್ರಿಗೆ ಎಷ್ಟೊಂದು ಪಾರ್ಟ್ಸ್ ಇರುತ್ತೆ ಅದರಲ್ಲಿ, ಎಣಿಸೋಕ್ಕೆ ಆಗಲ್ಲ ಅದನ್ನು. ಅಷ್ಟೊಂದು ಪಾರ್ಟ್ಸ್ ಇರುತ್ತೆ ಅದಕ್ಕೆ. ಒಂದು ಕಡೆ ಟಿಶ್ಯೂಸ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮಸಲ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಡಿಫ್ರೆನ್ಸ್ ಹೇಳ್ತಾರೆ, ಬೋನ್ ಅಂತ ಹೇಳ್ತಾರೆ, ಬೋನ್ ಮ್ಯಾರೋ ಅಂತ ಹೇಳ್ತಾರೆ, ಹೀಗೆ ನರ್ವ್ಸ್ ಅಂತ ಹೇಳ್ತಾರೆ, ಎಷ್ಟೊಂದು ಇದೆ ಒಳಗಡೆ. ಹಾಗಾಗಿ ಎಲ್ಲವನ್ನು ನೋಡ್ತಾರೆ ಅವರು. ಹಾಗಾಗಿ ಅವ್ರಿಗೆ ಅವ್ರ ದೃಷ್ಟಿಯಿಂದ ಬೇಕಾದಷ್ಟು ಪಾರ್ಟ್ಸ್ ಇದೆ. ಆಮೇಲೆ ನಿಷ್ಕ್ರಿಯಂ, ದೇಹ ಅನ್ನೋದು ಕೆಲಸ ಮಾಡ್ತಾನೆ ಇರುತ್ತೆ. ಇದಕ್ಕೆ ಕೆಲಸ ಅನ್ನೋದು ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಒಂದು ಉಗುರು ಬೆಳೆಯೋದು, ಕೂದಲು ಬೆಳೆಯೋದು, ಇಂಥದೆಲ್ಲ ಕೂಡ ಆಗ್ತಾ ಇರ್ತಲ್ಲ. ಆಮೇಲೆ ರಕ್ತಚಲನೆ ಆಗೋದು ಒಳಗಡೆ, ಇಂಥ ಕೆಲಸಗಳೆಲ್ಲ ಆಗ್ತಾನೇ ಇರುತ್ತೆ ದೇಹದಲ್ಲಿ. ಅವನು ಬಿಟ್ಟು ಅವನ ಕೆಲಸಕ್ಕೆ ಅವನು ಬುದ್ಧಿಪೂರ್ವಕವಾಗಿ ಕೆಲಸ ಮಾಡೋದು ಬಿಟ್ಟು ಅವನು ಬುದ್ಧಿಪೂರ್ವಕವಾಗಿ ಇಲ್ಲದೇ ಹೋದ್ರೂ ಕೂಡ ಇಂಥ ಕೆಲಸಗಳೆಲ್ಲ ನಡೀತಾನೆ ಇರುತ್ತೆ ಅದು. ನಾವು ನಿದ್ದೆ ಮಾಡುವಾಗಲೂ ರಕ್ತಚಲನೆ ಆಗ್ತಾ ಇರುತ್ತೆ, ಪ್ರಾಣಶ್ವಾಸ ಆಗ್ತಾ ಇರುತ್ತೆ ಅದು. ಆಮೇಲೆ ಕೂದಲು ಉಗುರು ಬೆಳೆಯೋದೆಲ್ಲ ಆಗ್ತಾನೆ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿ ಅದಕ್ಕೆ ಕ್ರಿಯಾ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಶಾಂತಂ ಅನ್ನೋದು ಇಲ್ಲವೇ ಇಲ್ಲ, ಯಾಕಂದರೆ ಯಾವಾಗಲೂ ಚಡಪಡಿಸ್ತಾ ಇರುತ್ತೆ ಈ ಮನಸ್ಸು, ದೇಹ ಅನ್ನೋದು ಯಾವಾಗಲೂ ಚಡಪಡಿಸ್ತಾ ಇರುತ್ತೆ. ಆಮೇಲೆ ನಿರವದ್ಯಂ, ಅದಕ್ಕೆ ದೋಷ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಖಂಡಿತ ಅದಕ್ಕೆ ಪಾಪಪುಣ್ಯಗಳು ಅಂತ ದೋಷ ಇದ್ದೇ ಇದೆ ದೇಹ ಮನಸ್ಸಿಗೆ. ನಿರಂಜನಂ ಅಂತ ಹೇಳಿದ್ರೆ ನಾನು ಹೇಳಿದ್ರು ಹೊರಗಿನ ಕೊಳೆ ಅಂತ, ಕೊಳೆ ಅಂದರೆ ದೇಹವೇ ಕೊಳೆ ಎಲ್ಲದಕ್ಕಿಂತ, ಆ ಥರ ಒಂದು ವಸ್ತು ಅದು ಅಂತ ಹೇಳಿಬಿಟ್ಟು ನಿರಂಜನ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಸಾಕ್ಷಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಯಾವಾಗಲೂ ಸಾಕ್ಷ್ಯ. ಸಾಕ್ಷ್ಯ ಅಂತ ಹೇಳಿದ್ರೆ ನೋಡಲ್ಪಡುವುದು ಹೊರತು ಅದು ನೋಡುವುದಲ್ಲ ಅದು ಅಂತ ಹೇಳಿದ್ರೆ, ನೋಡಲ್ಪಡುವುದು ಅಂತ ಹೇಗೆ ನಮಗೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ ನಾವೇನೇ ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನೋಡಿ ನನಗೆ ಇಂಥ ಒಂದು ಜಾಗದಲ್ಲಿ ನೋವಾಗ್ತಾ ಇದೆ, ಆಮೇಲೆ ಅಥವಾ ನನಗೆ ಇಂಥ ಒಂದು ಇಂಥ ತಲೆಯಲ್ಲಿ ಇಂಥ ಒಂದು ಜಾಗದಲ್ಲಿ ನನಗೆ ಸೆನ್ಸೇಷನೇ ಇಲ್ಲ, ಬರ್ತಾ ಇಲ್ಲ ನನಗೆ ಅಂತ ಹೇಳುವಾಗ ಏನಾಗ್ತಾ ಇದೆ ಅಂದರೆ, ಈ ದೇಹ ಅನ್ನೋದು ನೋಡಲ್ಪಡುವ ವಸ್ತು ಐತೆ ಹೊರತು ಅದನ್ನು ನೋಡುವವನು ಇನ್ನೊಬ್ಬ ಇದ್ದಾನೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ಇದು ಸಾಕ್ಷಿ ಅಂತ ಆಗೋದೇ ಇಲ್ಲ ದೇಹ ಅನ್ನೋದು. ಆಮೇಲೆ ಚೇತ ಅಂತ ಹೇಳಿದ್ರೆ ಅದು ಚೇತನ ಸ್ವರೂಪ ಅಲ್ವೇ ಇಲ್ಲ, ಜಡ ಸ್ವರೂಪ ಅದು. ಆಮೇಲೆ ಕೇವಲ ಅಂತ ಹೇಳಿದ್ರೆ ಅದು ಕೇವಲ ಅಂತ ಹೇಳೋಕ್ಕಾಗಲ್ಲ, ಅದೇ ಆ ದೇಹ ಥರ ಬೇಕಾದಷ್ಟು ದೇಹಗಳಿದೆ, ಹಾಗಾಗಿ ಅದನ್ನು ಒಂದು ಅಂತ ಹೇಳೋಕ್ಕಾಗೋದೇ ಇಲ್ಲ. ಆಮೇಲೆ ನಿರ್ಗುಣ ಅಂತ ಹೇಳೋಕ್ಕಾಗೋದೇ ಇಲ್ಲ, ಯಾಕಂದರೆ ಅದರಲ್ಲಿ ಸತ್ವರಜ ಸ್ತಂಭಗಳು ಅನ್ನೋದು ಇದ್ದೇ ಇದೆ ಅದರಲ್ಲಿ ಅಂತ ಹೇಳಿಬಿಟ್ಟು ಈ ಒಂದು ಕ್ರೈಟೀರಿಯನ್ ನಾವು ದೇಹಕ್ಕೆ ಅಪ್ಲೈ ಮಾಡಿ ನೋಡಿದ್ರೆ ಎಲ್ಲ ಫೇಲ್ ಆಗುತ್ತೆ, ಆದರೆ ಆತ್ಮನ ಮಾತ್ರ ಇದನ್ನು ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಅಂಥ ಒಂದು ಚೈತನ್ಯ ಸ್ವರೂಪವೇ ನಾನು. ನಾನು ಅಲ್ಲದೇ ಇರೋದು ಯಾವುದಿದೆಯೋ ಅದಕ್ಕೆ ಇಂಥದ್ದೆಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು, ಸರಿ ಅಲ್ಲದೇ ಇರೋದು ಯಾವುದು ಇದೆಯೋ ಅಂತ ನಾವು ಹೇಳುವ ಇದೆಯೋ ಅಂತ ಒಂದು ಶಬ್ದ ಉಪಯೋಗಿಸ್ತೇವಲ್ವ, ಅದು ಕೂಡ ಸ್ವಲ್ಪ ಕಷ್ಟನೇ ಹೇಳುತ್ತೆ, ತಪ್ಪೇ ಅದು. ಯಾಕಂದರೆ ಅದು ಇಲ್ಲವೇ ಇಲ್ಲ ಆ ವಸ್ತು, ನಾವು ಅಲ್ಲದೇ ಇರೋ ವಸ್ತು ಯಾವುದು ಇಲ್ಲವೇ ಇಲ್ಲ ವಾಸ್ತವವಾಗಿ. ಆದರೆ ನಮಗೆ ಅದನ್ನು ಒಂದು ತಿಳಿಸಿ ನಮಗೆ ಒಂದು ವ್ಯವಹಾರ ಮಾಡಿಸೋಕ್ಕಾಗಿ ಏನು ಮಾಡಿದ್ದೀವಿ ಅಂತ ಒಂದು ವಸ್ತುವನ್ನು ಇದೆ ಅಂತ ಒಂದು ಕಲ್ಪನೆ ಮಾಡಿಕೊಂಡು ಅದಕ್ಕೆ ಒಂದು ಇರುವಿಕೆ ಕೊಟ್ಟು ನಾವು ಅದನ್ನು ಒಂದು ಉಪಯೋಗಿಸಬೇಕಾಗಿದೆ ಅದು. ಹಾಗಾಗಿ ವಾಟ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಅದನ್ನು ಆಸ್ ದೋ ಎಕ್ಸಿಸ್ಟಿಂಗ್ ಅಂತ ಒಂದು ವ್ಯವಹಾರವನ್ನು ಮಾಡಬೇಕಾಗಿದೆ. ಹೀಗಾಗಿ ನಾವು ಇಂಥ ಒಂದು ಮಾಡಬೇಕಾಗುತ್ತೆ. ಹಾಗಾಗಿ ಇಂಥ ದೇಹಕ್ಕೆ ಬಂದುಬಿಟ್ಟು ಯಾವತ್ತೂ ಕೂಡ ನಮಗೆ ಇರುವಿಕೆ ಅನ್ನೋದು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅದು. ಅದಕ್ಕೆ ನಾನು ಇನ್ನೊಂದು ತತ್ವ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದನ್ನು ಇವಾಗ ಹೇಳಿಸ್ಬಿಟ್ಟು ನಾನು ಈ ತರಗತಿ ಮುಗಿಸ್ತೀನಿ. ಅದರಲ್ಲಿ ನೋಡಿ, ಆದೌ ಅಂತೇಚ ಎನ್ನಾಸ್ತಿ ವರ್ತಮಾನೇಪಿ ಚ ತಥಾ ಅಂತ ಹೇಳ್ಬಿಟ್ಟು ಒಂದು ನ್ಯಾಯ ಇದೆ. ಅದು ಪುರಾಣದಲ್ಲಿ ಬರುತ್ತೆ, ಮಹಾಭಾರತ ಅಂತ ಇದು ಭಾಗವತ ಅಂತ ಪುರಾಣದಲ್ಲಿ ಬರುತ್ತೆ, ನಮ್ಮ ಉಪನಿಷತ್ತಲ್ಲಿ ಬರುತ್ತೆ. ಒಂದು ಕಡೆ ಗೌಡಪಾದ ಕಾರಿಕೆಯಲ್ಲಿ ಗೌಡಪಾದರು ಕೂಡ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತ ಹೇಳಿದರೆ ಅದು ವಿಷಯ ಹೀಗೆ, ಮುಂಚೆ ಆಮೇಲೆ ಕೊನೆ, ಪ್ರಾರಂಭದಲ್ಲಿ ಕೊನೆಯಲ್ಲಿ ಯಾವುದು ಇಲ್ಲವೋ ಅದು ಮಧ್ಯದಲ್ಲಿ ಕೂಡ ಇಲ್ಲ ಅಂತ ತೀರ್ಮಾನ ಮಾಡಬೇಕು ಅಂತ ಹೇಳಿದರು. ಇದು ಸ್ವಲ್ಪ ಕಷ್ಟವಾಗಿದೆ ನಮಗೆ. ಇವಾಗ ನೋಡಿ, ಈ ತರಗತಿ ಅನ್ನೋದು 10 ಗಂಟೆಗೆ ಮುಂಚೆ ಇರಲಿಲ್ಲ, ಈ ತರಗತಿ 11 ಗಂಟೆ ಆದಮೇಲೆ ಈ ತರಗತಿ ಇರೋದಿಲ್ಲ, ಮಧ್ಯದಲ್ಲಿ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಅವ್ರು ಹೇಳ್ತಾ ಇರೋದು ಮಧ್ಯದಲ್ಲಿ ಕೂಡ ಇಲ್ಲ ಅಂತ ನೀನು ನಿರ್ಧಾರ ಮಾಡಬೇಕು ಅಂತ ಹೇಳಿದವರು. ಅದು ಹೇಗೆ ಅಂತ ಹೇಳಿದ್ರೆ, ಹೇಗೆ ಯಾವ ಜಾತಕ ಹತ್ರ ಹೇಳ್ತೀನಿ ಅಂತ ಹೇಳಿದ್ರೆ ನೋಡು, ಕನಸು ಉದಾಹರಣೆ ಕೊಡ್ತಾರೆ. ಅದಕ್ಕೆ ಕನಸು ನೋಡಿ, ಕನಸು ಪ್ರಾರಂಭ ಆಗೋಕ್ಕೆ ಮುಂಚೆ ಕನಸು ಇರಲಿಲ್ಲ, ಕನಸಿಂದ ನಾವು ಎಚ್ಚರ ಆಗಿದ್ಮೇಲೆ ಕನಸಿಲ್ಲ ಖಂಡಿತ. ಆದರೆ ಮಧ್ಯದಲ್ಲಿ ನಮ್ಗೆ ಏನೇನು ನಡೀತು ಅಂತ ಅನಿಸ್ತಲ್ವಾ, ಅದು ನಿಜವಾಗಿ ನಡೀತಾ ಅಂತ ನಮ್ಮನ್ನು ಕೇಳಿದ್ರೆ ನಿಜವಾಗಿ ನಡೀಲಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ನೋಡಿ, ಕನಸಲ್ಲಿ ನಮಗೆ ಯಾರೋ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿರೋ ಥರ, ಅಥವಾ ಇಂಟರ್ವ್ಯೂನಲ್ಲಿ ಫೇಲ್ ಆಗಿರ್ತಾರ, ಅಥವಾ ಆಫೀಸಲ್ಲಿ ಏನೋ ಮೆಮೋ ಕೊಟ್ಟಿರ್ತಾರ, ಡಿಮೋಷನ್ ಕೊಟ್ಟಿರ್ತಾರ, ಎನ್ಕ್ವೈರಿ ಮಾಡಿರ್ತಾರ, ಅಥವಾ ಮನೆಗೆ ಪೊಲೀಸ್ನವ್ರು ಹುಡ್ಕೊಂಡು ಬಂದಿರ್ತಾರ, ಇದೆಲ್ಲ ಕನಸು ಬರ್ಬೋದು. ಆದರೆ ಎದ್ಮೇಲೆ ಹೆಸರಾಗಿದ್ಮೇಲೆ ನಮಗೆ ಅಯ್ಯೋ ಸದ್ಯ ಇದೆಲ್ಲ ನಡೀಲಿಲ್ಲಪ್ಪ ಅಂತದಲ್ಲಿ ನಮ್ಗೆ ಬರುತ್ತೆ. ಹಾಗಾಗಿ ನಮಗೆ ನಮ್ಮ ಅನುಭವದಲ್ಲೇ ಇದೆ, ಪ್ರಾರಂಭದಲ್ಲೂ ಇರಲಿಲ್ಲ ಕನಸು ಅನ್ನೋದು, ಕನಸು ಆದಮೇಲೆ ಕೂಡ ಕನಸು ಇಲ್ಲ ಖಂಡಿತ. ಆದರೆ ಮಧ್ಯದಲ್ಲಿ ನಡೀತು ಅಂತ ಅನ್ಕೊಳ್ತಲ್ವ, ಅದನ್ನು ಕೂಡ ನಮ್ಮದೇ ಕನಸಿಂತ ಉದಾಹರಣೆ ತಗೊಂಡು ನೋಡಿದ್ರೆ, ನಮ್ಮ ಪರಿಶ್ರಮ ನೋಡಿದ್ರೆ ಮಧ್ಯ ಕೂಡ ನಡೀಲಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ಥರನೇ ಈ ಸಂಸಾರ ಅಂತ ನಮ್ಗೆ ಯಾವುದೊಂದು ಇದೆಯೋ ಇವಾಗ, ಅದು ಕೂಡ
ನಾವು ಆತ್ಮಜ್ಞಾನವನ್ನು ಪಡ್ಕೊಂಡ ಮೇಲೆ ನಾವು ಸಂಸಾರಿಗಳ ಇರಲ್ಲ ಖಂಡಿತ. ಆದರೆ ಇವಾಗ ಸಂಸಾರಿಯಾಗಿ ಇದೀನಲ್ಲ ಅದೇನು ಹೇಳಕ್ಕಾಗುತ್ತೆ, ನಮ್ಮ ಮನೆ ಬಾರ ಅಂತ ಹೇಳಬೇಡ ನೀನು. ಇವಾಗಲೂ ಕೂಡ ನೀನು ಸಂಸಾರಿ ಅಲ್ಲ ಅಂತ ಧೈರ್ಯವಾಗಿ ಕಂಠಘೋಷವಾಗಿ ಹೇಳಿಬಿಡ್ತೆ ವೇದಾಂತ. ಅದು ಮುಲಾಜಿ ನೋಡದೇ ಇಲ್ಲ, ಅದು ಖಂಡಿತ ದಾಕ್ಷಿಣ್ಯ ನೋಡೋದೇ ಇಲ್ಲ, ಧೈರ್ಯವಾಗಿ ಹೇಳಿಬಿಡ್ತೆ. ಅಂಥ ಒಂದು ಧೈರ್ಯವನ್ನು ಪಡ್ಕೋಬೇಕು ನೀನು ಅಂತ ಹೇಳಿಬಿಟ್ಟೆ ಈ ಇಂಥ ಒಂದು ವಿಷಯಗಳೆಲ್ಲ ಬರುವಾಗ ಗೀತೆಯಲ್ಲೆಲ್ಲ ಧೀರಹ ಧೀರಹ ಅಂತ ಒಂದು ಶಬ್ದ ನೋಡ್ಕೋ, ಧೀರಹ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದ್ರು. ಧೀರಹ ಅಂತ ಹೇಳಿದ್ರೆ ತುಂಬ ಧೈರ್ಯಶಾಲಿ, ಧೀಮಾನ ಅಂತೇಳಿ ದೀನ ಅಂತ ಬುದ್ಧಿ ಅಂತ ಅರ್ಥ ಇದೆ, ತುಂಬ ಬುದ್ಧಿಶಾಲಿ ಅವನು, ಧೈರ್ಯಶಾಲಿ ಎರಡೂ ಇರ್ತೇವೆ ಅವನಿಗೆ ಅಂತ ಹೇಳಿದ್ದಾರೆ. ಯಾಕಂದರೆ ಇದನ್ನು ನಾವು ತಿಳ್ಕೊಂಡು ಮುಂದೆ ಬರಬೇಕು ಅಂತೇಳಿ ಖಂಡಿತ ಒಂದು ಧೈರ್ಯ ಬರಬೇಕು ಇದಕ್ಕೆ. ಈ ಪ್ರಪಂಚವನ್ನೆಲ್ಲ ಇಲ್ಲ ಅಂತ ಹೇಳ್ತಾರಲ್ಲಪ್ಪ, ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇಂಥ ಒಂದು ಪುಟ್ಟ ಹುಡುಗ, ಎಂಟು ವರ್ಷದ ಹುಡುಗ ಶಂಕರಾಚಾರ್ಯವರು ಹೇಳಿದ್ದಾರೆ ಅದನ್ನು. ಅಂದರೆ ಆ ಒಂದು ಧೀರತ್ವ ಅವ್ರಿಗೆ ಇತ್ತದು, ಅವ್ರನ್ನ ಧೀರ ಅಂತ ಹೇಳಿದ್ದಾರೆ. ಇಂಥ ಒಂದು ಇರಬೇಕು ನಮಗೆ ಅಂತ ಆ ಧೀರ ಅಂತ ಒಂದು ಶಬ್ದವನ್ನು ಅವ್ರು ಉಪಯೋಗಿಸ್ತಾರೆ. ಹೀಗೆ ಮುಂಚೆನೂ ಇಲ್ಲ, ಕೊನೆಯಲ್ಲೂ ಇಲ್ಲ ಅಂತ ಹೇಳಿದರೆ ಮಧ್ಯದಲ್ಲಿ ಕೂಡ ಅದು ಇಲ್ಲ ಅಂತಲೇ ನಾವು ತಿಳ್ಕೋಬೇಕು. ಸರಿ, ಹಾಗಾದರೆ ಹೇಗೆ ನಮಗೆ ಇದೆ ಅಂತ ಅನಿಸ್ತಲ್ಲ, ಇದೆ ಅಂತ ತೋರ್ತಷ್ಟೇ, ತೋರಿದ್ದೆಲ್ಲ ನಿಜವಾ ಅಂತ ಕೇಳಿಬಿಟ್ಟು ನಿನ್ನೆ ಪ್ರಶ್ನೆ ಮಾಡ್ಕೋ. ನಿನಗೆ ಕನಸು ಕೂಡ ತೋರಿತು, ಆದರೆ ಇದುವಾ ನಿಜವಾಗಿ ಖಂಡಿತ ಇಲ್ಲವೇ ಇಲ್ಲ ಅದು. ಅದೇ ಥರ ಇನ್ನೊಂದು ತೋರುತ್ತೆ ಅಂತ ಹೇಳಿಬಿಟ್ಟು, ಯಾವುದೋ ಈ ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ, ಮಿರೇಜ್ ವಾಟರ್ ಅಂತ, ವಾಟರ್ ಇರೋ ಥರ ತೋರುತ್ತೆ ನಮಗೆ, ನೀರುತ್ತ ತೋರುತ್ತೆ ನಮಗೆ. ಹತ್ರದಲ್ಲಿ ಹೋದರೆ ಗೊತ್ತಾಗುತ್ತೆ ನೀರೆಲ್ಲ ಡ್ರೈ ಲ್ಯಾಂಡ್ ಅಂತ ಗೊತ್ತಾಗುತ್ತೆ ನಮಗೆ. ಅದೇ ಥರ ತೋರಿದ್ದೆಲ್ಲ ನಿಜ ಅಂತ ನೀನು ಅನ್ಕೋಬೇಡ. ಅದೇ ಥರ ಇಲ್ಲೂ ಕೂಡ ಪ್ರಾರಂಭದಲ್ಲೂ ಆಮೇಲೂ ಕೂಡ ಇಲ್ಲದೇ ಇರೋದು, ಮಧ್ಯದಲ್ಲೂ ಕೂಡ ಇಲ್ಲ ಅಂತ ತೀರ್ಮಾನ ಮಾಡ್ಕೋ. ಇರೋ ಥರ ತೋರಿದೆ ಅಂತೇಳಿ ತೋರಿದ್ದು ಅಷ್ಟೇ, ತೋರಿದ್ದೆಲ್ಲ ನಿಜವಾಗ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರಶ್ನೆ ಮಾಡ್ಕೋ ಅಂತ ಮತ್ತೆ ಅದನ್ನು ಹೇಳ್ತೇ ಇದ್ದರು. ಹೀಗೆ ನಾವು ಪರೀಕ್ಷೆ ಮಾಡಿ ನಾವು ಇಂಥ ಒಂದು ತೋರಿಕೆ ಅನ್ನೋದನ್ನು ಕೂಡ ನಾವು ತೋರಿಕೆ ಅಂತ ನಾವು ಅನ್ಕೋಬೇಕು. ನಮಗೆ ಆವಾಗ ಹೇಳ್ಕೋಬೇಕು ನಮಗೆ, ಈ ಥರ ನನ್ನ ದೇಹವಂತನಾಗಿರೋದು, ಒಂದು ಸಂಸಾರಿಯಾಗಿರೋದು, ಇಂಥ ಒಂದು ಮನೆಯಲ್ಲಿ ಒಂದು ಮಗನಾಗಿರೋದು ಅಥವಾ ಮಗಳಾಗಿರೋದು ಯಾವುದೇ ಕೂಡ ಎಲ್ಲವೂ ಕೂಡ ಇದು ತೋರಿಕೆ ಅಷ್ಟೇ ಹೊರತು ಇದಕ್ಕೆ ಮುಂಚೆ ಈ ಥರ ಇದ್ದಿಲ್ಲ, ಇದಾದಮೇಲೆ ಈ ಥರ ಇರಲ್ಲ, ಇದು ಖಂಡಿತ ಇವಾಗಲೂ ತೋರಿಕೆಯೇ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು ಅಂತ ಈ ವಿಷಯವನ್ನೇ ಇಲ್ಲಿ ಈ ವಿಷಯದ ಸಾರಾಂಶವನ್ನು ಇಲ್ಲಿ ಹೇಳಿದ್ರು. ಇನ್ನು ಮುಂದಿನ ದಿನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಟೈಮ್ ಆಗಿದೆ ಅಂತ ಕಾಣ್ತಲ್ವಾ ನಮ್ಮದು, ಆಯ್ತಾ? ಥ್ಯಾಂಕ್ಸ್. ಹಾಂ ಸರಿ ಸರ್, ಹೇಳಿಮ್ಮ. ಹೌದೌದು, ಖಂಡಿತ ಖಂಡಿತ, ಬಿಕಾಸ್ ದ ಮೈಂಡ್ ಹ್ಯಾಸ್ ಕ್ರಿಯೇಟೆಡ್ ದಿ ಎಕ್ಸ್ಪೀರಿಯನ್ಸ್ ದಿ ಇಲ್ಯೂಷನ್ ಆ್ಯಂಡ್ ದಿ ಎಕ್ಸ್ಪೀರಿಯನ್ಸ್ ಆರ್ ಆಲ್ಸೋ ಇಸ್ ದ ಮೈಂಡ್ ಓನ್ಲಿ, ಖಂಡಿತ ಅದರಲ್ಲಿ ಸಂಶಯವಿಲ್ಲ. ಸರಿ, ಅದು ದಿ ಕ್ರಿಯೇಟರ್ ಆಫ್ ದಿ, ಯಾಕಂದರೆ ಈ ಒಂದು ಇಲ್ಯೂಷನ್ ಅಂತ ಹೇಳಿದರೆ ಒಂದು ಅಧ್ಯಾಸ, ಒಂದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯನ್ನು ಮಾಡಿದ್ದು ಮನಸ್ಸೇನೆ, ಅದನ್ನು ಅನುಭವಿಸೋದು ಕೂಡ ಮನಸ್ಸೇನೆ ಅಂತ ಹೇಳೋದ್ರೆ ತಪ್ಪೇನಿಲ್ಲ. ಅವರೇ ಇಲ್ಲ ಮಾಡ್ಬಾರ್ದು, ಅದೇ ಇದೆಲ್ಲ ಒಂದು ಹಂತ, ಈ ಐಡಲ್ ವರ್ಷಿಪ್ಪು ಇದೆಲ್ಲ ಇಡಕ್ಕೆ ಹೇಳಿದ ಒಂದು ಹಂತ, ಸ್ವಲ್ಪ ಮೇಲಕ್ಕೆ ಬರೋಕ್ಕೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ಸ್ ಆಗಿ ಇಟ್ಟಿದ್ದಾರೆ ಅದು. ಬಟ್ ಅಲ್ಟಿಮೇಟ್ಲಿ ಇವುಗಳಿಗೆ ಯಾವುದೋ ಒಂದು ವಾಸ್ತವಾಗಿ ಒಂದು ಇದಿರಲ್ಲ. ನೋ, ವಾಟ್ ಇಸ್ ಟು ಬಿ ಡನ್ ಇಸ್ ಟು ಗಿವ್ ಅಪ್ ಅನ್ನೋದಕ್ಕಿಂತ ದಟ್ ಶುಡ್ ಗಿವ್ ಅವೇ, ದಟ್ ಶುಡ್ ಗೋ ಅವೇ, ಅದು ಬೇಕಾಗಿರೋದು. ಹಾಂ ಅದೇ, ಸೊ ನಾವು ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಿಜವಾದ ಒಂದು ಶಕ್ತಿ, ನಿಜವಾದ ಒಂದು ಸ್ಥಿತಿಗೆ ಬಂದಿದ್ದೀವ ನಾವು ಒಂದು ಪರೀಕ್ಷೆ ಮಾಡಿಕೊಂಡು ನಾವೇ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ. ಇವಾಗ ಸನ್ಯಾಸಿಗಳು ಅಂತ ಇದ್ದಾರಲ್ಲ, ಸನ್ಯಾಸಿಗಳಿಗೆ ದೇವಪೂಜೆ ಏನು ಇಲ್ಲವೇ ಇಲ್ಲ ಅವರಿಗೆ, ದೇವತಾರಾಧನೆ ಅದಕ್ಕೆ ಅಭಿಷೇಕ ಅದೆಲ್ಲ ಇಲ್ಲವೇ ಇಲ್ಲ ಅವರಿಗೆ. ಅವರಿಗೆ ಯಾವಾಗಲೂ ಇರೋದು ಈ ದಂಡ ತರ್ಪಣ, ಆಮೇಲೆ ಸದಾ ಸರ್ವಕಾಲವು ಪ್ರಣವ ಉಪನಸ್ಸಿನ ಮಾಸ್ತ. ಶೃಂಗೇರಿ ಗುರುಗಳಲ್ಲಿ ಅದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಪೀಠ ಬಂದಿದೆ, ಆ ಪೀಠ ಅನ್ನೋದಕ್ಕೆ ಒಂದು ಕಾರಣ ಇದೆ ಅದಕ್ಕೆ, ಅದಕ್ಕಾಗಿ ಬಾಕಿಯವರಿಗೆ ಒಂದು ಅನುಕೂಲವಾಗಿ ಮಾಡ್ತಾರೆ ಅವರು. ಹಾಗಾಗಿ ಅವ್ರಿಗೆ ಮಾಡಬೇಕು ಅಂತಿಲ್ಲ. ಹಾಗಾಗಿ ವೈರಾಗ್ಯದಿಂದ ಅವನಿಗೆ, ವಿವೇಕ ವೈರಾಗ್ಯದಿಂದ ಒಬ್ಬರಿಗೆ, ಅದಕ್ಕೆ ನೋಡಿ ನಾನು ಒಂದು ಉದಾಹರಣೆ ಮಾತ್ರ ಕೊಡ್ತೀನಿ. ನಮ್ಮ ರಾಮಕೃಷ್ಣ ಪರಮಹಂಸರು ಹೇಳಿದರು, ನೋಡಿ ಸಂಧ್ಯಾ ವಂದನೆ ಅನ್ನೋದು ಮಾಡೋದಕ್ಕೆ ಯಾರಿಗೆ ಬಿಡಬೇಕು, ಯಾರು ಬಿಡ್ತಾನೆ ಅಂತ ಹೇಳಿದರೆ ಅವರು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ರೆ ಅದನ್ನು ನದಿಲಿ ಅಥವಾ ಒಂದು ಕೊಳದಲ್ಲಿ ಹೋಗಿ ನಿಂತ್ಕೊಂಡು ಅಡುಗೆ ಬಿಡಕ್ಕೆ ಅಂತ ಅವರೇ ಪ್ರಯತ್ನ ಮಾಡಿ ನೋಡಿದ್ರು. ಮಾಡೋಕ್ಕೆ ಹೋದಾಗ ಅವ್ರ ಕೈಯೇ ಹಾಗೆ ಸ್ತಂಭವಾಗಿ ನಿಂತೋಗ್ಬಿಡ್ತು ಅವರಿಗೆ, ಆ ಭಾವಾವೇಶ ಆಗೋಯ್ತು ಅವರಿಗೆ. ಆ ಭಾವಾವೇಶ ಅಂತ ಹೇಳಿದ್ರೆ ಒಂದು ಸಮಾಧಿ ಅವರಿಗೆ ಬಂದ್ಬಿಡ್ತದೆ. ಈ ಕೆಲಸ ಮಾಡಬೇಕು, ಈ ಕರ್ಮ ಮಾಡಬೇಕು ಅಂತ ಹೋದಾಗ ಅವರಿಗೆ ಸಮಾಧಿ ಸ್ಥಿತಿ ಬರ್ತಾ ಇದೆಯಲ್ಲ, ಅಂಥವನಿಗೆ ಇದು ಬಿಡು ಅಂತ ಅವನಿಗೆ ಆಗೋದೇ ಇಲ್ಲ ಮಾಡೋಕ್ಕೆ. ಅವ್ರು ಹೇಳೋದು ಅದೇನೆ, ನಾನು ಮನಸ್ಸಿಂದ ಬಿಡ್ತೀನಿ ಅಂತಲ್ಲ, ಅದು ನನಗೆ ಆಗಬಾರ್ದಿದ್ರು ಮಾಡೋಕ್ಕೆ ಆಗಬಾರ್ತಾ ಇದ್ರು. ವೈರಾಗ್ಯದಿಂದ ಸನ್ಯಾಸ ತಗೊಳ್ಳೋದು ಕೂಡ ಅಷ್ಟೇ, ವಿವೇಕ ವೈರಾಗ್ಯದಿಂದ ಸನ್ಯಾಸ ತಗೊಳ್ಳೋದು ಕೂಡ ಅಷ್ಟೇ. ಅವರಿಗೆ ಇದರಲ್ಲಿ ಇಷ್ಟ ಬರ್ತಾ ಇಲ್ಲ ಅವರಿಗೆ, ಇಂಥ ಲೌಕಿಕ ಒಂದು ಸಾಂಸಾರಿಕ ಜೀವನದಲ್ಲಿ ಅವರಿಗೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಅವರು ಆ ಕಡೆ ತಿರ್ಕೊಳ್ತಾ ಇದ್ದಾರೆ. ಹಾಗೆ ತಾನಾಗೇ ಅದು ಹೋಗಬೇಕು ಅಂತ ಹೇಳ್ತಾರೆ, ತಾನಾಗೇ ನಮ್ಮನ್ನು ಬಿಟ್ಟು ಹೋಗಬೇಕು ಅದು ಅಂತ ಹೇಳ್ತಾರೆ. ನಾನು ಇವಾಗ ಎಕ್ಸಾಂಪಲ್ ಹೇಳಿದ್ದು ಗೊತ್ತಾಯ್ತಲ್ಲ ನಮಗೆ, ಅವರಿಗೆ ಕೈಯಿಂದ ನೀರು ತೊಗೊಳ್ತಾರೆ, ಆ ಸಂಧಿಗಳಿಂದ ನೀರು ಸುಮ್ಮನೆ ಬೀಳ್ತಾ ಇದೆ ಹೊರತು ಇವರೇನು ಅದನ್ನು ಬೆಳೆಸೋಕ್ಕೆ ಈ ಥರ ಏನು ಮಾಡ್ತಾನೇ ಇಲ್ಲ ಇವರು. ಹಾಗಾಗಿ ನನ್ನ ಒಂದು ಪ್ರಯತ್ನಗಳಿಗೆ ಮನಕ್ಕೆ ಆಗ್ತಾನೇ ಇಲ್ಲ ಇದು. ಹಾಗಾಗಿ ನನ್ನಿಂದ ಅದೇ ಬಿಟ್ಟು ಹೋಗ್ತಾ ಇದೆ. ಇಂಥ ಒಂದು ಕರ್ಮಗಳೆಲ್ಲ ಒಬ್ಬರಿಂದ ತಾನಾಗಿ ಬಿಟ್ಟು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಅದೇ ತಾವು ಬಿಡ್ತಾನೆ ಅನ್ನೋದು ಏಕೆ.
ಅದೇ ಮನಸ್ಸಿಗೆ ಇಲ್ಲ ಮನಸ್ಸಿಗೆ ಬರಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಅದು ಅವರಿಗೆ ಆ ಥರ ಒಂದು ಪರಿಪಾಕ ಬಂದಿದೆ ಅಂತ ಅವ್ರು ಶೋಧನೆ ಮಾಡಿ ನೋಡ್ಕೋಬೇಕು ಅವ್ರನ್ನ ಖಂಡಿತ ಇನ್ನೊಬ್ಬರು ಹೇಳೋಕ್ಕೆ ಕಷ್ಟವಾಗುತ್ತೆ ಅದು ಅಥವಾ ಅವ್ರ ಗುರುವಾಗಿರೋರು ಹೇಳ್ಬೋದು ನಿಮಗೆ ನೋಡಿ ನೀನು ಈ ಥರ ಮಾಡಬಾರ್ದು ನೀನು ಯು ಆರ್ ಚೀಟಿಂಗ್ ಯುವರ್ ಸೆಲ್ಫ್ ಅಂತ ಅವ್ರು ತೋರಿಸ್ಕೊಡ್ತಾರೆ ಕೆಲವು ಸತಿ ಯು ಹ್ಯಾವ್ ನಾಟ್ ಕಮ್ ಟು ದಟ್ ಸ್ಟೇಟ್ ಅಂತ ಅವ್ರು ತೋರಿಸ್ಕೊಡ್ತಾರೆ ಹಾಗಾಗಿ ಅವರು ನಮಗೆ ಗೈಡೆನ್ಸಲ್ಲಿ ಯಾರಿದ್ದಾರೋ ಅವ್ರು ನಮಗೆ ಚೆನ್ನಾಗಿ ಹೇಳ್ಕೊಟ್ರೆ ಅವಾಗ ನಮಗೆ ಪ್ರಾಬ್ಲಮ್ ಇರಲ್ಲ ಬಟ್ ನಾವು ನಾವಾಗಿ ತೀರ್ಮಾನ ಮಾಡ್ಕೊಳ್ಳುವಾಗ ಸ್ವಲ್ಪ ಹೆಚ್ಚು ವಿವೇಕ ನಮ್ಗೆ ಇರಬೇಕು ಇವಾಗ ನೋಡಿ ಉದಾಹರಣೆಗೆ ರಮಣ ಮಹರ್ಷಿಯವರಿಗೆ ಯಾರು ಗುರುನವ್ರು ಯಾರು ಇಲ್ಲೇ ಇಲ್ಲ ಅವರೇ ತೀರ್ಮಾನ ಮಾಡಿದ್ರು ಒಂದು ದಿವಸ 14-15 ವರ್ಷದಲ್ಲಿ ಮನೆ ಬಿಟ್ಟು ಹೋದರು ದಾರಿಗೆ ಹೋಗೋವಾಗಲೇ ಜನವಾರ ಕಿತ್ತಾಕಿದ್ರು ಅವರು ಆಮೇಲೆ ಅದಾದಮೇಲೆ ಅವರು 54 ವರ್ಷನ ಏನೋ ಉಳಿದಿದ್ರು ಆ ತಿರುವಣ್ಣಾಮಲೆಯಲ್ಲಿ ಒಂದು ದಿವಸ ಕೂಡ ಅವರು ಅಲ್ಲಿಂದ ಕೆಳಗಡೆ ಇಳಿದು ಬರಲೇ ಇಲ್ಲ ಅವರು ಪ್ರಾಣ ಹೋಗೋತಕ್ಕ ಅಲ್ಲೇ ಇದ್ರು ಅವರು ಒಂದು ದಿವಸ ಚಪ್ಪಲಿ ಹಾಕ್ಕೊಳ್ಳಿಲ್ಲ ಒಂದು ಕಾಸು ಮುಟ್ಟಲಿಲ್ಲ ಕೈಯಲ್ಲಿ ಹೇಗಿದ್ರು ಅವರು ಬಟ್ಟೆ ಕೂಡ ಬೇರೆ ಯಾವ ಕೌಪಿನ ಸಮೇತ ಹೊರಗಡೆ ಬಂದರು ಆ ಊರಿಗೆ ಪ್ರವೇಶ ಮಾಡಿದ್ರು ಅದೇ ಥರನೇ ಇದ್ರು ಕೊನೆ ತನಕ ಅಂಥ ವೈರಾಗಿಗಳಿಗೆ ಅವ್ರಿಗೆ ಅವ್ರ ಕೈಯಿಂದ ಬಿಟ್ಟೋಯ್ತದ ಅವ್ರಿಗೆ ದೇವಸ್ಥಾನ ರಿಗ್ರೆಟ್ ಇನ್ ಟೀಮ್ ಅಂಥದ್ದಲ್ಲಿ ಅದೆಲ್ಲ ನೋಡ್ಕೋಬೇಕು ನಾವು ಅಂಥ ಒಂದು ಸ್ಟೇಟ್ ಒಬ್ಬರಿಗೆ ಬಂದಿದೆ ಅಂತ ನೋಡಿಕೊಂಡು ದೆನ್ ಹಿ ವಿಲ್ ಡಿಸೈಡ್ ವಾಟ್ ಹೌ ಹಿಟ್ ಹೌ ಇಟ್ ಹ್ಯಾಪನ್ಸ್ ಅಂತ ಅವಾಗ ಅವ್ನ ಡಿಸಿಷನ್ ಕೂಡ ಮಾಡಬೇಕಾಗಿಲ್ಲ ತಾನಾಗೆ ಬಿಟ್ಟು ಹೋಗ್ತಾ ಇರುತ್ತೆ ಇದು ಅಂತ ಅವ್ನು ಇದಕ್ಕೆ ಕೂತ್ಕೊಂಡ್ರೆ ಅವನಿಗೆ ಧ್ಯಾನಕ್ಕೆ ಹೊಟ್ಟು ಹೋಗ್ತಾ ಇತ್ತು ಮನಸ್ಸಲ್ಲಿ ನೋಡಿ ರಾಕ್ಷಸಲ್ಲಿ ಇದು ಕೂಡ ಆಯಿತು ಅವ್ರಿಗೆ ಅವರಿಗೆ ಆ ದೇವಿಗೆ ಅವರು ಹೂ ಹಾಕೋವಾಗ ತನ್ನ ತಲೆಗೆಲ್ಲ ಹಾಕೊಳ್ತಾ ಇದ್ರು ಅವರು ಅಂದರೆ ಅವರಿಗೆ ಆ ಭೇದ ಭಾವ ಹೋಗ್ತಾ ಇತ್ತು ಅವರಿಗೆ ಅಂತ ಸೊ ದಟ್ ಈಸ್ ದಿ ಇದು ಇಂಡಿಕೇಶನ್ ಮಾರ್ಕ್ ಇವಾಗ ಈ ಶ್ಲೋಕ ಹೇಳಿಬಿಟ್ಟು ನಿಲ್ಲಿಸೋಣ ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ ರೆಡ್ ಬಟನ್ ಆಯ್ತಾ ರೆಡ್ ಬಟನ್ ಹಾಂ ಅದು